பிரபும் பிராணநாதம் விபும் விஸ்வநாதம் ஜகநாதநாதம் சதானந்தபாஜம் भवद्भव्यभूतेश्वरं भूतनाथं शिवं शंकरं शंभुमेशानमीडे ಲಕ್ಷ್ಮೀ ನಮ್ಮಮ್ಮ ಕಷ್ಟಪಟ್ಟು ಬೆವರ್ಸುಸೋರ್ ಮನೆಯಲ್ಲಿ ತಾಂಡವಾಡ್ತಾ ಇರು. ಮಹನೀಯರೇ ಮತ್ತು ಮಹಿಳೆಯರೇ, ದಾನ ಮಾಡುವುದು ಇವರು ವಂಶ ಪಾರಂಪರ್ಯವಾಗಿ ನಡೆಕೊಂಡು ಬರ್ತಾನೇ ಇದೆ. ಒಂದು ಮಾತು ಮಾತ್ರ ಸತ್ಯ, ಬೇಡುವ ನಿಮ್ಮಂತಹ ಕೈಗಳಿಲ್ಲದೆ ನೀಡುವ ಕೈಗಳು ಯಾವತ್ತೂ ಕಾಣಿಸಿಕೊಳ್ಳುವುದಿಲ್ಲ. ಈ ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ, ಆದ್ರೆ ಅದರ ಬಿಸಿ ನಿಮ್ಗೆ ಯಾರಿಗೂ ತಟ್ಟಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀವು ಪೂರ್ವ ಜನ್ಮದಲ್ಲಿ ಗಳಿಸಿರ್ತಕ್ಕಂತಹ ಪುಣ್ಯ ಅಷ್ಟೊಂದಿದೆ. ಈಗ ಒಕ್ಕೊರಲಿಂದ ಕರೀರಿ ಅಮ್ಮ. ನಿಮ್ಮಂಥವರ ಅನ್ನಪೂರ್ಣೇಶ್ವರಿ ಮಹಾತಾಯಿ ಭವಾನಿ ದೇವಿಯವರು ಆಗಮಿಸುತ್ತಿದ್ದಾರೆ. ಬಂದು ಅಮ್ಮವರಿಂದ ಕಾಣಿಕೆಯನ್ನು ಸ್ವೀಕರಿಸಿ. ಮಿಸ್ಟರ್ ಮೈಕಲ್, ಆ ಅರ್ಸಿಕರೆ ಟೋಟಲ್ ಚೇಂಜ್ ಎಷ್ಟಿದೆ? ಕೌಂಟ್ ಮಾಡಿ. 30, 40 ಚಿಲ್ಲರೆ ಕಟ್ಟಂಗಿರ್ಲಿ. ಆ ಕವರ್ ಲೇನಿದೆ ತೆಗೆಯ. ವೈಟ್ ಯಾರ್. ಓಕೆ, ಚಿನ್ನಿ ಚಿನ್ನಿ. ಏನಿದು ಒನ್ಕೆ ಒಬ್ಬನ್ ಕಿಂಡಿ ಇದ್ದಂಗಿದೆಯಲ್ಲೋ? ಈ ರೇಮನ್ ಸುಟ್ಕೋಸ್ಕರ ನಾ ಬೆಳಗ್ಗೆಯಿಂದ ಊಟ ಟಿಫನ್ ಇಲ್ಲ, ಇಷ್ಟೋ ತನಕ ಕಾಯ್ಬೇಕಾಗಿತ್ತ. ಅಪ್ಪಲ್ ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ 1 ಅವರ್ ಎಕ್ಸ್ಕ್ಯೂಸ್ ಮೀ ಬಿಗ್ ಶೇಪ್ ಪ್ಲೀಸ್ ಅಂತಂದ್ರೆ ಊಟ ನೋಟ ಎಲ್ಲ ಕಳೆದು 100 ರೂಪಾಯಿ ಉಳಿಸಬಹುದಿತ್ತು. ಅದೇ 100 ರೂಪಾಯಿ ಕೊಟ್ಟಿದ್ರೆ 1 kg ಗೆ 24 ಬಟ್ಟೆ ಬಂದಿರೋದು. ಗೊತ್ತಾ? ಕಮ್ ಆನ್ ಗೋ ಯಾರ್. ಏಯ್ ಚಪ್ಪಲ್ ನನ್ ಮಕ್ಕಳ, ಬರ್ರೋ ಇಲ್ಲಿ. ಬೇಡದೆ ತಿರ್ಪೆ ನನ್ ಮಕ್ಕಳ, ಅದರಲ್ಲೂ ಎಡಗೈ ದೊಡ್ದು ಬಲಗೈ ದೊಡ್ದು ಅಂತ ಆರ್ಗ್ಯೂ ಮಾಡ್ತಿರಲ್ಲ ನನ್ ಮಕ್ಕಳ. ತಿಂದ ಮನೆಗೆ ಜಂತಿ ಎಣಿಸ್ಬಾರ್ದು ಕೊಡೋ. ಕಳ್ಸ್ಕೊಳ್ರೋ ನನ್ನ ಮಕ್ಕಳ. ಅಲೋ ಹೊಲ್ಗೆ, ಅಲೋ ಬೀರ್ದಾರ್. ಹೊತ್ತಿಗೆಲ್ ತಾಳಿ, ಕಿವಿಲ್ ಓಲೆ, ಮೈ ಮೇಲೆ ರೇಷ್ಮೆ ಸೀರೆ ಓಕೆ, ಆದ್ರೆ ಗಂಡ ಯಾರು ಅಂತ ಗೊತ್ತಾಗಿಲ್ವಾ? ನನ್ನ ಮಕ್ಕಳ ಬಂದಿರೋದೇ ತಿರ್ಪೆ ಎತ್ತಕ್ಕೆ. ಏನೋ ಆ ತಾಯಿ ಕೊಟ್ಟೋಳು ತಾಯಿ ಸ್ವರೂಪ ಅಂತ ಕಣ್ಗೊತ್ಕೊಂಡು ಹೋಗೋದ್ ಬಿಟ್ಟು ಕುತ್ಕೆಲ್ ತಾಳಿ ಕೈಯಲ್ಲಿ. ಲೇ ನನ್ನ ಮಕ್ಕಳ, ಮರ್ಯಾದಿಂದ ಗೇಟ್ ಆಚೆ ಹೋಗ್ಲಿಲ್ಲ ಅಂದ್ರೆ ಕೊಟ್ಟಿರೋದನ್ನ ಕಿತ್ಕೊಂಡು ಮುಂದಿನ ವರ್ಷಕ್ಕೆ ಅದನ್ನೇ ಕೊಟ್ಟು ಆಡ್ಬೇಕಾಗಿತ್ತು ನನ್ನ ಮಕ್ಕಳ. ರಮೇಶಣ್ಣ, ಅಯ್ಯೋ ಏನಿದ್ ನಿಮ್ಮ ಅವತಾರ. ಅಯ್ಯೋ ಕೇಕ್ ಕಟ್ ಮಾಡಕಾಗದೆ ತಿರುಗ್ತಾ ಇದ್ದೀನಿ. ಓ ಈ ಕಷ್ಟ ಬರಬಾರದು ಅಂತ ಆಗಿದ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ಗೊತ್ತಾ? ತಿಂಗಳಿಗೊಂದ್ಸತಿ ಕಾಫಿ ಡಿಕಾಕ್ಷನ್ ಅಲ್ಲಿ ಅರಳೆಣ್ಣೆ ಹಾಕಿ ಕುಡಿಸೋದ್ರು ಅಂದ್ರೆ ಹಿಂದೆ ವಿಷಿಗ್ ಬಾ. ಈ ದೃಶ್ನ ತಾವು ದರ್ಸ್ಕೊಂಡ್ ಬಂದ್ಬಿಟ್ರೆ ನಾವು ಪುನೀತರ ಆಗ್ಬಿಡ್ತೀವಿ. ಸುರೇಶಣ್ಣ, ಏನಾಗಬೇಕು ರುಕ್ಕೋದರ? ಈ ದೃಶ್ಯನ್ನು ಸ್ವೀಕರಿಸಿ ನಮ್ಮನ್ನು ಪುನೀತನನ್ನಾಗಿ ಮಾಡಬೇಕು. ನನಗೊಂದು AK-47 ಗನ್ ಬೇಕು. ಏತಕ್ಕೆ? ನಿನ್ನನ್ನು ಶೂಟ್ ಮಾಡೋದಕ್ಕೆ. ಆನಂತರ ನಿನ್ನ ಬಟ್ಟೆಗಳನ್ನೆಲ್ಲ ಚಿಂದಿ ಮಾಡಿ ಹರಿದು ಭಿಕ್ಷಕರಿಗೆ ಹಂಚಕ್ಕೆ, ಆಮೇಲೆ ಅವ್ರ ಬಟ್ಟೆಗಳನ್ನ ನಾವು ಧರಿಸ್ಕೊಂಡು ಸಂತೋಷ ಪಡಕ್ಕೆ. ಬಂದ್ ವಿಷಯ ಏನಂತ ಹೇಳು. ಇದು ಈ ಡ್ರೆಸ್ಸನ್ನು ಕಮಲೇಶನ್ ಅನ್ನೋರಿಗೆ ಕೊಟ್ಟರೆ ಅವರ ಬಣ್ಣ ಯಾವುದು, ಕೋಟಿನ ಬಣ್ಣ ಯಾವುದು ಗೊತ್ತಾಗುವುದಿಲ್ಲ. ಈ ಡ್ರೆಸ್ಸನ್ನು ಸ್ವೀಕರಿಸಿ ಕೊಡು. ನಮ್ಮಮ್ಮ ಕೊಟ್ಟಿದ್ ಕೋಟ್ ಕೊಡಕ್ಕೆ ಇಷ್ಟೊಂದು ಅವತಾರ ಈ ಮನುಷ್ಯಂದು. ಮೊದ್ಲು ನಿನ್ ಸೀಟ್ ನ ಹರಿದು ಬಿಡ್ಬೇಕು, ಇಲ್ಲಿದ್ರೆ ನಮ್ದು ಹರಿದು ಬಿಡ್ತೀಯ. ಏನು ಮುತ್ತಣ್ಣನವರೇ, ನೀವು ಮೂರು ಸಹೋದರರು, ಮೂರು ಮಾಣಿಕ್ಯದಂತೆ. ಅದರೊಳಗಾಗಿಯೂ ನಿಮ್ಮ ತಾಯಿಯವರಿಗೆ ನಿಮ್ಮನ್ನು ಕಂಡರೆ ಕಸ್ತೂರಿಯ ಕಂಪಿದ್ದಂತೆ. ಈಗ ತಾವು ಬಂದ ವಿಷಯ, ಈ ಡ್ರೆಸ್ ಅನ್ನು ತಾವು ಧರಿಸಿಕೊಂಡು ಬರಬೇಕಂತೆ. ಹೌದೇ? ಜಗತ್ತಿನಲ್ಲಿ ಯಾವ ಸುರಸುಂದರಿಯನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲಮ್ಮ. ನೀನು ಹೇಳಿಕೊಟ್ಟ ಮಾತುಗಳಲ್ಲದೆ ಬೇರೆ ಯಾವ ಮಾತುಗಳನ್ನು ಆಡುವುದಿಲ್ಲ. ನಿನ್ನ ಮಾತಿನ ಧ್ವನಿ ಒಂದು ಬಿಟ್ಟು ಬೇರಾವ ಚಿಕ್ಕ ಶಬ್ದವನ್ನು ಕೇಳಿಸಿಕೊಳ್ಳುವುದಿಲ್ಲ. ಏನೋ ಮಾಡ್ತಿದ್ಯಾ? ಹಾರಾಡ್ತಾ ಇದ್ದೀನಿ. ತಪ್ಪು ಕಣೋ. ಯಾವ ತಪ್ಪು? ನೀನ್ ಹಾರ ಹಾಕೋದು ತಪ್ಪು ಕಣೋ. ನೀನ್ ಕೈ ಮುಗ್ದಿದ್ ತಪ್ಪಲ್ವಾ? ಲೋ, ಹಾರ ಹಾಕೋದು ಸತ್ತೋರ್ ಕಣೋ, ಬದುಕಿರೋರ್ಗಲ್ಲ. ಕೈ ಮುಗಿಯೋದು ಸತ್ತೋರ್ಗೆ, ಬದುಕಿರೋರ್ಗಲ್ಲ. ಅಯ್ಯೋ ತಪ್ಪಾಯ್ತು ಕಣೋ. ಅದು ಕಾಲ ಮಹಿಮೆ ಎಲ್ಲ ಕೆಟ್ಟಾಯ್ತು. ಬೋಲೋ ಭವಾನಿ ಸೆಕೆಂಡ್ ಸನ್ಗೆ. ಬಂತು ಗಿರಾಕಿ. ಏನ್ ಬೇಕು? ಟೀ, ಕಾಫಿ, ಇಡ್ಲಿ, ವಡೆ, ಪರೋಟ. ಮನೆ ಬಂದಾಗ ಒಂದು ಸೂಪರ್ ವಡೆ ಕೊಟ್ಟಿದ್ರಲ್ಲ, ಅದೇ ತರ ಒಂದು ವಡೆ ಕೊಡಿ. ಆ ವಡೆ ಏನು? ಆವತ್ತಿನ ವಡೆನೇ ಕೊಡ್ತೀನಿ. ಏನಪ್ಪಾ ಇದು? ವಡೆ ಹೆಸರು ಕೇಳಿದ ತಕ್ಷಣ ಇಬ್ರು ಮಾಯ ಆಗ್ಬಿಟ್ರು. ಲೋಲೋ ತಮ್ಮ, ಹೀಗೆ ಗಿರಾಕಿಗಳನ್ನೆಲ್ಲ ಮಾಯ ಮಾಡ್ತಿದ್ರೆ ಅಮ್ಮನ್ ಖಜಾನೆನೋ ಮಾಯ ಆಗೋಗುತ್ತೆ ಕಣೋ. ಏನ್ ಬೇಕು ನಿಮ್ಗೆ? ಎರಡು ಕಾಫಿ. ನಾಲ್ಕನೇ ಟೇಬಲ್ಗೆ ಎರಡು ಕಾಫಿ. ಏನ್ರಿ ಇದು? ಇದು ಕಾಫಿನೇನ್ರಿ? ಸೀಮೆಣ್ಣೆ ವಾಸನೆ ಬರ್ತಾ ಇದೆ. ನಿಮ್ ಅದೃಷ್ಟ ಚೆನ್ನಾಗಿತ್ತು, ಟೀ ಕುಡಿಲಿಲ್ವಲ್ಲ. ಯಾಕೆ? ಟೀ ಕುಡಿದಿದ್ರೆ ಡೀಸೆಲ್ ವಾಸನೆ ಬರ್ತಾ ಇತ್ತು. ಕಾಫಿ ಕುಡಿದು ಕಾಸು ಕೊಡದೆ ಹೋಗ್ತಾ ಇದ್ದಾನಲ್ಲ. ಆರ್ಡರ್ ನಿಲ್ವಾ? ಆರ್ಡರ್ ಮಾಡೋ ಗಿರಾಕಿಗಳೆಲ್ಲ ಮಾಯವಾಗಿ ಹೋಗ್ಬಿಟ್ರು. ನನಗ್ ಸ್ವಲ್ಪ ಅರ್ಜೆಂಟ್ ಬರ್ತೀನಿ. ಏನ್ ಇದಕ್ಕ? ಇದಕ್ಕೆ ನಮ್ಮ ಹೋಟ್ಲ ಇದೆಯಲ್ಲ, ನಮ್ ಹೋಟ್ಲು ಗಿರಾಕಿಗಳಿಗೆ ಮಾತ್ರ. ಇದನ್ನ ನಾನೇನಾದ್ರೂ ತಿನ್ಬಿಟ್ರೆ ಜಾಪಾಳನೆ ತಗೋಬೇಕಾಗಿಲ್ಲ. ಒಂದು ಬಿಬ್ಲಿ ನಿನಗ್ ನಾನೇನಾದ್ರು ಜಾದು ಮಾಡಿದ್ರೆ ಒಳ್ಳೆ ಫಿಲ್ಮ್ ಸ್ಟಾರ್ ಆಗ್ಬಿಡ್ತೀಯ. ನಿನಗೆ ಯಾಕಯ್ಯ ಈ ಭಿಕ್ಷೆ ಇತ್ತು ಚಟ? ನೋಡಿ ಸ್ವಾಮಿ, 16 ಜನ ತುಳಿದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಅದ್ ನನಗ್ ಬೇಡ. ತಿನ್ನೋ ಅನ್ನಕ್ಕೆ ಮಣ್ಣು ಸುರಿದು ಉದ್ಧಾರ ಆಗ್ತಿದ್ದಾರೆ, ಅದು ನನಗ್ ಬೇಡ. ನಮ್ ದುಡ್ಡೆಲ್ಲ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೇಳೋಕೋದ್ರೆ ಸಾವಿರಾರಿದೆ, ಅದು ನನಗ್ ಬೇಡ. ಅದು ಬೇಡ, ಇದು ಬೇಡ. ನಮ್ ಹೋಟ್ಲಲ್ಲಿ ಕೆಲ್ಸಕ್ಕಿದ್ಬಿಡು, 2000 ರೂಪಾಯಿ ಸಂಬಳ ಕೊಡ್ತೀನಿ. ಅದು ಬೇಡ. ಮತ್ತಿನ್ನೇನೇ ಬೇಕು? ಆ ನಿಕ್ಕಲಿಂದ ಮಾಡ್ತಾ ಇದಾರಲ್ಲ 1 ರೂಪಾಯಿ ನಾಣ್ಯ, ಅದು ಬೇಕು. 1 ರೂಪಿ? ಯಾ. ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? After all, 1 ರೂಪಾಯಿ ಕೊಡೋದಕ್ಕೋಸ್ಕರ ಇಷ್ಟೊಂದು ಲೂಸ್ ಟಾಕ್ಸ್ ಐ ಡೋಂಟ್ ಲೈಕ್. ನೋಡಿ ಸಮಯ, ನಾವಿಬ್ರು ಆನ್ ಡ್ಯೂಟಿ ಇಲ್ಲ, ರೆಸ್ಟ್ ಟೈಮ್. ಆದ್ರೂ ಕಮಿಂಗ್ ಅಂಡ್ ಆಸ್ಕಿಂಗ್ 1 ರೂಪಿ, ದಟ್ಸ್ ಆಲ್. ಪ್ಲೀಸ್ 1 ರೂಪಿ ಪ್ಲೀಸ್. ವಿಷಯ ಗೊತ್ತೇನ್ರಿ? ಏನು? ಮೈಸೂರಲ್ಲಿ ಪ್ರಿಂಟ್ ಆಗೋ 1 ರೂಪಾಯಿ ಕಾಯಿನು ವಿತಿನ್ ಎ ಸೆಕೆಂಡ್ ಅಲ್ಲಿ ನಮ್ ತಟ್ಟೆಯಲ್ಲಿ ಬಿದ್ದಿರುತ್ತೆ. ನನ್ಗೊಂದು ಆಸೆ ಇದೆ ರೀ. ಏನು? ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಪಿಕ್ಚರ್ ಹೆಸರು ಏನ್ ಗೊತ್ತಾ? ಉಷ್ಟು ಪಿಕ್ಚರ್ ತರ. ಇವತ್ತಲ್ಲ ನಾಳೆ ಅಮ್ಮ ತಾಯಿ ಸೌಂಡ್ ಇದೆಯಲ್ಲ, ಇದೇ ಕೂಗ್ನ ಕೂಗ್ಸಿ ವಿಧಾನಸೌಧದಲ್ಲಿ ನಮ್ ಪಾರ್ಟಿ ರಾಜ್ಯಭಾರಕ್ಕೆ ಬರುತ್ತೆ, ನೋಡ್ತಾ ಇರಿ. ಆಗ ದೇಶದಲ್ಲಿ ಭಿಕ್ಷಕರೇ ಇರಲ್ವಲ್ಲ. ಹುಷಾರಿಲ್ದೇ ನರಳ್ತಾವ್ರಪ್ಪ. ಈ ಶ್ರೀಮಂತರ ಖಜಾನೆ ಒಳಗೆ 3 ಕಾಸು ಏನಾದ್ರೂ ಖರ್ಚಾಗೋಗ್ಬಿಡ್ತು ಅಂದ್ರೆ ಇವ್ರ ಸಮಸ್ತ ಆಸ್ತಿನೂ ಭಿಕ್ಷಕರ ಪಾಲಾಗೋಯ್ತೇನೋ ಅನ್ನೋ ಭ್ರಮೆಯಲ್ಲಿ ಇವರಿಗೆ ಕೂಗಾಟ, ನರಳಾಟ, ಚೀರಾಟ ಕಣಮ್ಮ. ನೀವೇನೇ ಹೇಳಿದ್ರು ಅವ್ವಾರು ಒದ್ಲಾಟನ ನೋಡಕ್ಕಾಗಲ್ಲ. ದಾನ ಮಾಡ್ಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ದಾನ ಮಾಡ್ಬೇಕು ಕಣಮ್ಮ. ಆಗ ಕೊಟ್ಟಿದ್ 2ರಷ್ಟು ಮನುಷ್ಯನಿಗೆ ಅಭ್ಯುದಯವಾಗತ್ತಂತೆ. ನಿಮ್ಮಮ್ಮ ದಾನ ಹೆಂಗ್ ಕೊಡ್ತಾರೆ? ಚಿಲ್ರೆ ಕಾಸು ಕೊಡ್ತಾರೆ, ಇಸ್ಕೊಂಡೋನು ಇವ್ರ ಮನೆ ಹಾಳಾಗ ಕೊಡೋದ್ ಕೊಟ್ರು ಎಷ್ಟು ಕೊಟ್ರು ನೋಡು ಅಂತ ದಾರಿ ಉದ್ಕೂ ಬೈಕೊಂಡು ಹೋಗ್ತಾನೆ. ಅದಕ್ಕೆ ಇವ್ರಿಗೆ ಬಲ್ಗಡೆ ಹೊರಳಿದ್ರೆ ಭಿಕ್ಷಕರ ಶಾಪ, ಎಡಗಡೆ ಹೊರಳಿದ್ರೆ ಚಿದ್ದಿ ಬಟ್ಟೆ ಅವ್ರ ಶಾಪ. ನೀನ್ ಏನು ಯೋಚನೆ ಮಾಡಬೇಡ, ಡಾಕ್ಟರ್ ಫಿಕ್ಸ್ ಮಾಡಿದೀನಿ ಬಾ. okay, nothing to worry. Accounto. Amore. என்னடி ಯಾಕೆ ರಾಜ ಆಟೋ ನಿಲ್ಲಿಸ್ಕೊಂಡಿದ್ಯಾ? ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಇದೇನಣ್ಣ ಆಟೋ ಸ್ಟ್ಯಾಂಡು? ಇದು ರಸ್ತೆ ಅಣ್ಣ, ಗೊತ್ತಿಲ್ವಾ? ಹೌದಾ, ನಂಗೆ ಗೊತ್ತೇ ಇರಲಿಲ್ಲ ಅಣ್ಣ. ಹೋಗಿ ನಿಲ್ಸ್ಕೋ. ತಗೊಂಡೋಗಿ ನಿಲ್ಸೋದು ಆಟೋನಲ್ಲ ನಿನ್ನ. ಕಳ್ಳರು ಬಂದು ಗುಯತವ ಬಾಗಿಲು ತೆಗಿಯೇ ಸೇಸಮ್ಮ ಅಂದಿದ ತಕ್ಷಣನೇ ಬಾಗಿಲು ಹೆಂಗ್ ತಕ್ಕಂತಿತ್ತು ಹಂಗೆ ಅಕೌಂಟು ಅಂದಿದ ತಕ್ಷಣನೇ ಬಂದೆ ಅಮ್ಮ ಅವ್ರೆ, ಕರ್ದ್ರಮ್ಮ ಅವ್ರೆ. ಮುತ್ತಯ್ಯ, ಇವತ್ತು ಅಷ್ಟಲಕ್ಷ್ಮಿ ವಾರ. ಹೌದೌದು, ಶುಭ ಶುಕ್ರವಾರ. ಲಕ್ಷ್ಮಿ ಕುಣಿತಾ ಕುಣಿತಾ ಮನೆಗ್ ಬರೋ ದಿನ. ಅಮ್ಮ ಅವ್ರೆ, ದಿವಸಾರು ಇದೇ ರೀತಿ ಯಾವ್ದಾದ್ರು ಸರ್ಕಾರದ್ದೋ ಇಲ್ಲ ರಿಸರ್ವ್ ಬ್ಯಾಂಕಿಂದೋ ಅಕೌಂಟ್ ನಂಬರು ಉಲ್ಟಾ ಪುಲ್ಟಾ ಆಗಿ ಸೀದಾ ಬಂದ್ ನಮ್ ಖಜಾನೆಗೆ ಬೀಳಗ್ಗೆ ಆಗಿದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತಿತ್ತಲ್ವಾ ಅಮ್ಮ ಅವ್ರೆ? ನಿನ್ ದುರಾಸೆಗೆ ಹಂಗ್ಯಾಕಂತೀಯೋ? ನೋಡ್ತಾ ಇರು, ನಾರಾಯಣ ಎದೆನಲ್ಲಿ ಅಮುಕ್ಕೊಂಡು ಕೂತಿರೋ ಮಹಾಲಕ್ಷ್ಮಿನ ಪಟಕ್ ಅಂತ ಕಿತ್ಕೊಂಡ್ ಬಂದು ನಮ್ ಖಜಾನೆನಲ್ಲಿ ಸೇರಿಸ್ತಾನೆ. ಹಂಗೇನಾದ್ರೂ ನೀವು ತಿರುಪತಿ ವೆಂಕಟರಮಣ ಸ್ವಾಮಿಯಿಂದ ಲಕ್ಷ್ಮೀ ದೇವಿ ಅಮ್ಮವ್ರನ್ನ ಕಿತ್ಕೊಂಡ್ ಬಂದು ನಮ್ ಖಜಾನೆ ಒಳಗೆ ಅರೆಸ್ಟ್ ಮಾಡಿ ಇಟ್ಬಿಟ್ರೆ ಭವಾನಿ ಅಮ್ಮನವ್ರ ಖಜಾನೆ ಹೋಗಿ ತಿರುಪತಿ ಉಂಡಿ ಆಗ್ಬಿಡುತ್ತೆ. ಆಮೇಲೆ ಎಲ್ರು ನನ್ನ ತಿರುಪ್ತಿ ಉಂಡಿ ಅಕೌಂಟೆಂಟು, ತಿರುಪ್ತಿ ಉಂಡಿ ಅಕೌಂಟೆಂಟು. ಇದೇನಪ್ಪ ಆಗ್ಲಿ ದೇವ್ರಿಗೆ ನನ್ ಮನೆ ಕೇಳಿಸ್ಬಿಡ್ತಾ? ಅಯ್ಯೋ, ಇದೇನೋ ನಾನ್ ಕೊಟ್ಟು ಕಟ್ಟೆ ಇದ್ದಂಗಿದೆಯಲ್ಲ. ನೀ ಕೊಟ್ಟಿದ ಕಣಲೇ, ದುಡ್ಡಿದ್ರೆ ಜಗತ್ತನ್ನೇ ಉಲ್ಟಾ ಮಾಡ್ಬೋದು ಅಂತ ಅನ್ಕೊಂಡಿದ್ರ? ನಿಮ್ಮ ಶ್ರೀಮತಿಗೆ ಹಣ, ದರ್ಪ, ದೌರ್ಜನ್ಯ ಎಲ್ಲ ನಿಮ್ ಅಂತಸ್ಗೆ ಹೆಣ್ಗಲ್ಲ. ರೌಡಿಗಳನ್ನ ಬಿಟ್ಟು ಹೊಡ್ಸಕೊಟ್ರೆ ನಿನ್ನಂತೊಳಗೆ ಅವೆಲ್ಲ ಎಲ್ಲ ಅರ್ಥ ಆಗುತ್ತೆ. ಅಂತ ಹೆಣ್ಣನ್ನ ಈ ಪ್ರಪಂಚದ ದೇವತೆ ಅಂತ ಯಾರು ಕರೆಯಲ್ಲ, ರಾಕ್ಷಸಿ ಅಂತಾರೆ. ಲೇ, ನಿನ್ನ ಅದೃಷ್ಟ ಚೆನ್ನಾಗಿದೆ, ತಲೆ ಕಳ್ಕೊಂಡಿರೋ ಜೀವ ಇಷ್ಟೊತ್ತಿಗೆ ಅನಾಥವಾಗಿ ಬಿದ್ದಿರಬೇಕಾಗಿತ್ತು. ಎಲ್ಲ ಒಂದು ಹೆಣ್ಣು. ಅಮ್ಮ, ಯಾರವನು? ಯಾವನೋ ಡ್ರೈವರ್ ಕೆಲಸ ಕೇಳ್ಕೊಂಡ್ ಬಂದ. ಮೊದಲೇ ನಮಗೆ ಕೈಗೊಬ್ಬ ಕಾಲ್ಗೊಬ್ಬ ಇದ್ದಾನೆ, ಅದಕ್ಕೆ ಬೇಡ ಅಂತ ಕಳಿಸ್ಬಿಟ್ಟೆ. ಅಮ್ಮ ಅವ್ರೆ, ಕೆಲ್ಸಕ್ ಬಾರ್ದವ್ರ ವಿಚಾರ ಕಟ್ಕೊಂಡು ನಾವ್ ಮಾಡೋದಾದ್ರೂ ಏನಿದೆ? ಈಗ ಬಂದಿರೋ ಲಕ್ಷ್ಮಿನ ಖಜಾನೆ ಸೇರ್ಸೋದ್ ನೋಡ್ಬೇಕು. ಲೇ ಲಕ್ಷ್ಮಿ, ಮಕ್ಕಳು ಅಮ್ಮ ಅವ್ರ ಮಕ್ಕಳು ಬಹಳ ದಡ್ಕೊ ಬಂದಿದ್ದಾರೆ. ಬೇಗ ಒಂದಿಷ್ಟು ಪಾನ್ಕ ಮಾಡಿ ತಗೊಂಡ್ ಬಾ ಅಮ್ಮ. ನಮ್ ಕಮಲೇಶನಿಗೆ ಅದೃಷ್ಟ ಅಂಡ್ಕೊಂಡು ಅದೃಷ್ಟ ತೊಟ್ಕೊಂಡಿರೋಂತ ಶ್ರೀಮಂತರ ಮಗಳನ್ನ ಮದುವೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಭವಾನಿನೇ ಅಲ್ಲ. ಸಿಗ್ತಾಳೆ ಸಿಗ್ತಾಳೆ, ಯಾವಳಾದ್ರೂ ಪಿಟ್ ಪಾಕಿಟ್ ಮಾಡೋಳಿ ಸಿಕ್ಕದು. ಇದು ಬೆಳಗ್ಗೆ ಬೆಳಗ್ಗೆನೆ ಹುಡುಗಿ ಡ್ಯಾಶ್ ಹೊಡೆದಿದೆ, ನನ್ನ ಕಾಲ ಕೂಡಿ ಬಂದಿದೆ. ಅಬ್ಬಾ, ಈ ಹೊಡೆದಿದ್ದಕ್ಕೇನೆ ಈ ನನ್ನ ಮಗ ಪರ್ಸ್ ಬಿಟ್ಬಿಟ್ಟು ಫ್ಲಾಟ್ ಆಗ್ಬಿಟ್ಟ. ಇನ್ನೇನಾದ್ರೂ ಎಂಜಿ ರೋಡ್ ಡೌಗಳೇನಾದ್ರೂ ಕಣ್ಣು ಹೊಡೆದಿದ್ರೆ ಅಡ್ಡಡ್ಡ ಮಲಗ್ ಬಿಡ್ತಿದ್ನೇನಾ? ನಮ್ ರಮೇಶನ್ಗೆ ಎಂತ ಸೊಸೆ ತಗೊಂಡ್ ಬರ್ಬೇಕು ಗೊತ್ತಾ ಅಕೌಂಟು? ಎಂತ ಸೊಸೆ ತರಬೇಕು ಅಮ್ಮ ಅವರೇ? ಟಾಟಾ ಬಿರ್ಲಾ ಮನೆತನನ ಮೀರ್ಸೋ ಅಂತ ಸೊಸೆ ತಗೊಂಡ್ ಬರ್ಬೇಕು. ತಾಳೆ ಸಿಕ್ಕಳೆ ಯಾವಳಾದ್ರೂ ಫುಟ್ಪಾತ್ ಅಲ್ಲಿ ದೋಸೆ ಹಾಕೊಳ್ಳು. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ. ಏನ್ಲ ಕಣ್ಣಲ್ಲಿ ಆಟೋಮೆಟಿಕ್ ಕ್ಯಾಮ್ರಾ ಇಟ್ಕೊಂಡಿದ್ಯಾ ಹೆಂಗೆ? ಕಣ್ಗುಡ್ಡನ್ ಒಳ್ಳೆ ಪಿಳಕ್ ಪಿಳಕ್ ಅಂತ ಆಡಿಸ್ತಿದ್ಯಲ್ಲ. ಹಂಗೇನಿಲ್ರಾ, ನನ್ ಕಣ್ಣು ಒಂಥರ ಆಟೋಮೆಟಿಕ್ ಕ್ಯಾಮ್ರಾ ತರ ಇದೆ ಅಂತೀನಿ. ಲೇ ವಂಡ್ರೆ, ನಿನ್ ಕಣ್ಣನ್ ಕಿತ್ತು ಚಾಪ್ಸ್ ಮಾಡ್ಬಿಟ್ರೆ ಅವಾಗ ವ್ಯಾಪಾರ ಬೋಜೋರಾಗೈತದೆ. ಏನಂತ ಇದಕ್ಕೆ? ಆಡ್ಕಣ್ಣು ಕುರಿ ಕಣ್ಣು ಯಾವ್ದು ತಂದಿಲ್ರಾ? ತರ್ಸಿದೀನಿ ತರ್ಸಿದೀನಿ. ಮೊದ್ಲು ನಿನ್ ಕಣ್ಗೊಂದ್ ಗತಿ ಕಾಣಿಸ್ತೀನಿ, ಅವಾಗ ನೋಡ್ ನಮ್ಮ ಅಂಗಡಿಗೆ ಗಿರಾಕಿಗಳು ಗಿರಾಕಿಗಳು. ಏಯ್ ಏನ್ ನೋಡ್ತಾ ಇದೀರಾ? ಹಿಡ್ಕೊಂಡು ಎಂತ ಸೊಸೆ ತಗೊಂಡ್ಬರ್ತೀರಿ ಅಮ್ಮ ಅವ್ರೆ? ದನ ಕನಕ ಮೂಟೆಗಳನ್ನ ಹೊತ್ಕೊಂಡು ಬರ್ತಾ ಇದ್ರೆ KGF ಅಲ್ಲಿರೋ ಜನ ಎಲ್ಲ ಬಾಯ್ ಬಡ್ಕೋಬೇಕು. ಅಂತ ಸಿರಿದೇವಿನ ಸೆಲೆಕ್ಟ್ ಮಾಡ್ತೀನಿ. ಧನ ಕನಕನ ಮೂಟೆಲ್ ಹೊತ್ಕೊಂಬರಕ್ಕೆ ಅದೇನು ಯಶವಂತಪುರದಲ್ಲಿ ಸಿಗೋ ತರಕಾರಿ ಕೆಟ್ಟೋಯ್ತಾ? ಸಿಗ್ತಾಳೆ ಸಿಗ್ತಾಳೆ, ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ತರಕಾರಿ. ಜರ್ಕ ಜರ್ಕ, ಏನಾದ್ರು ವ್ಯಾಪಾರ ಆಯ್ತಾ? ಆಗ್ತಾ ಇದೆ ಕಣಮ್ಮ. ಒಣಗಿ ಕೊಟ್ಬಿಟ್ಟವ್ರಲ್ಲ ಮಾಮೂಲೆ. ಏ ನಿಂತರ ಮಾಮೂಲಿ ವಸೂಲಿ ಮಾಡೋನ ಕಂಡೆ ಇಲ್ಲ ಬಿಡು. ಬೇಡ, ಕೊಡ್ಲಿಲ್ಲ ಅಂದ್ರೆ ಕಟ್ಟೆ ಖಾಲಿ ಮಾಡಿಸ್ಬಿಡ್ತೇನೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ದುಡಿಯೋರು ನಾವು, ನಿಂಗ್ ಮಾಮೂಲಿ ಬೇರೆ ಕಟ್ಬೇಕಾ? ಮಕ್ಕ ಕೂರ್ಪ ಹಾಕಿದ್ರೆ ಯಾವ ಗಂಡು ಮುಖ ನೋಡಬಾರ್ದು, ಮುಖ ಸೋರಕ್ಕೆ ಆಗ್ಬಿಡ್ಬೇಕು. ಏನದು ಲುಕ್ಕು? ಹೋಗು, ನೀನ್ ನೋಡ್ಕೋತಿ ಕಡೆ ನೋಡ್ಕೋತೀನಿ. ಮೂರ್ ಜನ ದಾಂಡಿಗಿರ್ ಬೇರೆ. ಎಷ್ಟಪ್ಪ ಕಾಯಿ? ₹5 ಏನೇ ಈ ಕಾಯಿ? ₹5 ಬೇಕಾದ್ರೆ ತಗಂದ್ರು ಹೋಗಪ್ಪ. ಇಟ್ಕೊಳ್ಳೆಯೋ ನಿನ್ ಕಾಯಿ ಅವನಿ ಬೇಕು. ಕೊಡಿಲ್ ನೋಡು, ಕಾಯಿ ಬೆಲೆ ಎಲ್ಲ ಕಡಿಮೆ ಆಗಿದೆ. ಚೌಕಾಸಿ ಮಾಡಿ ಒಂದ್ 100 ತೆಂಗಿನಕಾಯಿ ತಗೋ. ಆಮೇಲೆ ಅವ್ರು ಕೇಳಿದ ದುಡ್ಡು ಕೊಟ್ಬಿಡ್ಬೇಡ. ನೋಡಪ್ಪ ನೀನೇನ್ ಟೆನ್ಷನ್ ತಗೊಂಬೇಡ, ನಾನ್ ಚೌಕಾಸಿ ಮಾಡಿ ಮಾಡ್ಕೊಂಡು 100 ಕಾಯಿ ಕೊಡು, ಇಲ್ಲ ಬೇರೆ ಕಡೆ ಹೋಗ್ತಾವ ಅಷ್ಟೇ. ನೋಡಿ ಸಮಯ ಕೊಡಯ್ಯ, 50 ನಾವು. ಆಯ್ತಾಯ್ತು, ಆ ಕಡೆ ಹೋಗ್ಲಿ. ಇರ್ಕ ಆಕಯ್ಯ अरबे को चुमा जुम्मा जुम्मा जमका जमा दिल तेरा दीवानी अब तो जाना मस्त मस्त खुशियल्ली तानो तंदाना सिंग सांग डांसल्ली प्रीति दिलाना अरे मस्त मस्त खुशियल्ली तानो तंदाना सिंग सांग डांसल्ली प्रीति दिलाना निन्ना शेपु सिलोना निन्नो रंबे क्रजीना बारे सोना किलोना स्वर्ग भूमि गिलिसोना मस्त मस्त खुशियल्ली तानो तंदाना सिंग सांग डांसल्ली प्रीति दिलाना मस्त मस्त खुशियल्ली तानो तंदाना सिंग सांग डांसल्ली प्रीति दिलाना ನಾಲ್ಕೆ ಬೋಂಡ ತಿಂದಿದ್ದು ಗೊತ್ತಾಯ್ತಾ ನಾವು ಹೂಸ್ ಬಗ್ಗೆ ಎಲ್ಲ ಹೇಳ್ತಿರೋದು ಮತ್ತೆ ಏನೋ ಒಂದು ಗಮಗಮ 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 ಅಂತ ವಾಸನೆ ಬರ್ತಾ ಇದೆ ವಾಸನೆನಾ ಲೋ ನನ್ನ ಮೂಗು ಬಹಳ ಸೆನ್ಸಿಟಿವ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಂಡು ಬರ್ತೀನಿ ಗಮಗಮ ನಮಸ್ಕಾರ ಡ್ರೈವರ್ ಸಾಹೇಬ್ರಿಗೆ ಇದಕ್ಕೆಲ್ಲ ದುಡ್ಡಲ್ಲಿ ಸಿಗುತ್ತೆ ಸುಮ್ಕೆ ಇರಬೇಕು ನಾನೀಗ ಬಹಳ ಮೂಡಲ್ಲಿ ಇದ್ದೀನಿ ಹೌದು ಯಾವ ಹುಂಡಿ ಕೈ ಆಗದೆ ಹುಂಡಿ ಅಲ್ಲ ದೊಡ್ಡ ದೊಡ್ಡದೆಲ್ಲ ಆ ಬ್ಯಾಂಕು ಈ ಬ್ಯಾಂಕು ಅಂತ ಅಡ್ಜಸ್ಟ್ಮೆಂಟ್ ಐತಲ್ಲ ಹಂಗೆ ನಂದು ಪೆಟ್ರೋಲ್ ಬ್ಯಾಂಕ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟಾ ಅಮ್ಮವರು ಗಾಡಿಗೆ 10 ಲೀಟರ್ ಪೆಟ್ರೋಲ್ ಹಾಕಿಸ್ತಾರಲ್ಲ ಅದರಲ್ಲಿ ಅಡ್ಡವರು 5 ಲೀಟರ್ ಚಮಕಾಯಿಸ್ತಾರೆ ಭವಾನಿ ಅಮ್ಮನವ್ರಿಗೆ ಚಮಕಾಯಿಸ್ತಾ ಇದ್ದೀರಾ ಇಷ್ಟೇನಾ ಇನ್ನೇನಾದ್ರೂ ಇದೆಯಾ ಇನ್ನೂ ಒಂದ್ ಸ್ವಲ್ಪ ಗೇಮ್ ಜಾಸ್ತಿ ಆದ್ರೆ ಕ್ಲಬ್ಗೆ ಹೋಯ್ತೀನಿ ನೆಪೋಲಿಯನ್ ಕ್ಲಬ್ಗೆ ಒಳ್ಳೆ ರತಿ ರತಿ ಇದ್ದಾಗಿರ್ತಾರೆ ಹುಡುಗಿಯರು ಇನ್ನೂ ಏನಾದ್ರೂ ಬ್ಯಾಲೆನ್ಸ್ ಇದೆಯಾ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಬಿಟ್ ಬಿಟ್ಟರ್ಗೆ ಹೋಯ್ತೀನಿ ಯಾವುದು ರೊಮ್ಯಾನ್ಸ್ ಈ ನನ್ ಮಗ ಹೇಳ್ತಾ ಇರೋದು ನೋಡಿದ್ರೆ ನನ್ ಕೈಲೇ ತಡ್ಕೊಳಕ್ ಆಗ್ತಾ ಇಲ್ವಲ್ಲೋ ಒಂದ್ ನಿಮಿಷದಲ್ಲಿ ಈ ನನ್ನ ಮಗ ಶ್ರೀಮಂತನ ಮಕ್ಕಳನ್ನೆಲ್ಲ ಕೆಡಿಸ್ಬಿಟ್ನಲ್ಲೋ ಅದಿರ್ಲಿ ಇವಾಗ ನಾವು ಅರ್ಜೆಂಟ್ ಆಗಿ ಮಾಡ್ಬೇಕಾಗಿರೋ ಕೆಲಸ ಯಾವುದು ಕಾಂಪೌಂಡ್ ಹಾರಬೇಕು ನಾವೇನ್ ಜಾಕಿ ಚಂದ ಅಕೌಂಟು ಕರ್ದ್ರಾಮ್ ಅವ್ರೆ ಬೀಗದ್ಕೆ ಎಲ್ಲಿಟ್ಟಿದ್ಯಾ ಪುಂಡಿ ಕೆಳಗಡೆ ಇಟ್ಕೊಂಡಿದ್ದೀನಿ ಆನೆ ಮರಿ ಎದ್ಬಿಡುತ್ತೆ ನಿನ್ ಕೈ ತೆಗಿಯಕ್ಕೆ ಬುಲ್ಡೋಸರ್ ತಗೊಂಡ್ಬರ್ಬೇಕು ಅಕೌಂಟು ಸ್ವಲ್ಪ ಆ ಕಡೆ ಹೊರಳ್ಕೊಳ್ತೀಯಾ ಎಲ್ಲಿನ ಪಾದ ಪೋಸ್ಟ್ರಲ್ಲೇ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿರ್ಬೇಕಪ್ಪ ಚಿತ್ರಮಂದಿರ ತುಂಬಿದೆ ನಾನೇ ಮೊದಲು ಅಂದ್ರೆ ಇಡೀ ಊರ್ ಜನನೇ ಬಂದಂಗದಲ್ಲಪ್ಪ ನೋಡ್ರಿ ಪಿಕ್ಚರ್ ಹೀರೋಯಿನ್ ತರ ಕಾಣ್ತಾಳಲ್ಲಪ್ಪ ಯಾವನೇ ನೀನು ಮಗ ಚಪಾತಿ ಆದಂಗ ಆಗ್ಬಿಡ್ಬೇಕು ಚಪಾತಿ ಒಂದ್ ಟಿಕೆಟ್ ಬೇಕಾಗಿತ್ತು ಯಾರು ಪಿಕ್ ವೇಟ್ ಮಾಡ್ಬಿಟ್ಟಿದಾರೆ ಅತ್ತರಿಗೆ ಬಂಪರ್ ಲಕ್ಕಡಿ ಬಂಪರ್ ನನ್ನ ಹತ್ರನೇ ನಾಟಕ ಆಡ್ತಿದ್ಯಾ ದುಡ್ಡು ಕೊಡ್ಬೇಕು ಅಂತ ಇಲ್ಲ ಯಾವಣ್ಣಾದ್ರೂ ಪಿಕಪ್ ಸತ್ಯವಾಗ್ಲು ಯಾರೋ ದುಡ್ಡು ಹೊಡೆದ್ ಬಿಟ್ಟಿದ್ದಾರೆ ನಾನು ಅಂತಾನಲ್ಲ ಕಣಮ್ಮ ಒಂದೇ ಒಂದೇ ಒಂದ್ ಟಿಕೆಟ್ ನೀನ್ ಹಿಂಗ್ ಹಲ್ಗಿಂಜದ್ ನೋಡಿದ್ರೆ ಈ 5 ಟಿಕೆಟ್ ನೀನ್ ಮಾರ್ಕೊಂಡು ಬಾ ನಾನು ಒಂದ್ ಟಿಕೆಟ್ ನಿನಗ್ ಕೊಡ್ತೀನಿ ನಾನ್ ಬ್ಲಾಕ್ ಟಿಕೆಟ್ ಮಾರ್ಬೇಕಾ ಕರ್ ನೈಟ್ಸ್ ನೋಡ್ಬೇಕಾ ರೈಟ್ ಅನ್ನು ರೈಟ್ ರೈಟ್ ಟಿಕೆಟ್ 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 ಅಣ್ಣ ಒಂದ್ ಟಿಕೆಟ್ ಕೊಡೋಣ 20 ಕೊಡೋಣ ಬೇಗ 20 ಕೊಡು ಕೊಡಿ ಬೇಗ ನೋಡಿ ಹಂಗೆ ಒಂದ್ ಟೀ ಕುಡ್ಕೊಂಡು ಹೋಗ್ಬೋದಾ ಟೀ ಕುಡಿ ಮತ್ತೆ ಬಿಟ್ಟು ಮುಗ್ದೋಗಿರ್ತಾ ಅಷ್ಟೇ ಪಾರ್ಟಿ ಬಂದ್ರೆ ಪಿಕಪ್ ಪೊಲೀಸ್ ಬಂದ್ರೆ ಪಾರ್ಟಿ ಬಂದ್ರೆ ಕಾಕಿ ಬಟ್ ವಾಚ್ಮನ್ ನಮ್ ಸಾಹೇಬ್ರಿಗೆ ವಾಚ್ಮನ್ ಅಂತೀಯಾ ಯಾರ ಮಾತಾಡ್ತಿದ್ಯಾ ಅಯ್ಯೋ ಅವನ್ನ ಬಿಟ್ಬಿಡಿ ಸರ್ ಅವನು ನನ್ ಗಂಡ ಸರ್ ಗಂಡ ಅಂತ ಕುತ್ತಿಗೆ ತಾಳಿದಿಲ್ವಲ್ಲಮ್ಮ ಹೌದಲ್ಲ ಸರ್ ನಾವು ತಾಳಿ ಸಿಸ್ಟಮ್ ಅಲ್ಲಿ ಮದುವೆ ಮಾಡ್ಕೊಂಡಿಲ್ಲ ಸರ್ ಉಂಗ್ರ ಬದಲಾಯಿಸಿರೋ ಸಿಸ್ಟಮ್ ಅಲ್ಲಿ ಮದುವೆ ಮಾಡ್ಕೊಂಡಿದ್ವಿ ಎಲ್ಲಿ ಇವನ್ ಕೈಲಿ ಉಂಗ್ರನೇ ಇಲ್ಲ ಮುಠಾಯ್ ಮೂದೇವಿ ಸರ್ ನಾನು ಏನ್ ಮಾಡ್ಲಿ ಸರ್ ನಾನು ಎಷ್ಟು ಸಲ ತಂದು ಉಂಗ್ರ ಹಾಕಿದ್ರು ಅವನು ಅಷ್ಟು ಸಲ ಒತ್ತೆ ಇಟ್ಬಿಟ್ಟು ಒಂದ್ ಪಿಕ್ಚರ್ ನೋಡ್ತಾನೆ ಸರ್ ನಾನು ಏನ್ ಮಾಡ್ಲಿ ಸರ್ ಒಳ್ಳೆ ಫ್ಯಾಮಿಲಿ ಪಿಕ್ಚರ್ ನೋಡ್ಬಿಟ್ಟು ಇಂತ ಪಿಕ್ಚರ್ ಬಂದಿದೆಯಲ್ಲಮ್ಮ ಸರ್ ಇಂತ ಪಿಕ್ಚರ್ ನಾ ಮನೇಲಿ ಟಿವಿ ಮುಂದೆ ಕುತ್ಕೊಂಡು ಫ್ಯಾಮಿಲಿ ಜೊತೆ ನೋಡಕ್ಕಾಗತ್ತೆ ಸರ್ ಅದು ಈ ಪಿಕ್ಚರ್ ರಾತ್ರಿ 10 ಗಂಟೆ ಮೇಲೆ ಹಾಕ್ತಾರೆ ಸರ್ சார் 10 ಗಂಟೆಗೆ 5 ನಿಮಿಷ ಐತೆ ಸರ್. ಬಿಟ್ಟು ಹೋಗ್ತಾ ಬಾರೋ. ಸತ್ಯವಾಗ್ಲೂ ನಮ್ಮಲ್ಲಿ ಇಂತರ ಯಾರು ಪ್ರೀತಿ ತೋರಿಸಲಿಲ್ಲ. ಅಯ್ಯಯ್ಯ ಗಂಡಸಾಗಿ ಒಳ್ಳೆ ತಳ್ತಿಯಲ್ಲ. ಪಿಕ್ಚರ್ ಏನಯ್ಯ ನಾನು ಕರ್ಕೊಂಡು ಹೋಗ್ತೀನಿ ಬಾರಯ್ಯ ಹೋಗೋಣ ಕಮ ಆನ್. ವಾವ್ ಇವಳೆ ಒಂತರ ಮೀನಿದ್ದಂಗಿದ್ದಾಳಪ್ಪ. ಹೇಗಿಲ್ಲಿ ಇವಳ ಯೋ ಏನೇ ಹಂಗ್ ಜಲ್ಸುಸ್ತಾ ಇದ್ಯಾ? ಏನ್ ಬೇಕೋ ಕೇಳೋ ಕೊಡ್ತೀನಿ. ಇದು ಇದು ಸೈಡ್ ಐಟಮ್, ಮೇನ್ ಐಟಮ್ ಏನು ಬೇಡವಾ? ಇದೇ ಬೇಕು ಇದು. ಅಯ್ಯ ಸರಿ ಹೋಗ್ ಕುತ್ಕೋ, ತಂದ್ಕೊಡ್ತೀನಿ ತಗೊಳ್ಳಿ ತಿನ್ನು. ಅಯ್ಯೋ ಇದನ್ ಮುಳ್ಳಿರತ್ತೆ, ಚಿಚ್ಚಿದ್ರೆ ನಾನು ಯಾವತ್ತೂ ಮೀನ್ ತಿಂದೇ ಇಲ್ಲ, ಇದೇ ಮೊದಲನೇ ಸರಿ ತಿನ್ನಕ್ ಬರ್ತಾ ಇರೋದು. ಹಂಗ ಇದು ತುಂಬಾ ಸುಲಭ ಸರ್. ಇದನ್ನ ಐಸ್ ಕ್ಯಾಂಡಿ ತರ ಚಿಪ್ಪಿ 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 ಬಿಸಾಕ್ಬಿಡಿ ಆ ಕಡೆ, ಅದ್ ಸರ್ಸರ ಅಂತ ಒಳಗಡೆ ಹೊಟ್ಟೋಗತ್ತೆ ಅಷ್ಟೇ. ತಗೊಳ್ಳಿ. ಇಲ್ಲ ನನ್ ಕೈಲಾಗಲ್ಲ. ಹಂಗಾರ ಒಂದ್ ಕೆಲ್ಸ ಮಾಡಿ, ನೀವ್ ಆನಿ ಬಾಯಿ ತೆಗೆದ್ ನೋಡೋಳ್ಳೆ ತಿಮಿಂಗ್ಲ ತಗ್ದಂಗೆ. ಯಾಕೋ ಯಾ ಮಾರಿದ್ರೆ ನನ್ನು ಸೇರ್ಸ್ ನುಂಗಂಗ್ ಕಾಣತ್ತೆ. ಫುಟ್ಪಾತಲ್ಲಿ ಒಬ್ಳೆ ಹುಡುಗಿ ಫಿಶ್ ಮಾರ್ತಾಳೆ ಅಂತ ಕಚ್ಚಕ್ ಬಂದಿದ್ಯಾ? ನಿಲ್ಸ್ರಯ್ಯ ಜಗಳನಾ? ಅಯ್ಯೋ ಯಾರೋ ತಪ್ಪಾಗ್ಬಿಟ್ಟದೆ, ತಿದ್ಕೋಬೇಕಾಗಿರೋದ್ ನಾನು, ಅರ್ತ್ಕೋಬೇಕಾಗಿರೋದ್ ನೀವಯ್ಯ, ಮಧ್ಯದಲ್ಲಿ ನಿಮ್ದೆ ಅಂತದ್ರಯ್ಯ. ಮೀನ್ ಮಾರೋಳ್ ನಾನು, ಬೆರಳು ಕಚ್ಚಿಸ್ಕೊಂಡಿರೋಳು ನಾನೇ. ಓ ಹೋದ್ರೆ ನಂದೇ ಒಸಿ ಒಯ್ತದೆ, ಬಂದ್ರೆ ಇವ ಹಿಂದೆ ಒಸಿ ಬರ್ತದೆ. ರೈಟ್ ಹೇಳ್ರಿ, ರೈಟ್ ಹೇಳ್ರಿ. ಇಲ್ಲಿಂದ ನಮ್ ಏರಿಯಾದ ಹುಡುಗಿ ಸಪೋರ್ಟ್ ಮಾಡಿದ್ವಲ್ಲ ನಮ್ದೇ ತಪ್ಪು. ವಾಗ್ರಯ್ಯ ಎಲ್ಲಿಂದ ಬರ್ತಾರೋ? ಮೇಡಮ್ ಬಿಲ್ ಎಷ್ಟಾಯ್ತು? ಇದೆಲ್ಲ ಕಿತ್ತಾಕಿ ನನ್ ಸಾಮಾನ್ ಹಾಳು ಮಾಡಿದಕ್ಕೆ 3000 ರೂಪಾಯಿ ಆಯ್ತು. ಮೊದ್ಲು ಮಡ್ಗು ದುಡ್ಡು. ಮೇಡಮ್ ಗಲಾಟೆಯಲ್ಲಿ ಪರ್ಸ್ ಎಲ್ಲೋ ಕಳೆದೋಯ್ತು. ಇಲ್ಲಿ ನೋಡಿ ನನ್ ಕೈಯಲ್ಲಿ ವಾಚ್ ಇದೆ, ತಗೊಳ್ಳಿ ಪ್ಲೀಸ್. ನಂಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ನೀನ್ ದುಡ್ಡು ತಂದ್ಕೊಡೋವರ್ಗು ನೀನ್ ವಾಚ್ ಹಿಡ್ಕೊಂಡು ಟಕ ಟಕ್ ಅಂತ ಕೇಳಿಸ್ಕೊಂತಾರಲ್ಲ, ಅವೆಲ್ಲ ಆಗಕ್ಕಿಲ್ಲ. ಮೊದ್ಲು ದುಡ್ಡು ಮಡ್ಗು. ಈ ಮನೇಲಿ ದುಡ್ಡೆಲ್ಲಿ ಇಟ್ಟಿರ್ಬೋದು? ಆ ಡಬ್ಬಿಲಿ ಇಟ್ಟಿರ್ಬೋದು. ದುಡ್ಡು ಸಿಕ್ಕಿದ್ರೆ ಸಾಕು, ಆ ಅಲ್ಯೂಮಿನಿಯಂ ಡಬ್ಬಿಲಿ ಇರಬೇಕು. ಓ ಥ್ಯಾಂಕ್ ಯು. ಇಷ್ಟೊಂದು ದುಡ್ಡ? 200 ರೂಪಾಯಿ ಸಾಕು. ಅಯ್ಯ ಮಿಕ್ಕಿ ದುಡ್ಡು ಅಲ್ಲೇ ಹಾಕಿಟ್ಬಿಟ್ರಿ, ಅದನ್ನು ತಗೊಂಡ್ಬಿಡಿ. ಪಾಪ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೋ ಏನೋ. ಹೌದು ಇದ್ರಲ್ಲಿ ದುಡ್ಡಿದೆ ಅಂತ ನಿಮ್ಗೆ ಗೊತ್ತು? ನಾನು ಈ ಮನೆ ಓನ. ನೀವು ಸಾಸಿವೆ ಡಬ್ಬಿಲಿ ದುಡ್ಡು ಕದಿಯಕ್ ಬಂದಿಲ್ಲ, ನನ್ ಹೃದಯನೇ ಕದಿಯಕ್ ಬಂದಿದ್ದೀರಾ. ನಾವೇ ಹಂಗೆ ಅಂದ್ರೆ ಇವಳನ್ನ ನೋಡು. ರಾಧಿ ಇರೇ ಟಿಕೆಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ಏನ್ ಪಿಕ್ಚರ್ ಗತಿ ಏನೋ? ಅಯ್ಯಯ್ಯೋ ನಮ್ ಗತಿನೇ ಹೆಂಗೆ, ಇನ್ನ ಅವ್ರ ಗತಿ ಹೆಂಗೆ? ಪ್ರೇಮ ಲೋಕ ಯಾರೇ ನೀ ಅಭಿಮಾನಿ स्पर्शा एक पल है जीना फिर तो है जाना, तो क्या लेके जाइए दिल ये बताना. ಏನು ಮಗನಿಗೆ ಹಾಸ್ಟೆಲ್ ಪಜೀತಿ, ಅವನಿಗೆ ಹಿಟ್ಟಿನ ಪಜೀತಿ, ನನಗೆ ಗುಟ್ಟಿನ ಪಜೀತಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೀಯ ಹೂವಂತೀಯ கனசோ கனசோ நனசோ 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 கனசோ பிரீதி கை சேரிதே ஆசை மிதி நீரிதே மனசுகள பேசி பேசுகே செந்தா செந்தா எங்க செந்தா செந்தா ஆனந்தா கனசோ கனசோ நனசோ 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 கனசோ பிரீதி கை சேரிதே ஆசை மிதி நீரிதே ಮನಸುಗಳ ಬಿಸಿ ಬೆಸುಗೆ ಚಂದ ಚಂದ ಎಂಥ ಚಂದ ಚಂದ ಆನಂದ ರೋಮಾಂಚನ ಈ ಪ್ರೇಮದ ರಸದೌತಣ ಸವಿದಾಗ ಪ್ರೇಮಾಯಣ ಪ್ರೇಮಾಯಣ ಪರಿಗವಾಸಾಯಣ ಸೋತಾನಲ್ಲ ನಿನ್ನ ನುಡಿಗೆ ಕ್ಷಣ ಪ್ರೇಮಾಯಣ ಪರಿಗವಾಸಾಯಣ ಸೋತಾನಲ್ಲ ನಿನ್ನ ನುಡಿಗೆ ಕ್ಷಣ ಪ್ರೀತಿಗೆ ಚಂದನ ನೀನೇ ಚಿನ್ನ ಪ್ರೀತಿಗೆ ಚಂದನ ನೀನೇ ಚಿನ್ನ ಕನಸೋ ಕನಸೋ ನನಸೋ 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 ಕನಸೋ ಪ್ರೀತಿ ಕೈ ಸೇರಿದೆ ಆಸೆ ಮಿತಿ ಮೀರಿದೆ ಮನಸುಗಳ ಬಿಸಿ ಬೆಸುಗೆ ಚಂದ 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 ಆನಂದ ಸಾಗರ ಮಾನಸ ಸರೋವರ ಈ ಪ್ರೀತಿಯ ಮಂದಿರ ಮೃದು ಸಿಂಚನ ಪ್ರೀತಿ ಸವಿ ಸಿಂಚನ ಸ್ವಪ್ರೇರಣ ಪ್ರೀತಿ ಸಂಜೀವನ ಮೃದು ಸಿಂಚನ ಪ್ರೀತಿ ಸವಿ ಸಿಂಚನ ಸ್ವಪ್ರೇರಣ ಪ್ರೀತಿ ಸಂಜೀವನ ಪ್ರೀತಿಯ ಭುವನ ನಮ್ಮ ಮನ ಪ್ರೀತಿಯ ಭುವನ ನಮ್ಮ ಮನ ಕನಸೋ ಕನಸೋ ನನಸೋ 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 ಕನಸೋ ಪ್ರೀತಿ ಕೈ ಸೇರಿದೆ ಆಸೆ ಮಿತಿ ಮೀರಿದೆ ಮನಸುಗಳ ಬಿಸಿ ಬೆಸುಗೆ ಚಂದ ಚಂದ ಎಂಥ ಚಂದ ಚಂದ ಆನಂದ ಕನಸೋ ಕನಸೋ ನನಸೋ 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 ಕನಸೋ ಪ್ರೀತಿ ಕೈ ಸೇರಿದೆ ಆಸೆ ಮಿತಿ ಮೀರಿದೆ ಮನಸುಗಳ ಬಿಸಿ ಬೆಸುಗೆ ಚಂದ ಚಂದ ಎಂಥ ಚಂದ ಚಂದ ಆನಂದ ಹಗಲು ಕನಸು ಕಾಣ್ತಾ ಸೌತೆಕಾಯಿ ಎಲ್ಲ ಕೆಳಗಾಗ್ತಾವಳಲ್ಲ ಲಕ್ಷ್ಮಿ ಅಮ್ಮ ಎಲ್ಲರಿಗೂ ಕಾಫಿ ತಂದ್ಕೊಡು ಬಂದ ವಿಷಯ ಹೇಳಿ. ನಮ್ಮ ಸಂಘದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ನಿಮ್ಮನ್ನೇ ಮುಖ್ಯ ಅತಿಥಿಗಳನ್ನಾಗಿ ಮಾಡಬೇಕು ಅಂತ ಕರೆಯಕ್ ಬಂದಿದ್ದೀವಿ. ನಿಮ್ಮ ಮಹಿಳಾ ಸಂಘದ ಬಗ್ಗೆ ತುಂಬಾ ಕೇಳಿದ್ದೀನಿ. ನಾನು ಈ ಸಂಘದ ಅಧ್ಯಕ್ಷೆ. ತಗೊಳ್ಳಿ ಸುಭಲಕ್ಷ್ಮಿ, ನೀವೊಬ್ರು ಮಹಿಳೆಯಾಗಿ ಈ ರೀತಿ ನಡ್ಕೊಳ್ಳೋದು ತಪ್ಪಲ್ವಾ? ಕಳ್ಳ ಕಳ್ತನ ಮಾಡಿದ್ರೆ ಜೈಲಿಗಾಗ್ತಾರೆ. ಯಾಕೆ ಹೇಳಿ? ಅವನ್ ತಪ್ಪನ್ನ ತಿದ್ಕೊಳ್ಳಿ ಅಂತ. ಈಕೆನು ಇನ್ನೊಂದ್ಸರಿ ತಪ್ಪು ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಹೊಡೆದೆ. ಹೋಗೋ, ನಿಮ್ಮಿಂದ ಕಲಿಯುವಂಥದ್ದು ಬೇಕಾದಷ್ಟಿದೆ ಮೇಡಮ್. ನಮ್ಮ ಸಮಾರಂಭಕ್ಕೆ ಖಂಡಿತ ಬರಬೇಕು. ಮೇಡಮ್, ನಿಮ್ಮನ್ನ ಯಾರು ಹುಡ್ಕೊಂಡ್ ಬಂದವ್ರೆ? ಅಮ್ಮ, ಯಾಕೆ ಬಂದೆ? ಮೊದಲೇ ಸೀಮಂತನ ತಾಯಿ ಮನೇಲಿ ಮಾಡಿ ಆಶೀರ್ವಾದ ತಗೊಂಡ್ರೆ ಮಗುಗೂ ನನ್ಗೂ ಒಳ್ಳೇದಾಗತ್ತೆ ಅಂತ ಬಂದೆ ಅಮ್ಮ. ರೆಕ್ಕೆ ಬಂದ ತಕ್ಷಣ ಯಾವನೋ ಆಟೋದವನ್ನ ಕಟ್ಕೊಂಡು ಓಡೋದಿಯಲ್ಲ, ಆವತ್ತೇ ನಿನ್ನ ನನ್ನ ಸಂಬಂಧ ಮುರಿದೋಯ್ತು. ನೀನ್ ಏನ್ ಬೇಕಾದ್ರೂ ಅನ್ನು, ಆದ್ರೆ ನನ್ನ ಗಂಡನ್ ಮಾತ್ರ ಭಯಬೇಡಮ್ಮ. ಯಾಕಂದ್ರೆ ತಾಯಿ ಮನೆಯವ್ರು ಎಷ್ಟೇ ಶ್ರೀಮಂತವಾಗಿದ್ರು ಹೆಣ್ಣಿಗೆ ಗಂಡನ್ ಮನೆನೇ ಕೊನೆವರೆಗೂ ತಾಯಿ ಮನೆ ಅಲ್ಲಮ್ಮ. ಹೊಟ್ಟೆ ಒತ್ಕೊಂಡು ಬಂದಿರೋದನ್ನ ನೋಡಿದ್ರೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಅಂತ ನಿನ್ನ ಈ ಪರಿಸ್ಥಿತಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನೀನಾಗೆ ಬಂದ್ಯಾ ಇಲ್ಲ ಈಸ್ಕೊಂಡ್ ಬಾ ಅಂತ ಅವನ್ ಕಳಿಸಿದ್ನ? ಅಮ್ಮ, ನನ್ ಗಂಡ ಕೈಲಾಗ್ದೋರು ಒಪ್ಪತ್ ಕೂಡ್ಗೂ ಗೊತ್ತಿಲ್ಲ ಅಂತ ನಿನ್ ಹತ್ರ ಕಳಿಸ್ಲಿಲ್ಲ. ಅವ್ರು ಬೇಡ ಅಂದ್ರು, ನಾನೇ ಬಂದೆ. ಪಾಪ ಸ್ವಾಭಿಮಾನಿ ನೋಡು, ಗಂಡನ್ನ ಬಿಟ್ಕೊಡಕ್ಕೂ ಆಗಲ್ಲ, ದರಿದ್ರಾನ ಹೇಳ್ಕೊಳ್ಳಕ್ಕೂ ಆಗಲ್ಲ. ನನಗೊಬ್ಬ ಮಗಳಿದ್ಲು, ಯಾವನ್ನೋ ಕಟ್ಕೊಂಡು ಬಡತನ ತಡೀಲಾರ್ದೆ ನೇಣ ಹಾಕೊಂಡು ಸತ್ಲು ಅಂತ ನೀನ್ 3 ಜನ ಅಣ್ಣಂದಿರಿಗೂ ತಿಳಿಸಿದ್ದೀನಿ, ಫೋಟೋಗೆ ಹಾರಾನ ಹಾಕ್ಸಿದ್ದೀನಿ. ಅವ್ರ ಕಣ್ಣಿಗೆ ಬೀಳೋದು ಬೇಡ, ಇಂತ ಒಬ್ಬ ತಂಗಿ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ಅವ್ರು ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಹೋಗ್ಬಿಡ್ತೀನಮ್ಮ, ಆದ್ರೆ ಹೆತ್ತ ತಾಯಿ ನಿನ್ನ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಮ್ಮ. ಹೋಗ್ಬಿಡ್ತೀನಮ್ಮ. ಡ್ರೈವರ್, ಏನಮ್ಮ? ಆ ಫೋಟೋಗೆ ಶ್ರಾದ್ದ ಮಾಡಿ ಪಿಂಡ ಇಡು. ಅವರು ನಿಮ್ ಮಗಳು ಬದುಕಿರುವಾಗಲೇ ಶ್ರಾದ್ದ ಮಾಡಿ ಪಿಂಡ ಇಟ್ರೆ ಕೊನೆಗೆ ಸಾಯೋ ಕಾಲದಲ್ಲಿ ಬಾಯಿಗೆ ನೀರ್ ಬಿಡೋರು ಗತಿ ಇಲ್ದಂಗಾಯ್ತದೆ. ಅಮ್ಮ, ಡ್ರೈವರ್ ಹಾಕೋಗ್ತಿದ್ದಾನೆ. ನಿಮ್ ತಂಗಿ ಫೋಟೋಗೆ ಪೂಜೆ ಮಾಡಿ ಪಿಂಡ ಇಡು ಅಂದ್ರೆ ಆಗಲ್ಲ ಅಂದ, ಅದಕ್ಕೆ ಕೆಣ್ಣೆ ಹೊಡೆದೆ. ಅವನಿಡ್ಲಿಲ್ಲ ಅಂದ್ರೆ ಏನಮ್ಮ, ನಾವಿಡ್ತೀವಮ್ಮ. ನೀನ್ ಬೇಜಾರ್ ಮಾಡ್ಕೊಂಬೇಡಮ್ಮ, ಬಾಮ್ಮ. ಅವ್ವ, ಎಂತ ಬಡೂರ್ ಬದ್ಲಾದ್ರು ಮಗಳು ತವ್ರಿಗೆ ಬಂದ್ರೆ ಅದೇ ತುಂಬಾ ಅಷ್ಟ ಕುಗ್ಬ ಇಟ್ಟು ಮಳೆ ತೋಡ್ಸಿ ಬಡ್ಲಕ್ಕಿ ಹಾಕಿ ಕಳ್ಸೋನ ನೋಡಿದೀನಿ. ನೀನಿಂತ ಮಂತದಲ್ಲಿ ಹುಟ್ಟಿದ್ರು ಸಹಿತ ತಾಯಿ ದರ್ಪಿಶಾಚಿ, 3 ಜನ ಅಣ್ಣಂದ್ರ ಜೊತೆ ನೀನು ಹುಟ್ಟಿದ್ರು ಸಹಿತ ಇವತ್ ನೀನ್ ಬದುಕಿದ್ದಂಗೆ ನಿನಗ್ ಪಿಂಡ ಇಕ್ಬಿಟ್ರಲ್ಲ ತಾಯಿ, ಪಿಂಡ ಇಕ್ಬಿಟ್ರಲ್ಲವ. ಸಾವಿತ್ರವ, ನೀನ್ 100 ವರ್ಷ ಸುಮಂಗಲಿಯಾಗಿರು ತಾಯಿ, ಸುಮಂಗಲಿಯಾಗಿರು. ಲಕ್ಷ್ಮಿ, ಲಕ್ಷ್ಮಿ, ಯಾಕಪ್ಪ ಅಳ್ತಿದ್ದೀರಾ? ನನ್ ಕ್ಷಮಿಸ್ಬೇಡ, ದಯವಿಟ್ಟು ನನ್ ಕ್ಷಮಿಸ್ಬೇಡವ. ನಿನ್ ಬಾಳಿಗೆ ನಾನೇ ಮುಳ್ಳಾಗಿದ್ದೆ ಕಣವ. ಕಣವ ತಗೊಳವ ಇದನ್ನ, ನೀನು ನಿನ್ ಗಂಡನ ಜೊತೆ ಬಾಳದೆ ನ್ಯಾಯ ಕಣವ. ಹೋಗವ, ಚೆನ್ನಾಗಿರು, 100 ವರ್ಷ ದೀರ್ಘ ಸುಮಂಗಲಿಯಾಗಿ ಬದುಕು. ಎಲ್ಲಿ ಹೋಗಿದ್ದೆ? ನಮ್ ತಾಯಿ ಮನೆಗೆ. ನನ್ ಹೆಣ ಬಿದ್ರು ಆ ಮನೆ ಹೊಸಲು ತುಳಿಬಾರ್ದು ಅಂತ ಹೇಳಿದ್ದೆ ಇಲ್ವಾ? ಹೇಳಿದ್ದೆ ಇಲ್ವಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಗೊತ್ತಿದ್ದು ನೀನ್ ಆ ಮನೆಗೆ ಹೋಗಿದ್ಯಾ ಅಂದ್ರೆ ಇವತ್ತು ನಿನ್ ಭಾಗಕ್ಕೆ ನಾನು ಸತ್ತಾಗೆ. ತವರಿನ ಮನೆ ಋಣ ಕಳ್ಕೊಂಡದ್ ಹೆಣ್ಣು ಮತ್ತೆ ತವರಿನ ಮನೆಗೆ ವಾಪಸ್ ಹೋದ್ರೆ ಏನ್ ಮರ್ಯಾದೆ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಅಥವಾ ನಿನ್ ಗಂಡನ ಮನೇಲಿ ಸಿಗದಿರೋ ಭಾಗ್ಯ ನಿನ್ ತಾಯಿ ಮನೇಲಿ ಸಿಗುತ್ತೆ, ಅದನ್ನ ತುಂಬ್ಕೊಂಬರೋಣ ಅಂತ ಹೋಗಿದ್ದ. ನಾನು ಹಾಕಿದ್ಗಿರೋ ದಾಟಲ್ಲ ಅಂತ ಆಣೆ ಮಾಡಿ ನಿನ್ ತಾಯಿ ಮನೆಗೆ ಹೋಗಿದ್ಯಲ್ಲ. ನಿನ್ನ ಪ್ರೀತಿಯಿಂದ ನೋಡ್ಲಾ, ಅಕ್ಕರೆಯಿಂದ ಮಾತಾಡ್ಸದ್ಲಾ, ಕಣ್ ತುಂಬ ನೀರ್ ತುಂಬ್ಕೊಂಬಂದ್ ನಿಂತಿದ್ಯಲ್ಲ. ನಾಚೆ ಆಗಲ್ಲ? ಹೌದ್ರಿ, ನಾನ್ ತಪ್ಪು ಮಾಡ್ಬಿಟ್ಟೆ, ನಿಮ್ ಮಾತ್ ಮೇರೆ ನಡ್ಕೊಂಡ್ಬಿಟ್ಟೆ. ಅದ್ರ ಜೊತೆಲಿ ನನ್ಗೊಂದ್ ಸಂದೇಹನೂ ತಂದಿದ್ಯಾ? ಯಾವ ಸಂದೇಹ? ನನ್ನ ಗಂಡ ಒಬ್ಬ ಆಟೋ ರಿಕ್ಷಾ ಡ್ರೈವರು, ನಿಂತರ ಸುಖದ ಸುಪ್ಪತ್ತಿಗೆಲಿ ದೊಡ್ಡ ಬಂಗ್ಲೆಲ್ ಇಟ್ಟು ನನ್ ಸಾಕ್ತಾ ಇಲ್ಲ, ಒಬ್ಬ ಬಡವನ ಮನೇಲಿ ಸಂಸಾರ ನಡೆಸ್ತಾ ಇದ್ದೀನಿ ಅಂತ ವಿಷಯ ತಿಳಿಸ್ಬಿಟ್ಟು ಬರಕ್ ಹೋಗಿ. ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ನಮ್ಮಂತ ಬಡವ್ರು ಮದ್ವೆ ಆಗ್ಬಾರ್ದು ಅಂತ ಈಗ ನನ್ಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಶ್ರೀಮಂತರ ಮನೆ ವಾತಾವರಣದಲ್ಲಿ ಬೆಳೆದ್ ನಿನಗೆ ನನ್ನ ಬಡತನ ಕಷ್ಟ ಆಗ್ತಾ ಇದೆಯಲ್ಲ. ಏನ್ರಿ ನೀವು ಮಾತಾಡ್ತಿರೋದು? ಯಾವತ್ತಾದ್ರೂ ಆ ರೀತಿ ಮಾತಾಡಿದ್ದೀನ? ಆ ರೀತಿ ನಡ್ಕೊಂಡಿದ್ದೀನ? ನಿಮ್ಮೊಬ್ಬರನ್ನ ಬಿಟ್ಟು ಯಾವ ಶ್ರೀಮಂತಿಕೆ ಬಗ್ಗೆನೂ ನಾನು ಯೋಚನೆ ಮಾಡ್ತಾವಳಲ್ಲ. ಮದುವೆ ಆದ್ಮೇಲೆ 1 ಸಲನೂ ತನ್ನ ಮಗಳ ಯೋಗಕ್ಷೇಮನ ವಿಚಾರಿಸಕ್ ಬರ್ದಿರೋ ಆ ನಿನ್ನ ತಾಯಿ ಅವಳು ಯೋಗಕ್ಷೇಮನ ವಿಚಾರಕ್ಕೆ ನೀನು ಹೋಗಿದ್ದೆ ಅಲ್ಲ? ಅದಕ್ಕಲ್ಲ ರೀ, ಒಂದು ಹೆಣ್ಣಿಗೆ ಒಂದು ಉಸಿರಿನ ಕುಡಿ ಮಿಸ್ ಮಾಡಿದ್ರೆ ಆ ಹೆಣ್ಣು ಬಾಯಲ್ಲಿ 100 ಸಾರಿ ಅಮ್ಮ ಅಮ್ಮ ಅಂತ ನರಳಿನ ಕೂಗ್ ಬರುತ್ತೆ. ಇದು ನನ್ನ ಒಬ್ಬಳಿಗೆ ಅಲ್ಲ ರೀ, ಜಗತ್ತಿನ ಎಲ್ಲಾ ಹೆಣ್ಣು ಮಕ್ಕಳ ರೀತಿ ನೀತಿನೂ ಹೀಗೆ ಇರುತ್ತೆ. ಎಲ್ಲಾ ಹೆಣ್ಮಕ್ಳಿಗೂ ನಮ್ಮ ತವರ್ ಮನೆಯಲ್ಲಿ ಸೀಮಂತ ಮಾಡ್ತಾರೆ. ಹಾಗಂತ ನಾನು ಹೋದೆ, ಆದ್ರೆ ನನ್ನ ತಾಯಿ ನನ್ನ ಮಗಳು ಅಂತ ನೋಡ್ದೆ. ನಾನು ಬದುಕಿರೋವಾಗ್ಲೆ ನನ್ನ ಫೋಟೋ ಹೊರ ಹಾಕಿ ಪೆಂಡ ಹಿಡಿಸಿದ್ಲರೆ. ಹೆಣಕ್ ಕೊಡೋ ಮರ್ಯಾದೆ ಕೊಟ್ಟು ಕಳ್ಸಿದ್ಲು. ಇನ್ ಯಾವತ್ತು ನನಗ್ ಸಿಕ್ಕಂತ ಮರ್ಯಾದೆ ಇನ್ ಯಾವ ಹೆಣ್ಮಕ್ಳಿಗೂ ಸಿಕ್ಬಾರ್ದರೆ. ನೋಡಿ, ನಿಮ್ಮಣೆ ನಮ್ಮ ಮಗು ಆಣೆ. ಇನ್ ಯಾವತ್ತು ಆ ಮನೆ ಹೊಸಲ್ ತೊಳಿಯಲ್ಲ, ಇದು ಸತ್ಯ. ನೀನು ಮನಸ್ಸು ನೋಯಿಸ್ಬೇಕನ್ನೋ ಉದ್ದೇಶ ನನಗಿಲ್ಲ ಸಾವಿತ್ರಿ. ದಯವಿಟ್ಟು ನಾನು ಕ್ಷಮಿಸ್ಬಿಡು. ನೀನು ಸೀಮಂತನ ನಾನು ಮಾಡ್ತೀನಿ. ಏನ್ ನನ್ನ ಆಟೋದಲ್ಲಿ ಕೂತಿದ್ಯಾ? ನಿಮ್ಮ ಆಟೋದಲ್ಲಿ ದೇಶದ ಜನ ಎಲ್ಲ ಕೂತ್ಕೋಬಹುದು, ಬೋರ್ಡ್ ಹಾಕಿದ್ರ? ಏನ್ ಸಮಾಚಾರ? ಏನಿಲ್ಲ, ಅಮ್ಮ ಅವ್ರಿಗೆ ನಿಮ್ ನೋಡಂಗಾಗಿದ್ಯಂತೆ, ಬೇಗ ಹೋಗಿ ಮಖ ತೋರಿಸ್ಬೇಕಂತೆ. ಮುಂದೆ ಕಳಿಸಿ ಹಿಂದೆ ಲಾಭ ಪಡಿಬೇಕು ಅಂದ್ಕೊಂಡಿರೋ ಗಂಡನ್ನ ನಾನಿವತ್ತೇ ನೋಡ್ತಾ ಇರೋದು. ಮೇಡಮ್, ನಾಲ್ಗೆನ ಸ್ವಲ್ಪ ಬಿಗಿಡಿದ್ ಮಾತಾಡಿ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ಈ ಸತ್ಯಾಂಶ ತಿಳ್ಕೊಂಡಿರೋ ನಿಮ್ಮಂತ ದಡ್ರು ಎಷ್ಟೋ ಜನ ರೈಟ್ ಹೇಳ್ಬಿಟ್ಟಿದ್ದಾರೆ. 3 ಕಾಸಿನ ಚಿಲ್ಲರೆ ಸೌಭಾಗ್ಯಕ್ಕೆ ಯಾಕೆ ಇಷ್ಟೊಂದು ಮೆರಿತಾ ಇದ್ದೀರಾ? ಪೂರ್ ಫೆಲೋ, ಶ್ರೀಮಂತರ ಹತ್ರ ಸೋಲಬಾರದು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನ್ ಮಾಡೋದು? ಆ ದೇವರಲ್ಲಿ ಕೇಳ್ಕೊಂಡು ಬಂದಿರೋ ನಿನ್ ಹಣೆ ಬರ ನೆಟ್ಟಿಗೆ ನಿಮ್ಮನೆ ಭವಿಷ್ಯನೇ ನಿಮ್ ಕಲ್ ತಿಳ್ಕೊಳಕ್ ಆಗ್ತಾ ಇಲ್ಲ. ಹೋಗ್ಲಿ, ನಿಮ್ ಮಗಳ ಹಣೆ ಬರನಾದ್ರು ತಿಳ್ಕೊಂಡಿದ್ದೀರಾ? ಅದೂ ಇಲ್ಲ. ಹಣೆ ಬರದ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ಕೋಗ್ಬಿಡಿ, ಯಾಕೆಂದ್ರೆ ಅದಕ್ಕೆ ಬಹಳ ದೊಡ್ಡ ಅರ್ಥನೇ ಇದೆ. ಅದಕ್ಕೆ ಬೆಲೆನೂ ಯಾರಿಂದನೂ ಕಟ್ಟಕ್ಕಾಗಲ್ಲ. ಬಂದಿದ್ದೋಳು ನಿಮ್ಮ ಮಗಳೇ ಹೊರತು ನಿಮ್ ಶತ್ರು ಅಲ್ಲ. ಅವಳು ಈ ಮನೆಗೆ ಬರದೆ ಯಾರಾದ್ರೂ ಒಬ್ಬ ಭಿಕ್ಷಕನ ಮನೆಗೆ ಹೋಗಿದ್ರು ಒಂದು ತನ್ನಾದ್ರೂ ಹಾಕಿರೋರು. ಹೆತ್ತ ತಾಯಿ ಅನ್ನೋದನ್ನ ಮರೆತು ಮಗಳು ಬದುಕಿರೋವಾಗ್ಲೇ ಅವಳು ಫೋಟೋಗೆ ಹಾರ ಹಾಕ್ಸಿದಿರಲ್ಲ. ಇರ್ಲಿ ಭಾವನೆಯವರೇ, ಕಾಲ ಹೀಗೆ ಇರೋದಿಲ್ಲ. ಒಂದಲ್ಲ ಒಂದಿನ ನನ್ನ ಮನೆ ಯಾವ ದಿಕ್ಕಿನಲ್ಲಿದೆ ಅಂತ ಹುಡ್ಕೊಂಬರೋ ಕಾಲ ಬಂದೇ ಬರುತ್ತೆ. ನಮ್ಮ ಬಾಳಿಗೆ ಆ ದೇವರು ತಂದ ದೀವಿಗೆ, ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೀವಿಗೆ. ಸಿರಿತನವಿರಲಿ ಬಡತನವಿರಲಿ ಒಲವೇ ಉಸಿರು ಬದುಕಿನಲ್ಲಿ, ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೀವಿಗೆ. ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೀವಿಗೆ. ಕಾಲಿನ ಕಡಲು ಮನಸ್ಸಿನ ಮಡಿಲು ಒಲವಿನ ಸಿರಿಯು ನಮ್ಮಲ್ಲಿ ಇರಲು ಕಾಲಿನ ಕಡಲು ಮನಸ್ಸಿನ ಮಡಿಲು ಜನುಮದ ಬಂಧ ಈ ಅನುಬಂಧ ಪ್ರೇಮ ಪರಾಗವೇ ಮಕರಂದ ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೀಳಿಗೆ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೀಳಿಗೆ ಮಡದಿ ನಸುನಗುತ್ತಿರಲು ಸ್ವರ್ಗದ ಸೀಮಾ ಭುವಿಯ ಒಡಲು ಪ್ರೀತಿಯ ಮಡದಿ ನಸುನಗುತ್ತಿರಲು ಸ್ವರ್ಗದ ಸೀಮಾ ಭುವಿಯ ಒಡಲು ಪ್ರತಿದಿನ ಹರುಷ ಸರಸ ಸಂತೋಷ ವಿರಸವ ಕಾಣೆವು ನಾವೆಂದು ಪ್ರೀತಿ ನಮ್ಮ ಬಾಳಿಗೆ ಆ ದೇವರು ತಂದ ದೀವಿಗೆ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೀವಿಗೆ ಸಿರಿತನವಿರಲಿ ಬಡತನವಿರಲಿ ಒಲವೇ ಉಸಿರು ಬದುಕಿನಲ್ಲಿ ಪ್ರೀತಿ ನಮ್ಮ ಬಾಳಿಗೆ ದೇವರು ತಂದ ದೀವಿಗೆ la 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 ಏನಮ್ಮ ಕನ್ಸಿನ ರಾಣಿ ಮುಗಿತಾ ನಿನ್ ಕನ್ಸಲ್ಲ ರೀ ಒಂದ್ ಹೆಣ್ಣಿಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ನಮ್ ತಾಯಿ ಸೀಮಂತ ಮಾಡಿದ್ರು ಇಷ್ಟು ಸಂತೋಷವಾಗಿರ್ತಿದ್ನೋ ಇಲ್ವೋ ನೀವಷ್ಟು ಚೆನ್ನಾಗಿ ಮಾಡಿದ್ದೀರಾ ನಾನು ಹೋಗ್ಲಿಕ್ಕೆ ಸಾಕು ಹೊಟ್ಟೆ ತಾಳ ಆಗ್ತಾ ಇದೆ ಬನ್ನಿ ಬಡಿಸ್ತೀನಿ ದಿನ ನೀನ್ ನನ್ ಊಟ ಬಡಿಸ್ತಾ ಇದ್ದೆ ಇವತ್ತು ನಾನು ನಿನ್ ಊಟ ಬಡಿಸ್ತೀನಿ ಓಕೆ ಓಕೆ ಕಮ್ ಆನ್ ಸಾವಿತ್ರಿ 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 ನಿಮ್ ಸಾವಿತ್ರಿಗೆ ಗಂಡ್ಮಗು ಆಗಿದೆ ತಾಯಿ ಜಗತ್ತಿನಲ್ಲಿ ಕರ್ಮಾರಿಯಮ್ಮ ನನ್ನ ಸಂಸಾರ ಮತ್ತು ನನ್ನ ನಂಬ್ಕೊಂಡ್ರ ಮೇಲೆ ನೀನು ಕೃಪೆ ಇರಲಿ ತಾಯಿ ನಮ್ಮ ಸಂಸಾರ ಆನಂದ ಸಾಗರ ಆಗಲಿ ಅಂತ ಆಶೀರ್ವಾದ ಮಾಡಮ್ಮ ಸಾವಿತ್ರಿ ಸಾವಿತ್ರಿ ಏನು ಯೋಚನೆ ಮಾಡ್ತಾ ಇದೀಯಾ ನಮ್ಮ ಮಗುಗ್ ಯಾರು ಹಿಂದೆ ಮುಂದೆ ಇಲ್ಲದೆ ತಬ್ಲಿ ಆಗ್ಬಿಡುತ್ತಾ ಅನ್ಸ್ತಿದೆ ಅಯ್ಯೋ ಹುಚ್ಚಿ ಅಲ್ಲ ಕಣೆ ಸುಮ್ನೆ ಯಾಕೆ ಆತರ ಆಲೋಚನೆಗಳೆಲ್ಲ ಮಾಡ್ತೀಯಾ ನಮ್ಮ ಮಗುಗೆ ಅಪ್ಪ ಮತ್ತೆ ನಾವ್ ಇಬ್ರಿಲ್ವಾ ಇದಕ್ಕಿಂತ ಭಾಗ್ಯ ಬೇಕಾ ನಂದೊಂದು ಆಸೆ ಇದೆ ನಡೆಸ್ಕೊಡ್ತೀರಾ ಏನಾಸೆ ಯಾವ ತಾಯಿ ತನ್ನ ಅಹಂಕಾರದಿಂದ ಮೆರೀತಾ ನಮ್ಮ ಅಣ್ಣಂದ್ರನ್ನ ನನ್ನಿಂದ ದೂರ ಮಾಡಿ ನಮ್ ತಂದೆನ ನೋಡ್ದಿರೋ ಹಾಗೆ ಮಾಡಿದಾಳು ಅಂತವಳ ಅಜ್ಞಾನ ಓಡಿಸಿ ನಮ್ ಫ್ಯಾಮಿಲಿನ ಒಂದು ಮಾಡಿ ಅವಳ ತೊಡೆ ಮೇಲೆ ನನ್ನ ಮಗನ್ನ ಕೂರಿಸಿ ಕಿವಿ ಚುಚ್ಚಿಸಿ ನಾಮಕರಣ ಮಾಡಿಸ್ತೀರಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ ಇನ್ ಯಾವತ್ತೂ ನನ್ನ ಜನ್ಮದಲ್ಲಿ ನಮ್ ತಾಯಿ ಸುದ್ದಿ ಎತ್ತಲ್ಲ ಸಂಕಟ ತಡ್ಕೊಳಕ್ಕಾಗ್ದೆ ಈ ರೀತಿ ಮಾತಾಡ್ದೆ ನನಗೆ ಕ್ಷಮಿಸ್ರಿ ನಾನು ಆ ಫಂಕ್ಷನ್ಗೆ ಬರೋದಕ್ಕೂ ಅರ್ಥ ಇರುತ್ತೆ. ಆ ಒಂದ್ ವಾರ ಲೇಟ್ ಆದ್ರೂ ಪರವಾಗಿಲ್ಲ. ಅಮ್ಮವ್ರೆ ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಅವತ್ತು ನನ್ ಮನೆ ಹುಡುಕೊಂಡ್ ಬರೋ ದಿನ ತುಂಬಾ ದೂರ ಇಲ್ಲ ಅಂತ ಹೇಳಿದೆ. ಇವತ್ತು ನನ್ ಮನೆ ಬಾಗಿಲಲ್ಲಿ ಬಂದು ನಿಂತಿದೀಯಲ್ಲ, ನಾಚಿಕೆ ಆಗ್ತಾ ಇಲ್ವಾ? ಭವಾನಿ ಅತ್ತೆ, ಈಗ ನಾನೊಂದು ಉದ್ದೇಶ ಇಟ್ಕೊಂಡೆ ಮನೆಗೆ ಬಂದಿರೋದು. ನಿನ್ನ ಉದ್ದೇಶ ನನಗ್ ಗೊತ್ತಿಲ್ವಾ? ಪಾಪ ಹಾಸ್ಪಿಟಲ್ ಅಲ್ಲಿ ತಾಯಿ ಮಗು ಇದ್ದಾರೆ, ಬಿಲ್ ಕಟ್ಟಬೇಕು. ನಿಂದು ಬರೀ ಆಟೋ ಸಂಪಾದನೆ ಅಷ್ಟೇ, ಆದರೆ ನನಗೆ ಹಣದ ಸುರಿಮಳೆ, ಕನಕಾಭಿಷೇಕ. ಹೇಗಾದ್ರೂ ಮಾಡಿ ನನ್ನ ಹತ್ರ ದುಡ್ಡು ಹೊಡಿಬೇಕು ಅಂತ ಬಂದಿದ್ಯಾ? ನಿನ್ನ ಹತ್ರ ದುಡ್ಡು ಹೊಡ್ಕೊಂಡೋಗಿ ನಾನು ಯಾವ ರಾಜ್ಯನೂ ಹಾಳಬೇಕಾಗಿಲ್ಲ. ಏಯ್, ನಿನ್ ಹೆಂಡತಿ ಎದುರೇ ನಿನಗೆ ಅವಮಾನ ಮಾಡಿ ನನ್ ಕಾಲ್ ಹಿಡಿದು ಕ್ಷಮಾಪಣೆ ಕೇಳ್ಕೊಂಡು ನನ್ ಮಗಳನ್ನ ನನ್ ಮನೆಗೆ ವಾಪಸ್ ಕರ್ಕೊಂಡು ಬಂದು ನೀನ್ ಬಿಡಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀಮತಿ ಭವಾನಿನೇ ಅಲ್ಲ. ನಾನೇ ಮನೆ ಅಳಿಯ ಅಂತ ಹೇಳಿ ನಿನ್ನ ಮಗಳ ಫೋಟೋ ನನ್ನ ಫೋಟೋ ಪೇಪರ್ ಹಾಕ್ಸಿ ನಿನ್ನ ಮಾನ ಮರ್ಯಾದೆ ಕಳೆದ್ರೆ ಆಗ ಜನ ನಿನ್ನ ಮುಖಕ್ಕೆ ಹಾಕಿಸೋಗಿದ್ದಾರೆ. ಹಣದ ಮಹಿಮೆ ನಿನಗೇನೋ ಗೊತ್ತು. ಇವತ್ತು ಜಗತ್ತು ಸೂರ್ಯನ ಸುತ್ತಾ ಸುತ್ತಾ ಇಲ್ಲ, ಹಣದ ಸುತ್ತಾ ಸುತ್ತಾ ಇದೆ. ಅದಿದ್ರೆ ನೂರಾರು ಜನ ನಮ್ ಕಾಲ್ ಹಿಡಿಯೋಕ್ ಬರ್ತಾರೆ. ಹಾಗೆ ನೀನು ನನ್ ಕಾಲ್ ಹಿಡಿದು ಭಿಕ್ಷೆ ಬೇಡಕ್ ಬಂದಿದೇನು? ನಾನ್ ಭಿಕ್ಷೆ ಬೇಡಕ್ ಬಂದಿಲ್ಲ, ಸೊಕ್ಕಿನತ್ತೆಗೆ ಬುದ್ಧಿ ಕಲ್ಸ್ ಹೋಗೋಣ ಅಂತ ಬಂದಿದ್ದೀನಿ. ಹಾಗಾದ್ರೆ ನಂದೊಂದು ಚಾಲೆಂಜ್. ನನ್ ಮನೆ ಕಾರ್ ಡ್ರೈವರ್ ಆಗಿ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ತೀನಿ, ಆದ್ರೆ ನೀನೇ ಈ ಮನೆ ಅಳಿಯ ಅಂತ ಯಾರ ಹತ್ರನೂ ಹೇಳ್ಬಾರ್ದು. ನಿನ್ ಜೀವಮಾನದಲ್ಲಿ ನೋಡ್ದಿರೋ ಅಂತ ಅವಮಾನ ಮಾಡಿ ನನ್ನ ಕಳಿಸ್ಲಿಲ್ಲ ಅಂದ್ರೆ ನನ್ನ ಅತ್ತೆ. ನಂದು ಒಂದ್ ಚಾಲೆಂಜ್ ಇದೆ. ನಿನ್ನ ಮಡ್ಲಲ್ಲೇ ನನ್ನ ಮಗುಗೆ ಕಿವಿ ಚುಚ್ಚಿಸಿ ಮುಡಿ ತೆಗ್ಸಿ ನಾಮಕರಣ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶಂಕರ ಅಲ್ಲ. ಈ ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋದು. ಈ ಚಾಲೆಂಜ್ ಅಲ್ಲಿ ನಾನೇ ಗೆಲ್ತೀನಿ. ನಾನು ಹೈ ಕ್ಲಾಸ್, ನಾನು ಲೋ ಕ್ಲಾಸ್. ಸರಿಯಾಗಿ ಎಸಿಟ್ಟಾರೆ ಗಾಂಧಿ ಕ್ಲಾಸ್ ಅಂತ. ಏನ್ ಚೌಕಾಸಿ ಮಾಡಿದ್ರು ಬಾಟ್ಲಿಗಾದ್ರೆ ಕುರ್ಮಾಕಿಲ್ಲ, ಕುರ್ಮಾಕಾದ್ರೆ ಬಾಟ್ಲಿಗಿಲ್ಲ. ಈಗ ಪ್ಲಾಸ್ಟಿಕ್ ಚಿಲಕ ಏನಪ್ಪ ಮಾಡೋದು? ಇವತ್ತು ಅಣ್ಣಾರ್ ಪಿಕ್ಚರ್ ರಿಲೀಸ್ ಕಂಡ್ರು ಫುಲ್ ಕ್ಯೂ ಇರ್ತದೆ. ಫಿಂಗರ್ ಹೆಂಗಾಡ್ಬೇಕು ಗೊತ್ತಾ? ವಿಕೆಟ್ ಬಿದ್ದಿದೆ ಗೊತ್ತಾಗ್ಬಾರ್ದು. ಹಾಕ್ರು ಮದುವೆ ಕ್ಲಾಸ್ ಹೋಗೋಣ, ಅಲ್ಲೇ ಮಜಾ. ಏನಮ್ಮ ಸಮಾಚಾರನೇ ಬೇರೆ ಇದೆ. ಈಗೆಲ್ಲ ಲೇಟೆಸ್ಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ಮುಂದೆ ಇಟ್ಕೊಂಡಿರ್ತಾರೆ, ಪಾಕೆಟ್ ಅಲ್ಲಿ ಹೆಲ್ಮೆಟ್ ಗಳೇ ಇಟ್ಕೊಂಡಿರ್ತಾರೆ, ಜೇಬಲ್ಲೆಲ್ಲ ಹೆಲ್ಮೆಟ್ ಇಟ್ಕೊಂಡಿರ್ತಾರೆ. ನನ್ನ ಸುಮ್ನಿರೋ, ಹೆಲ್ಮೆಟ್ ಗಳೆಲ್ಲ ಕ್ಯಾನ್ಸಲ್ ಆಗಿ ಎಷ್ಟು ವರ್ಷಗಳಾಯ್ತು. ನೀ ತಿಳ್ಕೊಂಡಿರೋದು ತಲೆಗಾಕ ಹೆಲ್ಮೆಟ್? ಹೌದಮ್ಮ, ತಲೆಗಾಕ ಹೆಲ್ಮೆಟ್. ಸುಮ್ಕಿರೋ, ಈಗ ಏಡ್ಸ್ ಅಂತೆಲ್ಲ ಬಂದಿದ್ಯಲ್ಲ, ಅದಕ್ಕೆ ಗವರ್ಮೆಂಟ್ ಕೊಡ್ತಾ ಇದ್ವಿ ಈ ಹೆಲ್ಮೆಟ್ ನ. ಮಕ್ಕಳ್ರ ಕಲೆಕ್ಷನ್ ಬಂದ ತಕ್ಷಣ ಕೊಡ್ಬೇಕಾಗುತ್ತೆ, ಹಿಂದೆ ಮುಚ್ಚಿಟ್ಕೊಳ್ತಾ ಇದ್ರಾ? ಎತ್ರ ನಾನು 50% ಎತ್ರ. ಇಲ್ವಾ ನನ್ನ ಮಗನೇ ಒದ್ದಾನೆ ಫುಟ್ಬಾಲ್ ಓದಾಗ ಹೋಗ್ಬಿಡ್ಬೇಕು. ನನ್ನ ಮಕ್ಕಳ್ರ ಬಿಸಾಕೋದನ್ ಚರಂಡಿಗೆ. ಯಾವನೋ ದುಡ್ಗೂ ಹೆಣ್ಗೂ ಮಾನಕ್ಕೂ ಮರ್ಯಾದೆಗೂ ವ್ಯತ್ಯಾಸ ಗೊತ್ತಿಲ್ದಿರೋನೆ ಇದನ್ನ ಜೇಬಲ್ಲಿ ಇಟ್ಕೊಂಡು ಬಂದಿರೋದು. ಯಾಕೆ ಮುತ್ತಪ್ಪವ್ರೆ ಅವಯ್ಯ ಕಾರ್ನ ಪಳಪಳ ಅಂತ ಕ್ಲೀನ್ ಮಾಡಿದ್ದ, ನೀವು ಬಂದು ಕಾಗೆ ಬಟ್ಟೆ ಮೇಲೆ ಕಚಡ ಮಾಡಿದಂಗ್ ಮಾಡಾಕ್ಬಿಟ್ರಲ್ಲ. ಯಾಕೆ ಹೊಡೆದ್ರಿ? ಯಾಕೆ ಹೊಡೆದ್ನ? ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಜನ ಸಿಡ್ಲು ಬಡಿತಂತೆ. ಯಾವ ಯಾವ ನನ್ನ ಮಗ ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು. ಶಂಕರ್, ನೀನ್ ಬರೀ ಆಟೋ ಮಾತ್ರ ತೊಳಿತೀಯ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಕಾರು ಚೆನ್ನಾಗಿ ತೊಳಿತೀಯ. ಬರೋ ತಿಂಗಳಿಂದ ಸಂಬಳ ಜಾಸ್ತಿ ಮಾಡ್ತೀನಿ. ಕಾರಿನ ಫ್ರಂಟ್ ಶೇಪ್ ನ ನೀಟಾಗಿ ತೊಳೆದ್ಬಿಟ್ಟಿದ್ದಾನೆ ಅಂತ ಇನ್ಕ್ರಿಮೆಂಟ್ ಕೊಟ್ಬಿಡ್ಬೇಡಿ. ಇಲ್ಲಿ ಬಂದ್ ನೋಡ್ಬಿಟ್ಟು ಡಬ್ಬಲ್ ಕೊಡೋದು, ತ್ರಿಬಲ್ ಇನ್ಕ್ರಿಮೆಂಟ್ ಕೊಡೋದು ಅಂತ ಆಮೇಲೆ ನೀವೇ ಡಿಸೈಡ್ ತಗೊಳ್ಳಿ. ಇಲ್ಲಿ ನೋಡ್ಬಿಟ್ಟು ನೀವೇ ಹೇಳಿ. ಬೆಳ್ಳಿಗಿರೋದನ್ನೆಲ್ಲ ನಾನು ಹಾಲು ಅಂದ್ಕೊಂಡ್ಬಿಡ್ತೀನಿ. ಅದೇ ನಿಮ್ ವೀಕ್ನೆಸ್ ಅಲ್ವಾ ಅಮ್ಮವ್ರೆ? ಮೇಡಮ್, ನೀವು ಹಾಲು ಅಂತ ಅನ್ಕೊಂಡಿರೋದೇನೋ ನಿಜ, ಆದ್ರೆ ಕೆಲವರು ಅದಕ್ಕೆ ಹುಳಿ ಹಿಂಡಿ ಮೊಸರು ಮಾಡೋರು ಇದಾರೆ. ಒಂದ್ ನಿಮಿಷ ಅಮ್ಮವ್ರೆ, ನೋಡು, ಈ ಕೆನೆ ಬೀಳೋದಕ್ಕಿಂತ ಮುಂಚೆ ನಿಜ ಏನಂತ ಹೇಳು. ಇವ್ರದ್ದು ಏನು ತಪ್ಪಿಲ್ಲ, ಎಲ್ಲ ಈ ಅಕೌಂಟೇ ತಪ್ಪು. ಸರಿ ಹೋಗು. ಸವಾಲ್ ನಡೀತಾ ಇರೋದು ನಮ್ಮಿಬ್ಬರಲ್ಲಿ. ಪಾಪ ಈ ಕಾರ್ ಏನ್ ಮಾಡ್ತು? ಕೆಸರು ಹಾಕ್ಸ್ಕೊಂಡಿದ್ದು ಈ ಕಾರಲ್ಲ, ನಿಮ್ ಮುಖಕ್ಕೆ. ಏನ್ ರಾಧಿ ಹೆಂಗಿದ್ಯಾ ಏನ್ ಸಮಾಚಾರ ನಂದೇನಮ್ಮ ಮಾಮೂಲಿ 10 20 30 30 40 ಚಗ ಚಕ ನನಗೆ ರಜನಿಕಾಂತರ ಹೇರ್ ಸ್ಟೈಲ್ ಮಾಡಕ ರಜನಿಕಾಂತರ ಸ್ಟೈಲ್ ಮಾಡಕ್ಕೆ ನಾನು ಕೂದಲ ಕತ್ರಿ ಹಾಕೊಳ್ಳೇನೋ ನಾನು ಇದಕ್ಕೆ ಕತ್ರಿ ಹಾಕೊಳ್ಳೋ ನನ್ನ ಪರ್ಸು ಅಯ್ಯ ನನ್ನ ಪರ್ಸು ಏನಿಲ್ಲ ಓದೋಳಾಗಿ ಈ ರೀತಿ ಮಾಡೋದು ಸರಿನಾ ಏನ್ ಮಾಡೋದಮ್ಮ ಎಂಪ್ಲಾಯ್ಮೆಂಟ್ ಕ್ಯೂ ನಿಂತಿದ್ದಾಯ್ತು ಅಪ್ಲಿಕೇಶನ್ ಕ್ಯೂ ನಿಂತಿದ್ದಾಯ್ತು ಇಂಟರ್ವ್ಯೂ ಕ್ಯೂ ನಿಂತಿದ್ದಾಯ್ತು ಯಾವುದು ಸಿಗ್ಲಿಲ್ಲ ಅದಕ್ಕೆ ಸಿನಿಮಾ ಕ್ಯೂನಲ್ಲಿ ನಿಂತ್ಕೊಂಡು ಬಂಪರ್ ಕಟಿಂಗ್ ಶುರು ಮಾಡ್ಬಿಟ್ಟೆ ನಮ್ದು ಸಿಂಗಲ್ ಡಿಗ್ರಿ ಸ್ಮಾಲ್ ಬಿಸ್ನೆಸ್ ಈಗ ನೋಡು ಡಬಲ್ ಡಿಗ್ರಿ ಮಾಡ್ಕೊಂಡಿರೋರೆಲ್ಲ ಸೀಟಲ್ಲಿ ಕುತ್ಕೊಂಡು ಊರ ಜನರಿಗೆಲ್ಲಾನು ದೊಡ್ಡ ಕತ್ರಿನೇ ಹಾಕ್ತಾ ಇದ್ದಾರೆ ಅವ್ರಿಗಿಂತ ನಾವೇ ವಾಸಿ ನೀನ್ ಏನೇ ಹೇಳು ನೀನ್ ಮಾಡ್ತಾ ಇರೋದಂತೂ ಸರಿ ಇಲ್ಲ ನಾನ್ ಮಾಡ್ತಾ ಇರೋದು ಸರಿ ಕಣೆ ಸರಿ ಸರಿ ತಗೊಳ್ಳೆ ನೋಡು ಜೀವನಕ್ಕೆ ಅಂತ ದೋಸೆ ಉಯ್ಕೊಂಡವಳ ನನ್ ತರಕಾರಿ ಮಾರ್ಕೊಂಡಿದ್ದೀನ ನೀನೇನು ಥಿಯೇಟರ್ ಬ್ಲಾಕ್ ಮಾಡ್ಕೊಂಡು ಕತ್ರಿ ಹಾಕೊಂಡಿದೀಯಲ್ಲ ಎಷ್ಟ್ ದಿನ ಇದು ಇದು ಸರಿನಾ ನಿನ್ ಹತ್ರ ಬಂಡವಾಳ ಆಯ್ತು ನೀನ್ ವ್ಯಾಪಾರ ಶುರು ಮಾಡ್ಬಿಟ್ಟೆ ಅವಳ ಹತ್ರ ಬಂಡವಾಳ ಆಯ್ತು ಅವಳ ವ್ಯಾಪಾರ ಶುರು ಮಾಡ್ಬಿಟ್ಲು ನನ್ನ ಹತ್ರ ಏನಾಯ್ತು ಬಂಡವಾಳ ಶುರು ಮಾಡಕ್ಕೆ ಬಂಡವಾಳ ತಾನೆ ನಾವಿಬ್ರು ಕೊಡ್ತೀವಿ ಬಿಡು ಏನ ನೀವಿಬ್ರು ಬಂಡವಾಳ ಕೊಡ್ತೀರ ಅಂದ್ಮೇಲೆ ನಾನ್ ಯಾಕೆ ವ್ಯಾಪಾರ ಶುರು ಮಾಡಲ್ವೇ ಇನ್ಮೇಲೆ ಈ ಕತ್ರಿ ಕೆಲ್ಸ ಕುಡಿಯೋದ್ಕಿಂತ ಮುಂಚೆ ಒಂದ್ ಪ್ರತಿಜ್ಞೆ ಮಾಡ್ಬೇಕು ಏನ್ ಪ್ರತಿಜ್ಞೆ ನಾನು ಹೇಳುವುದಿಲ್ಲ ಸತ್ಯ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ಶಿವೋಹಂ ಮನಸ್ಸಲ್ಲಿ ತುಂಬಿಕೊಂಡಿರೋದೆಲ್ಲ ಆಚೆ ಹಾಕ್ಬೇಕು ಅನ್ನಿಸ್ತಾ ಇದೆ ಈ ಮನೇಲಿ 3 ಜನ ಇದಾರಲ್ಲ ತ್ರಿಮೂರ್ತಿಗಳು ಅವ್ರು ಹೇಗೆ ಪ್ಲೀಸ್ ವೇಟ್ ಅವ 3 ಕೋತಿಗಳು ಅಲ್ಲ ಅಕೌಂಟು ಈ ಮನೆಗೆ ಓನರ್ ಅಂತ ಯಾರಿಲ್ವಾ ಅವರಲ್ಲ ಯಾರು ಮಾತಾಯಿ ಬವ್ವ ಓ ಅದಲ್ಲ ಕಣಯ್ಯ ಮೇಡಮ್ ಭವನ್ ಇದಾರಲ್ಲ ಅವ್ರ ಗಂಡ ಅದೇ ಅವ್ರ ಯಜಮಾನ್ರು ಅಂತ ಹೇಳೋರು ಯಾರಿಲ್ವಾ ಏನಾಯ್ತಯ್ಯ ನೀವು ಕೇಳಿದ ಪ್ರಶ್ನೆಗೆ ನಿಶಾಕ್ ಡ್ರತ ಹಿಡ್ದೋಯ್ತು ಹಂಗ ಎತ್ತು ಹೇಳಬೇಕಾ ಹೌದು ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ನೀನೇ ಹೇಳ್ದೆ ಆಸ್ತಿ ಆಸ್ತಿಗೋಸ್ಕರ ಯಜಮಾನ್ ತಾವಿದ್ದ ಆಸ್ತಿನೆಲ್ಲ ನುಣ್ಣು ಗೋರ್ಕೊಂಡು ಅವ್ರ ತಲೆ ಸವರಿ ತಾಳಿ ಕಟ್ಟಿದ ಗಡ್ಡನ್ನೇ ಸಿರಿವತ್ತಿಗೆ ದರ್ಪಕ್ಕೋಸ್ಕರ ದೊಡ್ಡ ರಸ್ತೆಯಲ್ಲಿ ಅಮೋತ ಬಿಟ್ಟಿದ್ ಪಿಶಾಚಿ ಹುಳು ಇದೇಸ ಕೋರೆ ಹಲ್ಲು ಒಂದಿಲ್ಲ ಅಷ್ಟೇ ಆ ಗಂಡನು ಪ್ರಾಣಿ ಇದನಲ್ಲ ಅವನು ಎಲ್ಲಿ ಸಿಗ್ತಾನೆ ಯಾವ್ದಾದ್ರು ದೇವಸ್ಥಾನದ ಮುದ್ದೆ ಅಬ್ಬ ತಾಯಿ ಭಿಕ್ಷೆ ಬೇಡ್ತಾ ಇರ್ಬೇಕು ಅಯ್ಯೋ ಸಾವಿತ್ರಿ ಬಂಡಾರ ಹತ್ರ ಮರ್ತ್ಬಿಟ್ಟೆ ನೀನ್ ನಡಿ ನಾನು ಬರ್ತೀನಿ ಸಾವಿತ್ರಿ ಏನಪ್ಪ ನೀವ್ ಈ ಸ್ಥಿತಿಲಿ ಎಲ್ಲ ನನ್ ಕರ್ಮ ನಮ್ಮ ಅಪ್ಪ ನಿಮ್ ಪಾಲಕ್ ನಾನಿದ್ದೀನಿ ನಿಮ್ ಅಳಿಯ ಇದ್ದಾರೆ ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀರಾ ಬನ್ನಿ ನಮ್ಮನೆಗೆ ಹೋಗೋಣ ಗಾಳಿ ಆಂಜನೇಯ ಆಶೀರ್ವಾದದಿಂದ ನಾನಿಲ್ಲಿ ಚೆನ್ನಾಗಿದ್ದೀನಮ್ಮ ನಿಜವಾಗ್ಲೂ ಬರ್ತಿದ್ದಾರೆ ನಿನ್ನ ಗಂಡನಿಗೆ ತನ್ನ ಮಾವನ ಈ ಪರಿಸ್ಥಿತಿ ನೋಡಿ ನಿನ್ನ ಕೇವಲ ಮಾತಾಡ್ಬೋದು ನೀನ್ ಹೊಟ್ಟೋಗು ನೀನ್ ಹೊಟ್ಟೋಗು ಸಾವಿತ್ರಿ ಯಾರ ವ್ಯಕ್ತಿ ನನಗೆ ಗೊತ್ತಿಲ್ಲ ರೀ ಎತ್ತು ತಂದೆನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನನಗೆಲ್ಲ ಗೊತ್ತಿದೆ ಮಾವ ಮಾವ ಯಾರು ಮಾವ ಯಾರು ಮಾವ ನೀವ್ ನನ್ನ ಅಳಿಯ ಅಂತ ಒಪ್ಕೊಳ್ದೆ ಹೋದ್ರು ನಾನು ನಿಮ್ಮನ್ನ ಮಾವ ಅಂತ ಒಪ್ಕೊಂಡಿದ್ದೀನಿ ನಾನೊಬ್ಬ ಪಾಪಿ ಈ ಪಾಪಿ ನೇಳು ನಿಮ್ಮೇಲೆ ಬೀಳೋದು ಬೇಡ ನೀವು ಹೋಗಿ ಹೊಟ್ಟೋಗಿ ಸುಮ್ನೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನಿಮ್ಮ ಈ ಸ್ಥಿತಿ ಕಾರಣ ನಿಮ್ ಹೆಂಡತಿ ಇರ್ಬೋದು ಆದ್ರೆ ನಿಮ್ಮ ಮಗಳು ಅಳಿಯ ಇನ್ನೂ ಬದುಕಿದ್ದಾರೆ ಅಂತ ಜ್ಞಾಪಕರ್ಲಿ ಬನ್ನಿ ಮನೆಗೆ ಹೋಗೋಣ beautiful place oh see camera couple photo come on welcome oh go back oh indian ನನ್ನ ಮಕ್ಕಳು oh hi hello ಇದ್ದಕ್ಕಿದ್ದಾಗೆ ಇಂಡಿಯಾಗೆ ಬಂದಿದ್ದು ಏನ್ ವಿಶೇಷ ನನಗೆ ಕರ್ನಾಟಕದ ಮುದ್ದೆ ಕೋಕೋನಟ್ ಚಟ್ನಿ ಸೊಪ್ಪಿನ ಸಾರು ಬಸ್ ಸಾರು बस्सारू अन्बेकु या गो बैक थैंक यू ಇದೆಲ್ಲ ಜ್ಞಾಪಕ ಬಂದ್ಬಿಡ್ತು ಅದಕ್ಕೋಸ್ಕರ ಐ ಕಮ್ ಟು ಇಂಡಿಯಾ ಓ ಸೇಸ್ ಇಲ್ಲಿ ಸೆಂಟ್ರಲ್ ಎಸಿ ಇಲ್ವಾ ಕರ್ನಾಟಕಕ್ಕೆ ಯಾಕಣ್ಣ ಎಸಿ ಅದು ಬೆಂಗಳೂರಲ್ಲಿ ಎಷ್ಟೇ ಆಗಲಿ ಇದು ಉದ್ಯಾನವನಗಳ ನಗರ ಅಲ್ವಾ ಅಂದಂಗೆ ನಾನು ಫಾರ್ ವಿಷಯ ಕೇಳಿದಿರಿ ಸರ್ ಅಲ್ಲಿ ಸ್ಮಶಾನನು ಎಸಿ ಅಂತ ಹೌದಾ ಎಸಿ ಅಷ್ಟೇ ಅಲ್ಲ ನಾವು ಟಾಯ್ಲೆಟ್ಗೆ ಹೋಗ್ತೀವಲ್ಲ ಅದು ಸಹ ಫುಲ್ ಏರ್ ಕಂಡೀಷನ್ ಓ ಎಷ್ಟು ಸೆಕೆ Barney. Where is napkin? Pushpar. What? Cigarette get right. Account. Oh. This is very nice. Thank you. ಯಾರದು ನಾನು ಬಂದಾಗ್ಲಿಂದ ನೋಡ್ತಾ ಇದೀನಿ ಕಾಲ್ ಮೇಲೆ ಕಾಲ್ ಹಾಕೊಂಡು ತುಂಬಾ ಸ್ಟೈಲ್ ಮಾಡ್ತಾ ಇದ್ದಾನೆ. ನಮ್ಮ ಹುಡುಗರು ಬೇರೆ ಅಲ್ಲ ಅವನು ಬೇರೆ ಅಲ್ಲ ಸ್ವಲ್ಪ ಸಲಗೆ ಜಾಸ್ತಿ. ಇಂಡಿಯಾದಲ್ಲಿ ಇಂಥ ಪಾರ್ಟಿಗಳು ತುಂಬಾ ಡೇಂಜರ್ ಇವನೇ ಪೋರ್ಟ್ ಹೊಂಟಿದ್ದಂಗೆ ಅವನೇ ಅವನಂತಾನೆ ನನಗೆ ಈ ಮನೇಲಿ 25 ವರ್ಷ ಸರ್ವೀಸು ಅಮೇರಿಕ ಅಣ್ಣ ಯಾವಾಗ ಬಂದ ನನ್ನ ಅಕೌಂಟಲ್ಲೇ ಇಲ್ವಲ್ಲ ಮಕ್ಕಳೆಲ್ಲ ಹೇಗಿದ್ದಾರೆ ನನ್ನ ಮೊದಲನೇ ಮಗಳು ಸ್ವಿಟ್ಜರ್ಲೆಂಡ್ ನಲ್ಲಿ ಸೆಟ್ಲ್ ಆಗಿದ್ದಾಳೆ ಅವಳ ಹೆಸರಿಗೆ 1 ಮಿಲಿಯನ್ ಅಷ್ಟು ಆಸ್ತಿನ ಅಲ್ಲೇ ಫಿಕ್ಸ್ ಮಾಡಿದೀನಿ ಹಾಗಾದ್ರೆ ನಮ್ಮ ಸುರೇಶನಿಗಾಯ್ತು ಅಬ್ಬವ್ರೆ ಹಾಗಾದ್ರೆ ಈ ಕಚಾರಿ ಸಾಕಾಗಲ್ಲ ಸುಮ್ಮನಿರು ಅಣ್ಣ ಎರಡನೇ ಅವಳು ಅವಳ ಹೆಸರಿಗೆ 2 ಮಿಲಿಯನ್ ಅಷ್ಟು ಆಸ್ತಿನ ಅಮೆರಿಕಾದಲ್ಲೇ ಫಿಕ್ಸ್ ಮಾಡಿಬಿಟ್ಟಿದೀನಿ ನಮ್ಮ ರಮೇಶನ್ಗೆ ಫಿಕ್ಸ್ ಅಮ್ಮ ಅವರೇ ಈ ದುಡ್ಡೆಲ್ಲ ಇಡೋದಕ್ಕೆ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದು ಇನ್ ಕರ್ನಾಟಕ ಬ್ಯಾಂಕ್ ಅಲ್ಲ ಸಿಂಡಿಕೇಟ್ ಬ್ಯಾಂಕ್ ಅಲ್ಲ ನನ್ನ ಮೂರನೇ ಮಗಳು ಐ ಲೈಕ್ ಇಂಡಿಯಾ ಅಂತ ಒಂದೇ ಸಮ ಹಠ ಹಿಡಿದಿದ್ದಾಳೆ ಅದಕ್ಕೆ ಇಂಡಿಯಾದಲ್ಲಿ ಅವಳ ಹೆಸರಿಗೆ 15 ಕೋಟಿ ರೂಪಾಯಿ ಆಸ್ತಿ ಮಾಡಬೇಕು ಅಂತಿದ್ದೀನಿ 15 ಕೋಟಿ ನನ್ನ 2 ಡಾಟರು ನಿನ್ನ 2 ಸನ್ನ ಒಪ್ಕೋತಾರೆ Oh, this is Africa. That man. ಇವನನ್ನು ನನ್ನ ಮಗಳು ಒಪ್ಪುವುದಿಲ್ಲ ತಲೆಯಲ್ಲಿ ಕೂತಿಲ್ಲ ನನ್ನ ಮಗನೇ ಅವ್ರು ಹುಟ್ಟಿದ್ದು ಅಮಾವಾಸ್ಯೆ ದಿವಸ ಅವ್ರು ಹುಟ್ಟಿದ ಮೇಲೆ ಅಮ್ಮ ಅವ್ರ ಸ್ಟಾರು ರೈಸ್ ಆಗಿದ್ದು ಹೇಗಾದ್ರೂ ಒಪ್ಪಿಸ್ಬಿಡೋಣ ಒಪ್ಪಿಸ್ತೀನಿ ಮುಂದಿನ ತಿಂಗಳೇ ಮದುವೆ ಇಟ್ಕೊಂಡ್ಬಿಡೋಣ ಯಾ says ಅಮೆರಿಕದ ಕಾಲು ಬಿಲ್ ಕ್ಲಿಂಟನ್ PA4 ಮಾಡಿದ್ದಾರೆ therefore I am going to America bye ಬದುಕಿರೋರ್ಗು ಗಂಡ ನುಣ್ಣು ಬೋಳಿಸ್ಬಿಟ್ಟು ಬೀದಿ ಬಿಕಾರಿ ಬಾರಿ ಮಾಡ್ಬಿಟ್ಟೆ ಮಕ್ಕಳು ಈಗ ಮಾರಕ್ ಕೊಟ್ಟಿದ್ಯಲ್ಲ ನೀನ್ ಸತ್ತಾಗ ಹೊರಕ್ಕೆ ಅಂತ 4 ಜನ ಬೇಡ ಸೊ ಹಾಳಾಗೋಗ್ಲಿ 4 ಜನ ಬೇಡ ಕಾರ್ಪೊರೇಷನ್ ವ್ಯಾನ್ಗೆ ಏನಾದ್ರು ಫೋನ್ ಮಾಡ್ಬಿಟ್ಟು ಅಪ್ಪಿತಪ್ಪಿ ನಿನ್ನೆ ಹೇಳ್ಬಿಟ್ರೆ ಆ ವ್ಯಾನಿ 4 ಟೈರ್ಗಳು ಪಂಚರ್ ಆಗೋಗ್ಬಿಡ್ತವೆ ಕೊನೆಗೆ ನಾನೇ ಒತ್ಕೊಂಡು ಹೋಗ್ಬೇಕಾಗುತ್ತೋ ಏನೋ ಇನ್ನು ನಾವು ಈ ಮನೇಲೆ ಇದ್ರೆ ನಮಗ್ ಸಿಗೋ ತಿರುಪತಿ ತಿಮ್ಮಪ್ಪ ನಾಮನೆ ನಾವಾದಷ್ಟು ಬೇಗ ಇದಕ್ಕೊಂದು ಒಳ್ಳೆ ಸೂತ್ರ ಕಂಡಿಡಿಲ್ಲ ಅಂದ್ರೆ ದೇವಸ್ಥಾನದ ಗರುಡ್ ಗಂಬಾನೆ ಗಟ್ಟಿ ನಾವು ಈಗಲೇ ಬಹಳ ಹಿಂದೆ ಇದ್ದೇವೆ ಇನ್ನು ಹಿಂದಕ್ಕೆ ಹೋಗ್ಬಿಟ್ರೆ ನಮ್ಮ ಗತಿ ಅದೋ ಗತಿಗೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಅಕೌಂಟು ಸ್ವಲ್ಪ ಆ ಕಡೆ ತಿರ್ಕೊಳ್ತೀಯಾ ಅಕೌಂಟು ಇದೇನ್ ಕೈಯಲ್ಲಿ ವಿಡಿಯೋ ಕ್ಯಾಮ್ರಾ ನಿನಗೆ ಗೊತ್ತಿಲ್ವೇನೋ ಅಕೌಂಟು ಸ್ಕೋಪ್ ಸಿನಿಮಾ ತೆಗಿತಾ ಇದ್ದಾರೆ ಸೀರಿಯಲ್ ತೆಗಿತಾ ಇದ್ದೀನಿ ಮೆಗಾ ಸೀರಿಯಲ್ ಕತೆ ಹೆಸರು ತ್ರಿಪುರಾಸುರರ ಖಜಾನೆ ಚೋರ್ತನ ಅಂತ ಹೀರೋ ಯಾರು ಭವಾನಿ ಅಮ್ಮನವರ ಸುಪುತ್ರರು ತ್ರಿಮೂರ್ತಿಗಳು ನೀವೇ ಯಾಕೋ ನಮ್ಗೆ ಇರ್ತಾ ಇದ್ದಾನೆ ಕತೆ ಎಲ್ಲಿಂದ ಶುರುವಾಗುತ್ತೆ ಅಕೌಂಟು ಕೀಯಲ್ಲಿಟ್ಟಿದ್ಯಾ ಅಲ್ಲಿಂದ ಶುರುವಾಗಿದ್ದು ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋಗೋರ್ಗು ತೆಗೆದ್ಬಿಟ್ಟಿದೀನಿ ಇನ್ನ ಕ್ಲೈಮ್ಯಾಕ್ಸ್ ಟೈಟ್ಲು 2 ತೆಗೆದ್ಬಿಟ್ಟು ಅಮ್ಮವ್ರ ಮುಂದೆ ರಿಲೀಸ್ ಮಾಡ್ಬಿಟ್ರೆ ಅಬ್ಬಾ ನನಗೆ ಇನ್ಕ್ರಿಮೆಂಟ್ ಮೇಲೆ ಇನ್ಕ್ರಿಮೆಂಟು ಅಣ್ಣ ಈಗ ನಾನೇನ್ ಮಾಡ್ಬೇಕು ಏನೇನಮ್ಮ ವೆರಿ ಸಿಂಪಲ್ ನನ್ನ ಮಗಳು ಮನೆ ಬಿಟ್ಟು ಹೋದಾಗ್ಲಿಂದ ನನ್ನ ಕೋಟ್ ಯಾರು ಸೆಣದಿರ್ಲಿಲ್ಲ ನೀಟಾಗಿ ಸೆಣದ್ಬಿಟ್ಟು ಐರನ್ ಹಾಕಿ ತಂದಿಟ್ಬಿಡು ಗೊತ್ತಾಯ್ತಾ ಅದ್ರ ಬಣ್ಣನೆಲ್ಲ ಜಾಸ್ತಿ ಇನ್ನೊಂದ್ ಸ್ವಲ್ಪ ಮಕ್ಕಳಿಗೆ ಬಳ್ಕ ಬರ್ಬಿಡ ಹೋಗು ನಾನು ಇದನ್ನುವೆ ಚಾಂದ್ರಮಾನ ಯುಗಾದಿಯಿಂದ ಚಾಂದ್ರಮಾನ ಉಗಾದಿಗೆ ಮಾತ್ರ ಒಕ್ಕೊಳ್ತಾ ಇದ್ದಿದ್ದು ತಾವು ಮಧ್ಯ ಬಂದಿದ್ರಿ ಇದನ್ನ ಚೆನ್ನಾಗಿ ಸೆಣದ್ಬಿಟ್ಟು ಸ್ವಲ್ಪ ನೀಲಿ ಹಾಕ್ಬಿಡಿ ಅಣ್ಣ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ ಬನ್ನಿ ಎಲ್ಲರಿಗಿಂತ ಯೋಗ ಪುರುಷ ಅಂದ್ರೆ ನೀನೇ. ಕಳ್ಳ ಎಲ್ಲಾದ್ರೂ ಬಿಚ್ಕೊಟ್ ಮೇಲೆ ಕೊನೆಗೆ ಉಳಿದಿದ್ದೇನು ಅಂತ ನಿಂಗೆ ಗೊತ್ತಲ್ಲ. ಪುಟ್ಕೋಸಿ ಅದನ್ನ ಬಾತ್ರೂಮ್ ಬಳಿಕ್ ಹೋಗಿ ಬಿಚ್ಕೊಡ್ತೀನಿ, ಚೆನ್ನಾಗಿ ಸೆಳೆದ್ಬಿಟ್ಟು ಈಟ್ರಲ್ಲಿ ಒಣಗಿಸ್ಕೊಂಡಿವಂತೆ. ಬಾ ಬಿಚ್ಕೊಡ್ತೀನಿ ಪುಟ್ಕೋಸಿನ. ಅಮೇರಿಕನ್ ಹುಡುಗಿರು ಹೇಗಿರ್ತಾರೋ ಏನೋ. ಅಯ್ಯೋ ಆ ಲಿಪ್ ಟು ಲಿಪ್ ಕಿಸ್ ನೆನೆಸ್ಕೊಂಡ್ರೆ. ಲೋ ಫಾರಿನ್ ಹುಡುಗಿರು ಬಹಳ ಫಾಸ್ಟ್ ಅಂತಲ್ರು. ಓಹೋ ಏನ್ ಅಮೇರಿಕಾಳಿ ಅಂದ್ರು? ಸೂಟು ಬೂಟ್ ಹಾಕೊಂಡು ಫಸ್ಟ್ ಕ್ಲಾಸ್ ಓಡಾಡ್ಕೊಂಡ್ರೆ ಬಿಟ್ಬಿಟ್ಟು ನಿಮ್ ಮನೆ ಕೆಲ್ಸದವನು ಕೂಲಿ ಅವನು, ಆಫ್ಟರ್ ಅಲ್ಲ ಅವ್ನ್ ಬಟ್ಟೆ ಹೋಗಿತಾ ಇದಿರಲ್ಲ. ಚೇಚಾ ಇಂಪಾರ್ಟೆಂಟ್ ಅಳಿಯಂದ್ರ ಗತಿ ಹಿಂಗಾಗ್ಬಾರ್ದಾಗಿತ್ತು. ನಮ್ ಪ್ರಾಬ್ಲಮ್ ಏನು ಅಂತ ನಿಂಗೆ ಗೊತ್ತಿದ್ರೆ ನಮ್ಮನ್ನ ಈ ರೇಂಜಲ್ಲಿ ನಿನ್ ಕಂಡ ಮಾಡ್ತಿರ್ಲಿಲ್ಲ. ಏನ್ ನಿಮ್ ಪ್ರಾಬ್ಲಮ್? ಅದು ಹೊಟ್ಟೆಗೆ ಊಟ ಇಲ್ವಾ, ದುಡಿಯೋ ಕೆಲ್ಸ ಇಲ್ವಾ, ನಾವ್ ಲವ್ ಮಾಡ್ತಿರೋ ವಿಷಯ ಅದ ವಿಷಯ. ಈಗ ಕ್ಯಾಸೆಟ್ ವರ್ಗ ಬಂದ್ಬಿಟ್ಟಿದೆ. ಮೊದಲಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಖಜಾನೆ ಕೈ ಹಾಕಿದ್ವಿ. ಅಕೌಂಟ್ ನನ್ ಮಗ ಅದನ್ನ ವಿಡಿಯೋ ಕ್ಯಾಸೆಟ್ ಮಾಡ್ಬಿಟ್ಟು ನಮ್ಮನ್ನ ಈ ರೀತಿ ಆಟ ಆಡಿಸ್ತಾ ಇದ್ದಾನೆ. ಓಹೋ ನೀವ್ ಮೂರು ಜನ ನಾನು ಹೇಳ್ದ ಕೇಳೋದಾದ್ರೆ ನಿಮ್ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ತೀನಿ. ಅಯ್ಯೋ ಆಯ್ತು. ಏನಾನ ಕೇಳೋ? ಏನಿಲ್ಲ ಕೇಳೋದಕ್ಕೆ. ನಾನು ಹೇಳುವುದೆಲ್ಲ ಸತ್ಯ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಕುಡ್ದಾಗ ನನ್ನೊಂದು ವೀಕ್ನೆಸ್. ಏನು ಅದು? ಏನ್ ನೆಗಡಿನ? ಆಯ್ತು. ಚೋಲಿಕೆ ಪೀಚೆ ಕ್ಯಾ ಹೈ ಚುನರಿಕೆ ನೀಚೆ. ಇದ ವೀಕ್ನೆಸ್ ನಡಿ. ಕಮಾನ್ ಮಂತ್ರಿ ಅಂತೂ ಪರಿಮಳದ ವಾಸನೆ ಮೂಗು ಬಡಿತಲ್ಲ. ಬರೋದ್ ಬರ್ತಾ ಹೊಸ ಗಿಡನೇ ಹೇಳ್ಕೊಂಡ್ ಬಂದ್ಬಿಟ್ಟಿದಿರಲ್ಲ. ತಿಜೋರಿ ಇಲ್ಲಿ ಕಾಣಿಸ್ತಾನೆ ಇಲ್ಲ. ತಿಜೋರಿ ಇರೋ ಜಾಗದಲ್ಲೇ ಇದೆ. ಸೇಫ್ಟಿಗೆ ಅಂತ ಕೀ ಮಾತ್ರ ಜೊತೆಲಿ ತಂದಿದೀನಿ. ಇವ್ರಿಗೆ ಸ್ವಿಸ್ ಬ್ಯಾಂಕ್ ಸೆಟ್ ಅಪ್ ಮಾಡ್ತೀನಿ. ಶಂಕರು ಸ್ವಿಸ್ ಬ್ಯಾಂಕ್ ಅಂದ್ರೆ ಅಲ್ಲೂ ದುಡ್ಡು ಹಾಕದೆ ತಾನೇ? ಹಾಕದೆ. ಪಾಂಚಲಂನವ್ರೆ ನಿಮ್ದು ಏನಿದ್ರು ಕ್ಯಾಶೋ ಇಲ್ಲ ಚೆಕ್ ಕೊಟ್ರು ನಡೆಯುತ್ತೋ? ನಮ್ದೇನಿದ್ರು ಚೆಕ್ ಮಾತ್ರ. ಬರೀ ಸೈನ್ ಹಾಕಿದ್ರೆ ಸಾಕು, ಕ್ಯಾಶ್ ಮಾಡಿಸ್ಕೊಡ್ತೀನಿ. ಓ ಹಂಗೆ. ಚಕ್ರು ತಡ್ಕೊಳಕ್ ಆಗ್ತಾ ಇಲ್ಲ ಕೊಡು, ಚೆಕ್ ಕೊಟ್ಬಿಡ್ಲಾ? ಲಗಾಯ್ಸು. ಒಂದ್ ನಿಮಿಷ. ಸ್ವಿಸ್ ಬ್ಯಾಂಕು ಐತೆ. ಬೇಲುಕೋಟೆ ಚೆಲುವನಾರಾಯಣ. ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಇತ್ತಲ್ಲಪ್ಪ ಬಗ್ಲಿ ಊಟವಾ ಅಪ್ಪ ತದೆ. ಪಾಹಿಮಾಂ ಪಾಹಿಮಾಂ ರಕ್ಷಮಾಂ ರಕ್ಷಮಾಂ ತಥಾಸ್ತು. ಹೇಳು ಮೇಲೆ ಬೇಡು ತಂದೆ, ನಾನೇನು ಸೇವೆಯನ್ನು ಗೈಯಬೇಕು ಅಲ್ಲ. ಆ ಕ್ಯಾಸೆಟ್ ಇಟ್ಕೊಂಡು ಆ ಮೂರ್ ಜನ ಹುಡುಗರನ್ನ ಬ್ಲಾಕ್ ಮೇಲ್ ಮಾಡ್ತೀಯ. ತಪ್ಪಾಯ್ತು ಎಂದಿರಲ್ಲ. ಕೊಡು ಕ್ಯಾಸೆಟ್, ಕ್ಯಾಸೆಟ್ ಕೊಡು. ಈಗ ನೀನೇನ್ ಮಾಡ್ತೀಯ ಅಂದ್ರೆ, ಈಗ ಮೂರ್ ಜನ ಹುಡುಗರು ಲವ್ ಮಾಡ್ತಾರಲ್ಲ, ಅದಕ್ಕೆ ನೀನೇ ವಾಚ್ ಮ್ಯಾನ್. ಕೆಲಸ ಏನಾದ್ರೂ ಸರಿಯಾಗಿ ಮಾಡ್ಲಿಲ್ಲ ಅಂತ ಇಟ್ಕೋ. ಮಾಡ್ಲಿಲ್ಲ ಅಂದ್ರೆ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳನ್ನು ಹೇಳುವುದಿಲ್ಲ. ಹೋಗಿ ಬಾ ತಂದೆ, ಹೋಗಿ ಬಾ. ಚಿತ್ರದುರ್ಗದ ಪಾಳ್ಯಗಾರ ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಅಲ್ಲಿ ನೋಡಿ ಅಕೌಂಟು. ಕರೆದ್ರ ನೀವು ಸ್ವಲ್ಪ ಮುಚ್ಕೋತೀರಾ? ಮುಚ್ಕಂಡೆ. ರಮೇಶ್, ನಾವಿಬ್ರು ಇಲ್ಲಿರೋದು ಬೇರೆ ಯಾರಾದ್ರೂ ನೋಡ್ಬಿಟ್ರೆ? ಅದಕ್ಕೆಲ್ಲ ಒಂದ್ ಸೆಟಪ್ ಮಾಡಿದೀನಿ. ಲೋ ಅಕೌಂಟ್ ಕರೆದ್ರ ಇಲ್ಲಿ ಇದಕ್ಕೂ ಇದಕ್ಕೂ ಬರೋರ್ನ ಯಾರನ್ನೂ ಬಿಡ್ಬೇಡ, ಗೊತ್ತಾಯ್ತಾ? ಅಪ್ಪಣೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಇದಕ್ಕೆ ಅರ್ಜೆಂಟ್ ಆಗ್ಬಿಟ್ಟತೆ. ಇಲ್ಲಿ ಬೇಡ, ಅಲ್ಲೆಲ್ಲಾರು ಹೋಗಯ್ಯ. ಯಾಕೆ? ಅಲ್ಲಿ ನಾಲ್ಕು ಡೆಡ್ ಬಾಡಿ ಬಿದ್ದಾವೆ. ಡೆಡ್ ಬಾಡಿ ಅಂದಿದ ತಕ್ಷಣನೇ ಇದಕ್ ಬತ್ತಾಯ್ತು ಮಂಗ್ಮಾಯ್ ಆಗ್ಬಿಟ್ನಲ್ಲಪ್ಪ. ನಮ್ಮಿಬ್ರು ಪ್ರೀತಿಗೆ ಸೆಕ್ಯೂರಿಟಿ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ? ಅಲ್ಲಿ ನೋಡು, ಅಲ್ಲಿ. ಓ ಮೈ ಗಾಡ್, ದೊಡ್ಡ ಸ್ಕ್ರೀನ್. ಮುಚ್ಕೋ ಬಾಯಿ, ನೋಡೋದಾತು. ನಿಮ್ಮ ಅಕೌಂಟ್ ಡೌಸ್ತೆ ನೋಡಿ. ಅಕೌಂಟು ಅವಚ್ಕಳಿ, ಸೀಳಾಯಿ ಬಂತು, ಸೀಳಾಯಿ ಅವಚ್ಕಳಿ, ಅವಚ್ಕಳಿ ಅವಚ್ಕಳಿ. ಏನಮ್ಮ ಅವ್ರೆ ಕರೆದ್ರ? ಏನ್ರಿ ನಿಮ್ಮ ಅವಸ್ಥೆ? ಏನಿಲ್ಲಮ್ಮ ಅವ್ರೆ, ಸ್ವಲ್ಪ ಅರ್ಜೆಂಟ್ ಆಗ್ಬಿಟ್ಟಿತ್ತು, ಇದಕ್ಕೆ ಹೋಗ್ಬಿಟ್ಟೆ, ಇದ್ ಸಿಕ್ಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡ್ರೈವ್ ಮಾಡ್ಕೊಂತ ಇದೀರಿ. ಸರ್ ಸರಿ, ಬಂದು ಕೂತ್ಕೊಳ್ಳಿ. ಮೇಡಮ್ ನಿಮ್ ಕೈ ಮುಗಿತೀನಿ, ಪುಣ್ಯಾತ್ಮ ನಟರಾಜ ಸರ್ವಿಸಲ್ ಬರ್ಲಿ. ಎಲ್ಲ ನಸ್ಕುನ್ನಿಕಾಯ್ ನನ್ನ ಮಗನೇ, ನನ್ನ ವಾಚ್ಮೆನ್ ಡ್ಯೂಟಿಗೆ ಹಾಕಿದ್ದು ಇವನೇ, ಅಮ್ಮ ಅವ್ರ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಇವನೇ. ಫ್ಯಾಂಟಾಸ್ಟಿಕ್, ಸೋ ನೈಸ್. ಫಂಕ್ಷನ್ ಅಂದ್ರೆ ಇದು ರೀ. ನೀನ್ ಹೇಳ್ದಾಗೆ ಸ್ಟೇಟ್ಸ್ ಇಂದ ಬಿಗ್ ಮರ್ಚೆಂಟ್ಸ್, ಶೇರ್ ಹೋಲ್ಡರ್ಸ್ ಎಲ್ಲ ಬರ್ತಾ ಇದಾರೆ. ಅಕೌಂಟು ಮೇಡಮ್, ಇನ್ ಟೈಮಿಗೆ ನಾವು ಫಂಕ್ಷನ್ ಅಟೆಂಡ್ ಮಾಡ್ಬೇಕು. ಆಯ್ತು ಮೇಡಮ್. ಜಾಗೃತಿ ಬಗ್ಗೆ ನಮ್ ಭವಾನಿಯವರು ಈಗ ಮಾತಾಡ್ತಾರೆ. ಇಂದಿನ ಹೆಣ್ಣು ಅಂದಿನ ಹೆಣ್ಣಲ್ಲ, ಕಂಪ್ಯೂಟರ್, ವಿಮಾನ ಚಾಲನೆ ಎಲ್ಲದರಲ್ಲೂ ಮುಂದುವರೆದಿದ್ದಾರೆ. ಇದನ್ನ ಹೇಳುವಾಗ ನಾನು ಸಂತೋಷ ಪಡ್ತಾ ಇದ್ದೀನಿ, ಹೆಮ್ಮೆ ಪಡ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ತೊಂದರೆಯಾದ್ರೆ ನಮ್ಮ ಮಹಿಳಾ ಸಮಾಜ ಪ್ರತಿಭಟಿಸಬೇಕು. ಮಹಿಳೆಯರ ಕಲ್ಯಾಣಕ್ಕೆ ಹೋರಾಡುವುದೇ ನನ್ನ ಜೀವನದ ಗುರಿ. ಅತ್ಯಾಚಾರ, ವರದಕ್ಷಿಣೆ, ಕಿರುಕುಳ ಕೊಡೋರ್ನ ದಂಡಿಸಿ ಶಿಕ್ಷೆ ಕೊಡಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಭವಾನಿಯವರಿಗೆ ನಮ್ಮ ಸಂಘದ ಪರವಾಗಿ ಸನ್ಮಾನ ಮಾಡುತ್ತೇವೆ. ಯಾರ್ಯಾರು ಮಾಲಾರ್ಪಣೆ ಮಾಡೋರು ಬಂದ್ ಮಾಡಬಹುದು. ಯಾಕಮ್ಮ ಏನಾಯ್ತು? ಅಯ್ಯೋ ಅಯ್ಯೋ, ಇಲ್ಲಿ ಯಾರಾದ್ರೂ ಡಾಕ್ಟರ್ ಇದ್ದಾರಾ? ನಾನಿದ್ದೀನಿ. ಬನ್ನಿ 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 ನೋಡಿ ಮೇಡಮ್, ಒಂದ್ ನಿಮಿಷ. ಈಕೆಗೆ 3 ತಿಂಗಳಾಗಿದೆ, ಗರ್ಭವತಿ. ಈ ಸಂತೋಷವಾದ ಸಂದರ್ಭದಲ್ಲಿ ಎಲ್ರೂ ಒಂದ್ಸರಿ ಜೋರ ಕೈ ತಪ್ಪಳೆ ತಟ್ಟಿ. ಮುಚ್ಚಾಯ ಬಾಯ್ನ. ಯಾಕೆ? ಮೊದಲು ಈ ಅಮ್ಮನಿಗೆ ಏನಾಗಿದೆ, ಈ ಪರಿಸ್ಥಿತಿ ಕಾರಣ ಯಾರಂತ ತಿಳ್ಕೋಬೇಕು. ನೋಡಿ, ಈ ಸಮಾರಂಭದಲ್ಲಿ ಈ ರೀತಿ ಆಗಿದೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ ಭವಾನಿ ಅಮ್ಮನವರು ನ್ಯಾಯ ದೇವತೆ, ಧರ್ಮ ದೇವತೆ ಇದ್ದಾಗೆ ಅವರು ಹೆಣ್ಮಕ್ಳು ಪರವಾಗೇ ಇರ್ತಾರೆ, ಸರಿಯಾಗಿ ತೀರ್ಪು ಕೊಡ್ತಾರೆ ಅಲ್ವಾ ಅಮ್ಮವ್ರೆ? ನೀನೇನ್ ಹೆಸರ್ಕೋಬೇಡ ಇವ್ರನ್ನ ಯಾರಂತ ಅನ್ಕೊಂಡಿದ್ಯಾ. ಸದಾ ಹೆಣ್ಮಕ್ಳು ಸುಖ ಅನುಭವಿಸೋ ಮಹಾತಾಯಿ. ನಿನ್ ಕಷ್ಟ ಏನು ಅಂತ ಇವ್ರ ಹೇಳ್ಕೋ. ಹೇಳಮ್ಮ, ಹೆದರ್ಕೋಬೇಡ. ನಿನ್ನ ಈ ಅವಸ್ಥೆಗೆ ಯಾರು ಕಾರಣ? ಈ ಅನ್ಯಾಯಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಅಲ್ಲಿ ಕುಂತವ್ರಲ್ಲ ನಿಮ್ ಮಗ. ಮಹಿಳೆಯರೇ ಮತ್ತು ಮಹಿಳೆಯರೇ, ಇದು ಅಪಪ್ರಚಾರವಾಗಿರುತ್ತೆ. ಅಮ್ಮ ಅವರು ಥೂ ಅಂತ ಊದಿಗೆ ದಾಟಲಿ ಅವ್ರ ಮಕ್ಕಳು ದಾಟೋದಿಲ್ಲ. ಅವರು ಸಾಕ್ಷಾತ್ ಶ್ರೀರಾಮಚಂದ್ರ ನಮಿಸಿದವರು. ಅಮ್ಮವ್ರಿಗೆ ಆಗ್ತಾನೆ ಇರೋ ಆಪೋಸಿಷನ್ ಪಾರ್ಟಿಯವರು ಯಾರೋ ಕುಮ್ಮತ್ ನೀಡ್ತಾ ಇದ್ದಾರೆ ಇವತ್ತಿನ ದಿನ. ಮುಜಯ ಬಾಯ, ಯಾಕಕ್ಕ ಇದಕ್ ಸಾಕ್ಷಿ ಆಯ್ತೆ ಕಣಯ್ಯ? ಅವ್ರ ಕುಂತವ್ರಲ್ಲ ಅವ್ನ ಕೇಳು, ಇದಕ್ ಕಾರಣ ಯಾರು ಅಂತ. ಸುರೇಶ್, ಇವಳು ಹೇಳ್ತಾ ಇರೋದು ನಿಜನಾ? ನಿಜ ಅಂತೆ. ಅನ್ಯಾಯ ಮಾಡಿದವ್ರು ಯಾರೇ ಆಗಿರ್ಲಿ ಅವ್ರನ್ನ ದಂಡಿಸಿ ಸರಿಯಾದ ನ್ಯಾಯ ಕೊಡಿಸ್ತಾರೆ. ಅವ್ರ ಮಗನೇ ಆಗಿರ್ಲಿ ಅವ್ರು ನುಡಿದಂತ ನಡೆಯೋರು. ಹೌದೌದು. ಯೋ ಡ್ರೈವರಪ್ಪ, ಅವ್ರಿಗೆ ಏನೋ ನ್ಯಾಯ ಸಿಕ್ತೋ, ಇನ್ ನನ್ ಕತೆ ಹೇಳಯ್ಯ. ಇದೇನಮ್ಮ ಆರ್ತಿ ಮಾಡಕ್ ಎಲ್ಲಾರು ಕೆಂಪ್ ನೀರ್ ಮಾಡ್ಕೊಂಬಂದ್ರೆ ನೀನು ಬೆಳಗ್ಗೆ ಗಟ್ಟಿ ಗಟ್ಟಿ ಏನೇನು ಮಾಡ್ಕೊಂಬಂದಿದ್ಯಾ? ಯೋ ಟಾಪಿ, ಇದು ಆರ್ತಿ ಅಲ್ಲ, ಮತ್ತೆ ನೆನ್ನೆ ಮಾಡಿದ್ ವಾಂತಿ. ವಾಂತಿ? ನಿನ್ನ ಈ ದುರವಸ್ಥೆಗೆ ಕಾರಣನಾದ ದುರಾತ್ಮ ಯಾರೆಂದು ಈ ಸಭೆಯಲ್ಲಿ ಪೇಳುತ್ತಾಯಿ? ಬೇರೆ ಯಾರು ಅಲ್ಲ, ಭವಾನಿ ಅಮ್ಮನವ್ರ ಕೊನೆ ಮಗ. ರಮೇಶ್, ಇವಳು ಹೇಳೋದೆಲ್ಲ ನಿಜನಾ? ಇದಕ್ಕೆಲ್ಲ ಕಾರಣ ನಾನೇ. ಜಿಟ್ಟಿಗೆ ಹೊಡೆಯೋದ್ರಲ್ಲಿ ನಮ್ಮ ಭವಾನಿ ಅಮ್ಮನವರು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಅಮ್ಮವ್ರೆ, ಇಬ್ರಂತೂ ಎಕ್ಕುಟ್ ಹಾಳಾಗೋದ್ರು ಹೋದ್ರಿ, ಮೂರನೇವನಾದ್ರೂ ಹರಿಶ್ಚಂದ್ರನ್ ತರ ಇರ್ಲಿ. ಆ ಮೂರನೇವರು ನನ್ ಪ್ರೀತಿ ಮಾಡಕ್ ಶುರು ಮಾಡಿ 3 ತಿಂಗಳಾಯ್ತು. ಈಗ ನನ್ನ ಹೊಟ್ಟೆಲಿ ಆಲ್ರೆಡಿ 3 ತಿಂಗಳು, ಗೊತ್ತಾ? ನೀನ್ ಬಸ್ರಿ ಆಗಿದ್ಯಾ ಅನ್ನೋದಕ್ಕೆ ಪುರಾವೆ ಏನು, ಸಾಕ್ಷಿ ಏನು? ನಾನು ಅವ್ರಂಗ ವ್ಯಾಕ್ ಅಂತ ವಾಂತಿ ಮಾಡಿ ತೋರಿಸ್ಬೇಕಾ? ಸಾಕ್ಷಿ ತೋರ್ಸಕ್ಕಿದ್ದೇನು ಕ್ರಿಕೆಟ್ ಮ್ಯಾಚ ಔಟ್ ಆಗಿದೆ ಅಂತ ರೀಪ್ಲೇ ಮಾಡಿ ತೋರ್ಸಕ್ಕೆ ಹೌದಲ್ವಾ? ಹಂಗೇಳ್ರಿ, ಇದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಮ್ಯಾಚ್ ಫಿಕ್ಸರ್ಗಳು ನಾವಲ್ಲ. ಐ ಆಮ್ ಸೀದಾ ಕಮಿಂಗ್ ಫ್ರಮ್ ಹಾಸ್ಪಿಟಲ್. ಐ ಸೇ ಹಾಯ್ ಬ್ಲಾಕಿ. ನೀನುನಾ ಅಮ್ಮ, ನಾನು ಮದುವೆ ಮಾಡ್ಕೊಳ್ಳೋದಾದ್ರೆ ಇವಳೇ. ಇದುವರೆಗೂ ನಡೆದ ವಿಚಾರದಲ್ಲಿ ಮೇಡಮ್ ಯಾವ ಹೆಣ್ಣಿಗೂ ಮೋಸ ಮಾಡಿಲ್ಲ. ಈಗ ನಿಮ್ಮನ್ನು ಇದೇ ಸಮಾರಂಭದಲ್ಲಿ ಮದುವೆ ಮಾಡಿಸಿ ಮನೆ ತುಂಬಿಸ್ಕೋತಾರೆ ಅಲ್ವಾ ಅಮ್ಮವ್ರೆ? ಈ ನನ್ನ ಅಪೂರ್ವ ಚಿಂತಾಮಣಿಗಳು ಇಲ್ಲಿಯವರೆಗೂ ಚಿಕ್ಕವರಾಗೆ ಇದ್ಬಿಟ್ಟಿದ್ರು. ನಾನು ಚಿಕ್ಕವರಾಗೆ ಬೆಳೆಸ್ಬಿಟ್ಟಿದ್ದೆ. ಅಂತ ಅವರು ಇವತ್ತೇ ಪ್ರಪಂಚಕ್ಕೆ ದೊಡ್ಡವರಾಗ್ಬಿಟ್ಟಿದ್ದಾರೆ. ಅಂತ ಮಕ್ಕಳನ್ನ ತಿದ್ದಿ ತೀಡಿ ಒಂದು ದಾರಿಗೆ ತಂದು ಮೂರು ಅಪೂರ್ವವಾದ ಸೊಸೆಯಿಂದನ್ನು ಬೇರೆ ಕೊಟ್ಬಿಟ್ಟಿದೀಯಲ್ಲ ಅಮ್ಮ. ನಿನ್ ಮಾತೇ ವೇದವಾಕ್ಯ ಅಂತ ಇದ್ರು ನನ್ನ ಮಕ್ಕಳು. ಅಂತವ್ರು ಈಗ ಮದ್ವೆ ಆಗಿದ್ದಾರೆ. ಅವ್ರ ಹನಿಮೂನ್ ಹೋಗ್ಬೇಕಲ್ಲ, ಆ ವ್ಯವಸ್ಥೆನೂ ನೀನೇ ಮಾಡ್ತೀಯಾ ಅಂದ್ಕೊಂಡಿದ್ದೀನಿ. ಏನ್ರೀ ಇದು ರಸ್ತೆನಲ್ಲಿ ಅಡ್ಡ ನಿಂತ್ಕೊಂಡು ಏನ್ ಮಾಡೋದು ಮಚ್ಚಿ? ನಿನ್ನ ಮುರುಡಿಯರ್ ನೆತ್ಬಿಟ್ರೆ ನಮ್ ಲೈಫ್ ಅಲ್ಲಿ ಸೆಟ್ಲ್ ಆಗುವಷ್ಟು ಅಮೌಂಟ್ ನ ಭವಾನಿ ಅಮ್ಮನವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಭವಾನಿ ಅಮ್ಮನವರು ನಿಮ್ಗೆ ಅದೇನೋ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರವರೆಗೂ ಯಾಕೆ? ನಾನೇ ಸೆಟ್ಲ್ ಮಾಡ್ತೀನಿ. ನನ್ನ ಮಕ್ಕಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಛೇ, ಮೂಡೆ ಹಾಳು ಮಾಡ್ಬಿಟ್ರು. ಬನ್ನಿ ಹೋಗೋಣ. ನೋನು, ಈ ತರದೆಲ್ಲ ನಡೀತಾನೆ ಇರುತ್ತೆ, ಅದನ್ನೆಲ್ಲ ಎದುರಿಸ್ತಾನೆ ಇರಬೇಕು. ಹೊಸದಾಗಿ ಮದುವೆ ಆಗಿದ್ದೀರಾ, ಎಂಜಾಯ್ ಯುವರ್ ಸೆಲ್ಫ್. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಶಿವಪೂಜೆಲಿ ಕರಡಿ ಬಿಟ್ಟಾಗೆ ನಾನು ಯಾಕೆ ನಿಮ್ಮ ಜೊತೆಲೇ ವಿಶ್ ಯು ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಆದಷ್ಟು ಬೇಗ ಮದುವೆ ಇಟ್ಕೊಂಡು ಬಿಡೋಣ ಬೇಷತೆ ಬೇಷ್ ತಲೆ ಅಂದ್ರೆ ನಿಂದೆ ಶ್ರೀಮಂತರ ಮನೆ ಹೆಣ್ಮಕ್ಳು ತಂದು ಮದುವೆ ಆಗಿರೋರಿಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಹೊರಟಿದ್ಯಲ್ಲ ಅಲ್ಲ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಮಕ್ಳನ್ನ ತಂದು ಈ ಮನೆ ಸೊಸೈಟಿದಾಗ ಮಾಡಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ರೌಡಿಗಳನ್ನ ಬಿಟ್ಟು ಅವ್ರನ್ನ ಸಾಯಿಸೋದಕ್ಕೆ ಹೊರಟಿದ್ಯಲ್ಲ ಪಾಪ ನಿನಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನಿನ್ನ ಮಕ್ಕಳೇ ಆ ರೌಡಿಗಳನ್ನ ಒದ್ದೋಡ್ಸಿದ್ದಾರೆ ಆ ಹೆಣ್ಮಕ್ಳು ನಿನ್ನ ಸೊಸೆದಿರೋನ ಕನಿಕರನ ಬೇಡವಾ ಮದುವೆ ಆದ ತಕ್ಷಣ ಅವ್ರು ನನಗೆ ಸೊಸೆಯಿಂದರು ಅಲ್ಲ ನನ್ನ ಮಕ್ಕಳಿಗೆ ಹೆಂಡತಿ ಇರು ಅಲ್ಲ ಅವರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಅದೆಲ್ಲ ನಿನ್ನ ಹತ್ರ ಯಾಕೆ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಅದು ನನ್ನ ಹತ್ರ ತೋರಿಸು ಅವ್ರ ಮೇಲೆ ಯಾಕೆ ತೋರಿಸ್ತಾ ಇದೆಯಾ ಒಂದು ಮಾತು ಹೇಳ್ತಾ ಇದೀನಿ ಕೇಳು ನೀನ್ ಮಾಡಿರೋ ಕರ್ಮಕ್ಕೆ ನೀನ್ ಆಡ್ತಿರೋ ನಾಟಕಕ್ಕೆ ಕಾಲ ಹೀಗೆ ಇರೋದಿಲ್ಲ ಒಂದಲ್ಲ ಒಂದಿನ ಸಂದರ್ಭ ನಿನ್ನ ಕಾಲ್ ಕೆಳಗೆ ಹಾಕೊಂಡು ತುಳಿತಾರವಾಗ ನಿನ್ನ ಮಕ್ಕಳು ನೀನ್ ಸೊಸೆದಿರು ಅಷ್ಟೇ ಯಾಕೆ ನೀನ್ ಸಾಕೊಂಡಿದ್ಯಲ್ಲ ಆಳು ಕಾಳುಗಳಂತ ಎಷ್ಟೋ ಜನ ದಂಡಪಿಂಡಿಗಳನ್ನ ಅವ್ರಲ್ಲಿ ಒಬ್ರು ನಿನ್ನ ಹತ್ರ ಇರೋದಿಲ್ಲ ಒಂದ್ ಗ್ಲಾಸ್ ನೀರ್ ಕೊಡೋದಕ್ಕೆ ಅಂತ ಗತಿ ಬಂದೇ ಬರುತ್ತೆ ಒಂದು ವಾರ ಪ್ರೋಗ್ರಾಮ್ ಅಂತ ಹೋಗಿದ್ರಿ ಈಗ ನೋಡಿದ್ರೆ ಒಂದೇ ದಿವಸಕ್ಕೆ ವಾಪಸ್ ಬಂದಿದ್ದೀರಲ್ಲ ಏನಾಯ್ತು ಏನೂ ಆಗಿಲ್ಲ ಮಾವ ಪ್ರೋಗ್ರಾಮ್ ಇದ್ದಿದ್ದೇನೋ ಒಂದ್ ವಾರದ್ದೇ ಆದ್ರೆ ಕೆಲಸ ಒಂದೇ ದಿವಸದಲ್ಲಿ ಮುಗಿದೋಯ್ತು ಬಂದ್ಬಿಟ್ಟೆ ಮಾವ ಏನಪ್ಪ ನಿಮ್ಗೆ ಸಂತೋಷ ಸುದ್ದಿ ಏನಪ್ಪ ಅದು ನಿಮ್ ಮಕ್ಕಳು ಮದುವೆ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ನೀವು ಕೊರತಾ ಇರಲ್ಲ ಇನ್ಮೇಲೆ ಚಿಂತೆನೆ ಬಿಟ್ಬಿಡಿ ಆ ಶುಭ ಕಾರ್ಯನ ನಾನು ಆಗ್ಲೇ ಮಾಡಿ ಮುಗಿಸಿದ್ದೀನಿ ಈ ಸೌಭಾಗ್ಯನ ಯಾವಾಗ ನೋಡ್ತೀನೋ ಅಂತಿದ್ದೆ ನಾನು ಸಾಧನೆ ಮಾಡದೇ ಇದ್ದಿದ್ದನ್ನ ನೀನು ಮಾಡಿ ತೋರಿಸಿದ್ಯಾ ನಿಮ್ ಹೆಂಡತಿ ಅಹಂಕಾರ ಪಡತರ ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ತರದೆ ಬಡ ಕುಟುಂಬದಿಂದ ಒಳ್ಳೆ ಯೋಗಿತರ ಹೆಣ್ಮಕ್ಳನ್ನ ತಂದು ನಿಮ್ಮ ಮನೆ ಸೊಸೆದರ ಮಾಡಿದ್ದೀನಿ ನಾನು ಎಷ್ಟೇ ಜನ್ಮ ಇತ್ತು ಸರಿ ನಿನ್ನ ಋಣನ ನಾನು ಮರೆಯೋದಿಲ್ಲಪ್ಪ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಇದು ಮೊದಲನೇ ಹೆಜ್ಜೆ ನನ್ನ ಸೊಸೆಂದ್ರನ ನಾನು ನೋಡ್ಬೇಕಲ್ಲ ಮಾವ ಆತರ ಪಡ್ಬೇಡಿ ಆ ಸಮಯ ಬಂದಾಗ ಖಂಡಿತವಾಗ್ಲೂ ನಾನೇ ನಿಮ್ಮನ್ನ ಕರ್ಕೊಂಡು ಆಯ್ತಪ್ಪ ಅಕೌಂಟ್ ಏನಮ್ಮರೇ ತಗೋ ಏನಿದೆಲ್ಲ ಇದು ಹನಿಮೂನ್ ಬಿಲ್ಸ್ ಸೆಟಲ್ ಮಾಡ್ಬಿಡು ಆಯ್ತು 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 ಏನ್ರಪ್ಪ ಹೋಟೆಲ್ ಮುಚ್ಚಿ ಒಂದು ವಾರ ಆಯ್ತು ಬಿಸಿನೆಸ್ ಶುರು ಮಾಡಿ ಮನೆ ಕಡೆ ನೋಡ್ತಿರೋ ಇಲ್ಲ ಹೆಂಡತಿ ಸರಿಗಡ್ಕೊಂಡು ಓಡಾಡ್ತಿರೋ ಯಾಕೆಂದ್ರೆ ಅಮ್ಮ ಅವ್ರ ಖಜಾನೆ ಖಾಲಿಯಾಗಿ ಒಂದ್ ವಾರದ ಮೇಲಾಯ್ತು ಒಂದ್ ರೂಪಾಯಿ ನೋಡ್ದೆ ಲಾವ್ ಲಾವ್ ಅಂತ ಇದೆ ಆಯ್ತಮ್ಮ ತಗೋ ಲೇ ಈ ಕಡೆ ರಾಣಿ ಮಧ್ಯಾಹ್ನ ಹೋಟ್ಲಿಗೆ ರುಚಿಯಾಗಿರೋ ಕ್ಯಾರಿಯರ್ನ ಬೇಗ ಕಳ್ಸು ಹೋಟ್ಲಲ್ಲಿ ಊಟ ಇರೋದಿಲ್ವಾ ಅಲ್ಲೇ ಊಟ ಮಾಡಿ ಅದು ಮನುಷ್ಯರು ತಿನ್ಲಿ ಅಂತ ಮಾಡೋದಲ್ಲ ಹಾಗಾದ್ರೆ ಯಾರು ತಿನ್ಲಿ ಅಂತ ಮಾಡಿದ್ದು ನಾವೇನಾದ್ರೂ ತಿಂದ್ಬಿಟ್ರೆ ಹೋಟ್ಲಿ ಕ್ಯಾರಿಯರ್ ಹೊತ್ಕೊಂಬರೋ ಬದಲು ಹಾಸ್ಪಿಟ್ಲ್ ಹೊತ್ಕೊಂಡ್ಬರ್ಬೇಕಾಗತ್ತೆ ಅಷ್ಟೇ ಹಾಸ್ಪಿಟ್ಲ್ಗ ಅಯ್ಯೋ ಬೇಡ ಬೇಡ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಾವೇ ಅಡಿಗೆ ಮಾಡ್ಕೊಂಡು ಕ್ಯಾರಿಯರ್ ತಗೊಂಡು ಹೋಟೆಲ್ಗೆ ಬಂದೆ 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 ತಗೊಳ್ಳಿ ಬಿಲ್ ಏನೇನ್ ತಗೊಂಡ್ರಿ ಹೌದಾ 4 ರೂಪಾಯಿ ನಿಮ್ಗೇನ್ರಿ ಬೇಕು ಇರ್ರಿ ನಿಮ್ಗೇನ್ರಿ ಬೇಕು ಕಮಲೇಶ ಬಡ್ಡೆ ತದ್ ಒಂದ್ ಗಿರಾಕಿನೂ ಇಲ್ವಾ ಗಿರಾಕಿಗಳಿಗೇನು ಬರಗಾಲ ಬಂದ್ಬಿಡ್ತಾ ಹೆಂಗೋ ಅಲ್ಲ ನನ್ನ ಮಕ್ಕಳು ಊಟ ತಿಂಡಿ ತಿನ್ನದೇ ಬಿಟ್ಬಿಟ್ಟವ್ರ ಅಂತ ನಾವು 3 ಸಾವಿರ ಇಲ್ಲ ಅನ್ನೋಕ್ಕೋಸ್ಕರ ಇಷ್ಟೊಂದು ಕಾಂಪಿಟೇಷನ್ ಇನ್ನೊಂದು ರೂಪಾಯಿ ಕೊಡಿ ಲೆಕ್ಕ ಚುಕ್ಕಾಗುತ್ತೆ ನಿಂದೆಷ್ಟು 90 ರೂಪಾಯಿ ಏನ ದುಡ್ಡಿಲ್ವಾ ನಾಳೆ ಕೊಡಿ ಯಾವ ಗಿರಾಕಿನೂ ಬರ್ಲಿಲ್ಲ ಯಾವತ್ತಾನೆ ಬಂದ್ರು ಯಾರು ಬರ್ದೇ ಹೋದ್ರು ಗೌರ್ಮೆಂಟ್ನವ್ರು ಬರ್ಲೇಬೇಕು ಅವರು ಬರ್ಲಿಲ್ಲ ಅಂದ್ಮೇಲೆ ನನಗೆ ಯಾಕೋ ಡೌಟ್ ಯಾಕೋ ಯಾಕೆಂದ್ರೆ ಕಾಲ್ರ ಶುರು ಆಗುದು ನಮ್ ಹೋಟ್ಲಿಂದ ಏನ್ ಬೇಕು ಟೀ ಕಾಫಿ ಇಡ್ಲಿ ಬಡೆ ಪರೋಟ ಸಾಲ ಏನಿದು ಬ್ರೆಡ್ ಇಟ್ಕೊಂಡು ಕೂತಿರ ಹೋಟ್ಲಲ್ಲಿ ಇದನ್ನ ಹೋಟ್ಲಾ ಹಾಸ್ಪಿಟ್ಲಾ ಹಾಸ್ಪಿಟ್ಲ್ ಹೋಟ್ಲು ಏನಿದು ಎಲ್ಲ ನೊಣ ಹೊಡಿತಾ ಇದೆಯಲ್ಲ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಯ್ಯ ಇದಕ್ಕಿಂತ ನಮ್ ಫುಟ್ಪಾತ್ ವ್ಯಾಪಾರನೇ ಎಷ್ಟೋ ಚೆನ್ನಾಗಿತ್ತು ನಾನು ಇಲ್ಲಿಂದ ದೋಸೆ ಹಾಕಿದೆ ಗಿರಾಕಿ ಜನ ಜನ ಅಂತ ದುಡ್ಡು ಬಂದು ಕಜಾನೆಗೆ ಬಿದ್ದಿರೋದು ಆ ವ್ಯಾಪಾರನೇ ಬೇರೆ ಆ ಸ್ಟೈಲೇ ಬೇರೆ ಆ ಗಮ್ಮತ್ತೆ ಬೇರೆ ಆ ಬಂಪರ ಕಡಿ ಬಂಪರ್ ಆ ಬಂಪರ ಕಡಿ ಬಂಪರ್ ರೀ ನೀವು ಹಿಂಗೆಲ್ಲ ವ್ಯಾಪಾರ ಮಾಡಿದ್ರೆ ನಮ್ಮನ್ನು ಸಾಕೋಕಾಗಲ್ಲ ಈ ಹೋಟೆಲ್ ಸೆಟಪ್ಪೇ ಚೇಂಜ್ ಆಗ್ಬೇಕು ಎಲ್ಲಿನ ಗೆಟಪ್ ಎಲ್ಲ ಫುಲ್ ಚೇಂಜ್ ಆಗ್ಬೇಕು ನೀವಿಲ್ಲಂದ ಗೆಟ್ ಔಟ್ ಆಗ್ಬೇಕು Hotel Bhavani alias Diana. Oh, nam hintiru nam khazanena tumbistaa idare. Yeah, great. Follow me. Hello. Yes. Elige hogtidira? Now we hotel owners. Olige hogtidira Swami. Nanu hotel owner tar olagade hogode bidlilla. Queue nalli nitkodi. Hindagade queue nalli. Dosa masala special 4. Nan ella ತರ ದೋಸೆ ಹಾಕ ಅಭ್ಯಾಸ. ಈ ನೀರ್ ದೋಸೆ ಅಂದ್ರೇನು ಅಷ್ಟು ಗೊತ್ತಾಗಲಿಲ್ಲ ಅಮ್ಮ. ಈ ದೋಸೆ ಹಿಟ್ಟಿಲ್ವೇನೆ ಅದು ಕಾವೇರಿ ನೀರ್ನ ಒಂದಿಷ್ಟು ಜಾಸ್ತಿ ಎಳೆದ್ಬಿಟ್ಟು ಹಂಗ ಬಿಟ್ಬಿಡು ಅದೇ ನೀರ್ ದೋಸೆ ತಮ್ಗೆ ಮಾತ್ ಸೊಟ್ಟಗ್ ಬಿಟ್ಬಿಟ್ರೆ ಅದೇ ಸ್ಟಾರ್ ದೋಸೆ ಅಷ್ಟೇ ದಿನ ಗೊತ್ತೇ ಇರ್ಲಿಲ್ಲ. ನಿಮ್ಮ ಹೋಟ್ಲ್ ತಿಂಡಿ ತುಂಬಾ ರುಚಿಯಾಗಿರುತ್ತೆ. ರಾತ್ರಿ ಎಲ್ಲ ಇಲ್ಲೇ ಸೆಟ್ಲ್ ಆಗೋಣ ಅಂತಿದ್ದೀನಿ. ಏನ್ ಹೇಳ್ತೀಯ ಬ್ಯೂಟಿ? ಹೆಸರು ಏನಪ್ಪ? ಡಯಾನಾ. ಡಯಾನಾ ತಿಂಡಿ ಹೆಂಗಿತ್ತು? ಚೆನ್ನಾಗಿದೆ. ಈ ತಿಂಡಿನ ಕಾಣಿಸ್ತಿಲ್ಲ. ಗೊತ್ತಾಗ್ಲಿಲ್ವಾ? ಯಾಕೆ ಕೊಟ್ರಲ್ಲ ಪಂಚ? ಬಂಪನ ಕಡಿ ಬಂಪನ್ ಬಂಪನ ಕಡಿ ದೋಸೆ ಯಾರ್ಗೆಲ್ಲ 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 ಖಜಾನೆನಲ್ಲಿ ಕ್ಯಾಶ್ ಎಷ್ಟಿದೆ? ಅಮ್ಮವ್ರೆ ಇನ್ ಚಿಂದಿಯಿಂದ ಶುರು ಮಾಡ್ಲೋ ಚಿಲ್ಲರೆಯಿಂದ ಶುರು ಮಾಡ್ಲೋ? ಅಮ್ಮವ್ರೆ ಸತ್ಯ ಹೇಳ್ಬೇಕು ಅಂದ್ರೆ ಈಗ ಈ ಮನೆಯಲ್ಲಿ 6 ಜನ ದುಡಿತಾ ಇರೋದನ್ನ ಅವ್ರ ವರಮಾನನೆಲ್ಲ ತಗೊಂಬಂದು ಇದರಲ್ಲಿ ತುಂಬಕ್ಕೆ ಈ ಸಣ್ಣ ತಿಜೋರಿ ಸಾಕಾಗಲ್ಲ ಅಮ್ಮವ್ರೆ. ಇಷ್ಟಿದ್ದನ್ನ ಇಷ್ಟಗ್ಲ ಮಾಡಿ ಇಷ್ಟಗ್ಲ ಇದ್ದನ್ನ ಊರಗ್ಲ ಮಾಡ್ಬೇಕಾಗತ್ತೆ. ಸುರೇಶ ಸಂಪಾದನೆ ದುಡ್ಡ ಹಿಂದೆ ಬರ್ತಾ ಇದೆ. ರಮೇಶ ಸಂಪಾದನೆ ದುಡ್ಡ ಹಿಂದೆ ಬರ್ತಾ ಇದೆ. ಕಮಲೇಶ ಸಂಪಾದನೆ ಮೇಡಮ್ ತರ್ತಾ ಇದ್ದಾರೆ. ಯಾರು ಕೇಳಿದ್ರು ಹಿಂದೆ ಬರ್ತಾ ಇದೆ ಹಿಂದೆ ಬರ್ತಾ ಇದೆ ಅಂತ ಹೇಳ್ತಾರಲ್ಲ. ಏನ್ ಮೈಸೂರು ಅಂಬಾರಿ ಮೇಲಿಂದ ತರ್ತಾ ಇದ್ದಾರ? ಬರ್ಬೇಕು ಬರ್ಬೇಕು ಅಮ್ಮವ್ರೆ. ಆದಷ್ಟು ಬೇಗ ನಿಮ್ ದುಡಿಮೆಲ್ಲ ಕೊಟ್ರೆ ಇದ್ರೊಳಗೆ ಹಾಕಿ ಜಮಾ ಖರ್ಚೆ ಬರ್ದು ನಾನು ಮನೆ ಕಡೆ ಹೊಟ್ಟೋಗ್ತೀನಿ. ಏನಮ್ಮವ್ರೆ ಹಿಂಗ್ ಕೇಳ್ತೀರಾ? ಮುತ್ತನಂಗ್ ನೀವ್ ಇರೋರೇ 3 ಜನ ಅಲ್ವಾ? 4 ಜನ. ಹೆಂಗಮ್ಮವ್ರೆ? ನಮ್ಮ ಅತ್ತೆನೂ ಸೇರಿ 4 ಜನ. ಅಯ್ಯೋಯ್ಯೋ ಇದು ಈ ಹಾಳಾದ್ ಬುರುಡೆಗೆ ಹೊಡೆದೇ ಇರ್ಲಿಲ್ಲ ಕಣಮ್ಮ. 4 ಸೊಸೇರು ಅಂದ್ಮೇಲೆ ನಮ್ ದುಡ್ಮೇಲಿ ಎಷ್ಟ್ ಭಾಗ ಆಗ್ಬೇಕು? ಅಕೌಂಟು 4 ಭಾಗ ಆಗ್ಬೇಕು ಕಣಮ್ಮ. ನೇರವಾಗಿ ವಿಷಯಕ್ಕೆ ಬರೋಣ. ನಾವ್ ದುಡ್ದಿದ್ದನ್ನ ನಿಮ್ಗೆ ಯಾಕೆ ಕೊಡ್ಬೇಕು? ಅದಕ್ಕೆ ಇದ್ರಲ್ಲಿ ಭಾಗ ಆಗ್ಲೇಬೇಕು. ಭವಾನಿ ಅಮ್ಮನವರು ಭಾಷಣದಲ್ಲಿ ಮಹಿಳೆಯರೆಲ್ಲ ಈಕ್ವಲ್ ಅಂತ ಹೇಳಿದಾರೋ ಇಲ್ವೋ ಅದೇ ತರ ನಾವು ಈ ಮನೆ ಸೊಸೇರು ಅಂದ ಮೇಲೆ ಈ ಮನೆ ಸೊಸೆಯರೆಲ್ಲರಿಗೂ ಸಮಭಾಗ ಆಗ್ಬೇಕು. ಈ ಮನೆ ಹಿರಿ ಸೊಸೆ ಅವರಿಗೂ ಕೂಡ 1 ಭಾಗ ಕೊಡನ್ವೇನೆ? ಕೊಟ್ಬಿಡು. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಅಮ್ಮವ್ರೆ ಇವತ್ತಿನ 4 ಲೆಡ್ಜರ್ ಮೇಂಟೈನ್ ಮಾಡ್ಬೇಕು. 3 ಇಂಕ್ರಿಮೆಂಟ್ ಜಾಸ್ತಿ ಕೊಟ್ಬಿಡಿ. ಸವಾಲಕ್ ಸವಾಲು ಹಾಗತ್ತೆ. ನಿನ್ನ ಮಕ್ಕಳು ನಿನ್ನ ಖಜಾನೆ ಎಲ್ಲ 4 ಭಾಗ. ಹಾಗೆ ನಮ್ಮ ಹುಡುಗಿರು ನಿನ್ ಹುಡುಗಿರೇ ಹಾಗಿರ್ಬೇಕಾದ್ರೆ ನಾನು ಕ್ಲಾಸ್ ಹೈ ಕ್ಲಾಸ್, ನಾನು ಲೋ ಕ್ಲಾಸ್. ಇದುವರೆಗೂ ಮನೆ ಭಾಗದ ವಿಷಯ ಬಂದಿರಲಿಲ್ಲ. ನೀವು ಆಡಿದ ಮಾತಿನ ಪ್ರಕಾರ ಮಹಿಳೆಯರಿಗೆ ಹೆಚ್ಚು ಸ್ವಾತಂತ್ರ್ಯ ಅಂದಮೇಲೆ ಈ ಮನೆ ಬೆಳಗೋ ಸೊಸೆಯಂದಿರು ನೀವು. ನನಗೂ ವಯಸ್ಸಾಯ್ತು. ಇನ್ಮುಂದೆ ನೀವು 3 ಜನ ಕೆಲಸ ಕಾರ್ಯಗಳನ್ನ ಸಮಸಮವಾಗಿ ಹಂಚ್ಕೊಂಡು ನಡೆಸ್ಕೊಂಡು ಹೋಗ್ತೀರಾ ಅಂತ ನಂಬಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಅತ್ತೆ ನೀವು? ನಾವು ನಮ್ ಪಾಲ್ ಮಾತ್ರ ಕೇಳ್ತಾ ಇದೀವಿ ಹೊರತು ಆಡಳಿತನ ಕೇಳ್ತಾ ಇಲ್ಲ. ಅವ್ರೇನ್ ಈ ಮನೆ ಆಡಳಿತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಾ? ದೇವ್ರಾಣೆಗೂ ಇಲ್ಲ. ಈ ಮನೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಮವಾಗಿ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮುದ್ಕಯ್ಯ ನೀನೇನೇ ಹೇಳು, ನಾವ್ ಎಲ್ಲಾ ಕೆಲಸ ಮಾಡೋದ್ರಲ್ಲಿ ಎಲ್ಬೋರ್ಡು. ನೀವ್ ಎಲ್ಬೋರ್ಡು ಅಂತಾನೆ ಅಮ್ಮ ಅವರು ಕೀ ನಿಮ್ ಕೈಲಿ ಕೊಡ್ತಾ ಇರೋದು. ಏನು ಭಯ ಪಡ್ಬೇಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಗಂಡಂದಿಯರಿದ್ದಾರೆ. ಅದಕ್ಕೂ ಮೀರಿದ್ರೆ ಶಂಕರ್ ಇದ್ದಾನೆ. ನಾನಂತೂ ಹಾಯಾಗಿರ್ತೀನಿ. ನಾಳೆ ನನ್ನ ಬರ್ತ್ಡೇನ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡಿ. ಅಯ್ಯೋ ಸಿಂಪಲ್? ಅಯ್ಯೋ ಅತ್ಮಮ್ಮ, ನೀವು ಅಂದ್ರೆ ಏನು, ನಿಮ್ಮ ಪರ್ಸನಾಲಿಟಿ ಅಂದ್ರೆ ಏನು, ಗ್ರ್ಯಾಂಡ್ ಆಗಿ ಮಾಡೋಣ. ನಮ್ಮ ಸಂಸಾರ ಆನಂದ ಸಾಗರ, ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಮಂದಾರ, ಮನೆಯಲ್ಲಿ ಇರಲೆಂದು ನಗೆಯ ಸಂಚಾರ, ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಮಂದಾರ, ಮನೆಯಲ್ಲಿ ಇರಲೆಂದು ನಗೆಯ ಸಂಚಾರ, ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ನಮಗೆ ಹಬ್ಬ ಈ ಒಲವ ಗುಡಿಯಲ್ಲಿ, ಉತ್ಸಾಹ ಸಂತೋಷ ಮಮತೆ ತೇರಲ್ಲಿ, ಹರುಷದ ಹುಗ್ಗಿ ದಿನವು ಈ ನಮ್ಮ ಮನೆಯಲ್ಲಿ, ದಿನ ದಿನವೂ ಸಂಕ್ರಾಂತಿ ನಮ್ಮ ಬದುಕಲ್ಲಿ, ಶಾಂತಿ ಮನೆಗೆ ರಂಗೋಲಿ, ನೋವಿಲ್ಲ ನಮಗಿಲ್ಲಿ, ಅತ್ತೆ ಮಾವರ ಮಡಿಲಲ್ಲಿ, ಮಕ್ಕಳ ದೇವನಾವಿಲ್ಲಿ, ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಬಂಗಾರ, ಮನೆಯಲ್ಲಿ ಇರಲೆಂದು ನದಿಯ ಸಂಚಾರ, ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಮಂದಾರ, ಮನೆಯಲ್ಲಿ ಇರಲೆಂದು ನಡೆಯ ಸಂಚಾರ, ಒಂದಾಗಿ ಬೆರೆತಿರುವ ಬಾಳು ಬಂಗಾರ. ನಿನ್ನ ಫಂಕ್ಷನ್ ಅಲ್ಲಿ ಆಯಾಸ ಆಯ್ತಲ್ಲಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ಆಯಾಸನಾ ಏನಾಯ್ತತ್ತೆ? ಮದರ್ ಇನ್ ಲಾ ಓ ಇಲ್ಲಿದ್ದೀರಾ? ಹಾ ನಾನು ಕಾಫಿ ಮಾಡ್ಕೊಂಡು ಬರೋಷ್ಟರಲ್ಲಿ ಆಗಲೇ ಟೆಂಟ್ ಹಾಕ್ಬಿಟ್ಟಿದ್ಯಾ? ಬಿಸಿ ಬಿಸಿ ಕಾಫಿ ತಂದಿದ್ದೀನಿ ತಗೊಳ್ಳಿ ಅತ್ತೆ. ಅಯ್ಯೋ ಬಿಡಿ ನಾನು ಈಗಾಗಲೇ ಕಾಫಿ ತಂದಿಲ್ವಾ? ಕಾಫಿ ಕುಡಿರಿ ಅತ್ತೆ. ನಾನು ಕಿರಿ ಸೊಸೆ ಮುದ್ದಿನ ಸೊಸೆ ಅಲ್ವಾ ಅತ್ತೆ? ಬಂಪರ್ ಯಾವಳೇವಳು ಹಿರಿ ಸೊಸೆ ಕಿರಿ ಸೊಸೆ ಅಂತ ಭೇದ ಭಾವ ಮಾಡ್ತಿರೋಳು ಅತ್ತಮ್ಮ. ನೀವು ಆಯಾಸ ಅಂದ್ರಲ್ಲ ತಗೊಳ್ಳಿ ಪಾಯಸ ಅಲ್ಲ ಇದು ಕಾಫಿ. ನಿಮ್ ಪ್ರೀತಿನೆಲ್ಲ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮ್ ಕೈಯಿಂದ ಮಾಡಿದ ಕಾಫಿನ ನಿಮ್ ಗಂಡಂದಿರ ಕೊಡ್ರಿ. ಏನ್ ಆಶ್ಚರ್ಯ ಇದು, ನೀನ್ ಮನೆಗ್ ಬರ್ತಿದ್ದ ಹಾಗೆ ಹಣ ಕಾಸೆಲ್ಲ 4 ಭಾಗ ಆಗೋಯ್ತು. ಈ ಮನೆ ಆಡಳಿತ ಎಲ್ಲ ನಿಮ್ ಕೈಗೆ ಸೇರ್ಕೋತು. ಈಗ ನೋಡಿದ್ರೆ ಅವ್ರೇ ಹೇಳಿದ್ರು ನಿಮ್ಗೆ ಕುಡಿಸಿ ಅಂತ. ಅಂಕೋ ನಮ್ಮ ತಾಯಿ ನಿನ್ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿರಲ್ಲ. ನಮಗ್ ನಿಮ್ಮಮ್ಮ ಅತ್ತೆಯಾಗಿ ಸಿಕ್ಕಿರೋದು ನಮ್ ಪುಣ್ಯ. ನಮ್ ತಾಯಿದ ಎಷ್ಟು ದೊಡ್ಡ ಗುಣ. ಈ ನಿನ್ನ ಗಂಡನ ಪೂಜೆ ಮಾಡೋದಕ್ಕಿಂತ ನಮ್ಮ ತಾಯಿ ದೇವ್ರನ್ನ ಪೂಜೆ ಮಾಡೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಜೈ ಪ್ರಭುಶಂಕರ. ಬನ್ನಿ. ಜೈ ಪ್ರಭುಶಂಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಪ್ರಭುಶಂಕರ. ಅಮ್ಮ ಸೊಸೇಂದ್ರ ಸ್ವಾಮೀಜಿ ಪಾದ ಪೂಜೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಮಾಡಿ ಸ್ವಾಮಿಯೇ. ಪ್ರಭುಶಂಕರ ಬ್ರದರ್. ಪ್ರಭುಶಂಕರ ಇವನು ಯಾವ ಊರಿನ ಸ್ವಾಮೀಜಿನ? ಸ್ವಾಮಿಯೇ. ಪ್ರಭುಶಂಕರ ಸ್ವಾಮಿಯೇ. ಪ್ರಭುಶಂಕರ ಸ್ವಾಮಿಯೇ. ಪ್ರಭುಶಂಕರ ಸ್ವಾಮಿಗಳಿಗೆ ಹಿಂಗೆಲ್ಲ ಮಾಡಬಾರದು ಬಿಸಾಕೆ. ಇಚ್ಚಿ ಭವಾನಿ ಈ ಮನೆಗೊಂದು ಕೇಡುಗಾಲ ಕಾದಿದೆ. ಅಯ್ಯೋ ಸ್ವಾಮಿ ಅದಕ್ಕೆ ಪರಿಹಾರನೂ ನೀವೇ ಹೇಳಿ. ರಾಹು ಕೇತು ಶನಿ ಕೂಡುವ ಸಮಯದಲ್ಲಿ ನಿಮ್ಮ ಮಕ್ಕಳ ಮದುವೆಯಾಗಿದೆ. ಅದಕ್ಕೇನಾದ್ರೂ ಪರಿಹಾರ ಸೂಚಿಸಿ ಮಹಾಸ್ವಾಮಿ. ಈ ಮನೆಯ ಹಿರಿಯ ವ್ಯಕ್ತಿಯಾದ ನಿಮಗೆ ಗಂಡಾಂತರ ಕಾದಿದೆ. ಯಾವಾಗಲೂ ಚಿಂದಿ ಬಟ್ಟೆಯನ್ನು ಪುಡಿಗಾಸನ್ನು ದಾನ ಮಾಡುವ ಈ ಮಹಾತಾಯಿಗೆ ಹಾಗಾಗಬಾರದು ಮಹಾಸ್ವಾಮಿ. ಯಾವುದಾದ್ರೂ ಪರಿಹಾರವನ್ನು ಸೂಚಿಸಿ. ಈ ಮನೆಯ ಮಾನಿನಿಯರೆಲ್ಲ ಹಳದಿ ಬಟ್ಟೆಯನ್ನು ತೊಟ್ಟು ನಮ್ಮ ಹೆಂಡತಿಗೆ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. 1 ತಿಂಗಳ ಕಾಲ ಮಂಗಳ ಗೌರಿ ವ್ರತವನ್ನು ಆಚರಿಸಬೇಕು. ಈ ವ್ರತಕ್ಕೆ ಏನಾದರೂ ಭಂಗವನ್ನುಂಟು ಮಾಡಿದರೆ ಭಗವಂತನ ಪಾದದಡಿಯಲ್ಲಿ ಈ ಯಮ್ಮನ ಪ್ರಾಣ ಫಿಕ್ಸ್ ಆಗೋಗುತ್ತೆ. ಎಚ್ಚರ. 1 ತಿಂಗಳಾಗಿಲ್ಲ ಗಂಡಂದ್ರಿಗೆ ಇಂಥ ಶಿಕ್ಷೆನಾ? ಡಬ್ಬಾ ಸ್ವಾಮೀಜಿ. ಲವ್ ಈ ಸ್ವಾಮೀಜಿಗೆ ಅವಳ ಲವರ್ ಕೈ ಕೊಟ್ಟಿರ್ಬೇಕು. ಅದಕ್ಕೆ ನನ್ನ ಮಗ ಇಲ್ಲಿ ಬಂದು ನಮಗೆ ಗೋಳಾಡಿಸ್ತಾವನೆ. ಗೊತ್ತಾಯ್ತೇನಮ್ಮ, ಎಲ್ರೂ ಬಹಳ ಪಾವಿತ್ರತೆಯಿಂದ ಮಂಗಳಗೌರಿ ವ್ರತವನ್ನ ಆಚರಿಸಬೇಕು. ಏನಾದ್ರೂ ಹಾಸಿಗೆ ಪತ್ತಿದಂತ ಅಪವಿತ್ರ ಆಗೋಯ್ತು ಅಂದ್ರೆ ಅಮ್ಮ ಅವ್ರ ಪ್ರಾಣ. ನೀವು ಮಾಡುವ ಈ ವ್ರತಕ್ಕೆ ಏನೇನು ಸಲಹೆ ಬೇಕೋ ಅದನ್ನು ನನ್ನ ಶಿಷ್ಯರಾದ ಅಂಬಿಕೆಯು ನಿಮಗೆ ತಿಳಿಸುತ್ತಾಳೆ. ನೀವು ಅಪ್ಪಣೆ ಕೊಟ್ಟರೆ ನಾವಿನ್ನು ಹೊರಡುತ್ತೇವೆ. ಸ್ವಾಮಿ ಇದನ್ನು ಸ್ವೀಕರಿಸಬೇಕು. ಛೇ 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 ಛೇ, ಇಂಥ ಕಾರ್ಯಗಳಿಗೆ ನಾವು ಧನವನ್ನು ಸ್ವೀಕರಿಸುವುದಿಲ್ಲ. ಶಾಂತಂ ಪಾಪ ಶಾಂತಂ. ಅಯ್ಯೋ ನಿಮ್ಮಂತ ಗುರುಗಳೇ ನಮ್ಮ ಅಮ್ಮ ಅವ್ರಿಗೂ ಬೇಕು. ದಯಮಾಡಿಸಿ ದಯಮಾಡಿಸಿ. ಪ್ರಭುಶಂಕರ ಆರತಿ ತಗೊಳ್ಳಿ. I blocked the gate. ನಾನು ನೋಡ್ಕೊಳ್ಳಲ್ವಾ? ನಾನೇನೋ ನಿಮ್ ನೋಡ್ಕೋಬಹುದು, ಆದ್ರೆ ನಿಮ್ಮಮ್ಮ. ಬಾಯಿ ಬಡ್ಕೋಬೇಡಿ ಅಮ್ಮ. ರಂಜಿತಾ ದೇವಿ ಅವರೇ, ಈ ಪುರುಷ ದೇವರಿಗೆ ಕಾಣಿಕೆ ರೂಪದಲ್ಲಿ ಏನಾದ್ರೂ ಕೊಡಲ್ವಾ? ನಾನೇನೋ ಕಾಣಿಕೆ ಕೊಡ್ಬೋದು ರೀ, ಆದ್ರೆ ನಿಮ್ಮಮ್ಮ. ನೀನ್ ಮಾಡೋ ಪೂಜೆಲಿ ಒಂದ್ 10% ಈ ಸ್ವಾಮಿಗೂ ಪೂಜೆ ಆಗೋದ್ರೆ ನಿಮ್ಮಮ್ಮನ ಪ್ರಾಣ ಹೋಗೋದಾದ್ರೆ. ದೇವ್ರೆ, ಮದುವೆ ಮಾಡ್ಕೊಂಡ್ರೆ ಗಂಡಂದ್ರಿಗೆಲ್ಲ ಇದೇ ರೀತಿ ಶಿಕ್ಷೆ ಇರುತ್ತಾ? ಹೊರಗಡೆ ಚಳಿ. ಪ್ರಭುಶಂಕರ ನಿನ್ನ ಚಿತ್ತ ಇದ್ದಾಗ ಮಾಡೋ ತಂದೆ. ಹನಿಮೂನ್ ಮುಗಿಸಿ ಇನ್ನೂ 1 ವಾರ ಆಗಿಲ್ಲ ಕಣೆ, ಆಗ್ಲೇ ಇದೇ ಉಪವಾಸನ? ಆದ್ರೆ ನಿಮ್ಮಮ್ಮ ಗೋಟಕ. ನಮ್ಮಮ್ಮ ಗ್ಯಾರಂಟಿ ಗೋಟಕ್ ಅಂತಾಳ. ಗ್ಯಾರಂಟಿ ಗೋಟಕ್. ಅಯ್ಯೋ ಮಾಯ ಆಗ್ಬಿಟ್ನಲ್ಲಪ್ಪ. ನನಗಿರೋಳು ಒಬ್ಳೇ ಸೀತೆ, ಅವಳು ಮುಡ್ತಾ ಎಡವಟ್ ದಾರಿ ಮಾಡ್ಬಿಟ್ಟಿಯಲ್ಲೋ ಶಿವ. ಈ ಕೊರಿಯೋ ಚಳಿಲಿ ಅವಳು ಇಲ್ಲ, ಒಂದರ್ಧ ಲೋಟ ಕಾಫಿ ಕೊಡೋರು ಇಲ್ಲ. ಏನಪ್ಪಾ ಇದು? ಈ ಮನೇಲಿ ನನ್ ಹೆಂಡತಿ ದಿನ ಸ್ನಾನ ಮಾಡಿಸ್ತಾ ಇದ್ಲು. ಹಾಯ್ ಸೀತಾ ಸೀತಾ, ಈ ಶ್ರೀರಾಮಚಂದ್ರ ಇಡೀ ರಾತ್ರಿ ಇಲ್ಲೇ ಕಾಯ್ಕೊಂಡಿದ್ದ ಕಡೆ. ಡೋಂಟ್ ಟಚ್. ಇಫ್ ಯು ಟಚ್ ನಿಮ್ಮ ಮಮ್ಮಿ ಗೋಟ ರಾಣಿ ನೋಡು ನೀನ್ ನೋಡ್ತಾ ಇದ್ದಂಗೆನೆ ಚಳಿ ಎಲ್ಲ ಹೊರಟೋಯ್ತು. ನೀನೊಂದು ಅರ್ಧ ಗ್ಲಾಸ್ ಕಾಫಿ ಕೊಟ್ಬಿಟ್ರೆ ಕಾಂಪ್ಲನ್ ಬಾಯ್ ಆಗ್ಬಿಡ್ತೀನಿ ಕಣೆ. ನಮ್ ವ್ರತ ಭಂಗ ಆದ್ರೆ ನಿಮ್ಮಮ್ಮ ಗೋಟಕ್ಕೆ ರಾಮ ಅಂತೆ. ರಾಮ ನಾನ್ ಕಣೆ ಕೃಷ್ಣ. ಬಾರೆ ಸ್ನಾನ ಮಾಡ್ಸೆ ಬಾ ಗೋಟಕ್ಕೆ. ಲೇ ನೀನ್ ಹಿಂಗೆ ವ್ರತ ಆಚರಣೆ ಮಾಡ್ತಾ ಇರು. ಈ ನಿನ್ನ ಹಸ್ಬೆಂಡ್ ಗೋಟಕ್ಕೆ ಒಳ್ಳೆ ಸನ್ಯಾಸಿನಿ ತಗೊಂಡ್ಬಂದು ರಮ 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 ರಾಮ ರಾಮ ಅಲ್ಲಿ ಘಟಕ್ ಇಲ್ಲಿ ಘಟಕ್ ಎಲ್ಲೆಲ್ಲೂ ಘಟಕ್ ನಾನು ಘಟಕ್. ನನ್ನ ಹೆಂಡತಿನ ಗ್ಲಾಮರ್ ಡ್ರೆಸ್ ಅಲ್ಲಿ ನೋಡಿ ಎಷ್ಟೋ ದಿನಗಳಾಗೋಯ್ತ್ಕೊಂಡ್ರು ಪಾಪ. ನನ್ನ ಹೆಂಡತಿ ವಿರಾಂಗಿಣಿ ತರ ಹಳದಿ ಸೀರೆ ಉಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನನ್ನ ಮುಂದೆ ಓಡಾಡ್ತಾ ಇದ್ರೆ ಒಬ್ಳು ಜಾಗಟೆ ಇನ್ನೊಬ್ಳು ಶಂಕ ಇನ್ನೊಬ್ಳು ಗಂಟೆ ಬಿಟ್ಕೊ ಓಡಾಡ್ತಾ ಇದ್ರೆ ಬಾಬಾನಿ ಅಮ್ಮನವ್ರ ಮನೇನ ಯಾವ್ದೋ ಆಶ್ರಮ ಅಂತ ತಿಳ್ಕೊಂಡು ದಾರಿಲಿ ಹೋಗೋರೆಲ್ಲ ಅಡ್ಮಿಟ್ ಆಗ್ಬಿಡ್ತಾರೆ ಅಷ್ಟೇ. ನಾವು ಯಾರು ಬೇಕಾದ್ರೂ ಬಂದು ಅಡ್ಮಿಟ್ ಆಗ್ಲಿ. ನನ್ನ ಸ್ಥಿತಿ ಇಂತ ಜನಕ ಕಂಡ್ರು ಏನನ್ನು ಹೇಳಿ ನಮ್ಮ ಮೂಡ್ ಹಾಳು ಮಾಡ್ಬೇಡ ಕಣ. ಈಗ ನಾವು 3 ಜನ ಸೇರಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಈಗ ಉಳಿದಿರೋದು ಒಂದೇ ಒಂದು ಐಡಿಯಾ. ಏನು ಹೇಳ್ತೀನಿ ಕೇಳಿ. ಆ ಸ್ವಾಮಿಗಳ ಶಿಷ್ಯನ ನಮಸ್ಕಾರ ಅಂಬಿಕಾ ಸ್ವಾಮಿಯವರಿಗೆ. ನಮಸ್ಕಾರ. ನೋಡಿ ಅಂಬಿಕಾ ಸ್ವಾಮಿಯವರೇ, ನಮ್ಗಳಿಗೆ ಮಡಿ ಬಟ್ಟೆ ಪೂಜೆಗೆ ಎಲ್ಲ ರೆಡಿ ಮಾಡ್ತೀರಾ? ಯಾಕೆ? ನಾವು ವ್ರತ ಮಾಡ್ಬೇಕು ಅಂತಿದೀವಿ. ವ್ರತನಾ? ಯಾವ ವ್ರತ? ಅಂಬಿಕಾ ವ್ರತ. ಹಾಯ್, ಇದಕ್ ಮುಂಚೆ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ರಿ? ಚಿಂದೋಡಿಲಿಲ್ಲ ಕಂಪನಿ. ಪರವಾಗಿಲ್ಲ ಬಿಡ್ರಿ, ಅದು ತುಂಬಾ ಚೆನ್ನಾಗಿದೆ. ಯಾವುದು? ನಿಮ್ ಸೂಟ್ ಕೇಸು. ನನ್ ಸೂಟ್ ಕೇಸಾ? ಅದನ್ನ ಯಾವಾಗ ನೋಡಿದ್ರಿ? ನೀವ್ ಬಂದಾಗ್ಲೇ ನಾನ್ ನೋಡ್ಬಿಟ್ಟೆ. ಅದ್ರ ಕೀ ಕಳ್ದು ಹೋಗಿದೆ. ನಿಮ್ ಕೀ ಹಾಕಿ ಬಸಿ ತಿರುಗಿಸ್ಬಿಟ್ರೆ ಡಬಕ್ಕಂತ ಓಪನ್ ಆಗ್ಬಿಡುತ್ತೆ. ಬಸಿ ತೆಕ್ಕೊಡ್ತೀರಾ? ಖಂಡಿತ. ಸೂಟ್ ಕೇಸ್ ಓಪನ್ ಮಾಡ್ತೀಯಾ? ಬಾ, ನಿನ್ ತಲೆ ಬುಲ್ಡೆ ಓಪನ್ ಮಾಡ್ತೀನಿ. ತಬ್ಲಾ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ತಬ್ಲಾ, ತಂಬೂರಿ, ವೀಣೆ 3 ಇತ್ತು. ಹೀಗೆ ಕಷ್ಟ ಬಂದಾಗ ಕೊಟ್ಬಿಟ್ಟೆ. ಅದ್ಸರಿ, ನನ್ ತಬ್ಲಾ ನೀವ್ ಯಾವಾಗ ನೋಡಿದ್ರಿ? ನೀವ್ ಬಂದಾಗ್ಲೇ ನೋಡ್ಬಿಟ್ಟೆ. ಎಲ್ಲ ಸುಳ್ಳು. ಹೀಗೆ ಪೂಜೆ ವಿಶೇಷ ಅಂತ ಯಾರಾದ್ರೂ ಬುಕ್ ಮಾಡಿದ್ರೆ ಮಾತ್ರ ತೆಗಿತೀನಿ. ಹಾಗಾದ್ರೆ ಇವತ್ ನೈಟ್ ನೀನ್ ನಮ್ ಸ್ಪಾಟ್ ಬಂದ್ಬಿಡು. ಅದೇನ್ರಿ ಆಗತ್ತೆ? ಯಾಕೆ? ನಿಮ್ ಸುರೇಶ್ ಅಣ್ಣವ್ರು ಸೂಟ್ ಕೇಸ್ ಓಪನ್ ಮಾಡ್ತೀನಿ ಅಂತ ಹೇಳೋರೆ, ಅದ್ರ ಮಧ್ಯದಲ್ಲಿ ನಿಮ್ ತಬ್ಲಾ ಹೆಂಗ್ರಿ ತೋರ್ಸೋದು? ತಬ್ಲಾ ಬರ್ಸ್ತೀಯ? ತಬ್ಲಾ ವಾ, ನಾನೇನ್ ಬುರುಡೆ ಬಾರಿಸ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ರಾಮ್ ತೇರಿ ಗಂಗಾ ಮೈಲಿ ನೋಡ್ದಂಗ ಆಗ್ತಾ ಇದೆ. ರಾಮ್ ತೇರಿ ಗಂಗಾ ಮೈಲಿ ನೋಡ್ದಂಗಾಗತ್ತಾ? ನಾನು ಹೀರೋಯಿನ್ ಆಗ್ಬೇಕು ಅಂತ ಮೇಕಪ್ ಟೆಸ್ಟ್ ಹೋಗಿದ್ದೆ. ದಡಕ್ಕಂತ ಕರೆಂಟ್ ಹೊರಟೋಯ್ತು. ಬೇಜಾರಾಗಿ ವಾಪಸ್ ಬಂದ್ಬಿಟ್ಟೆ. ಹೀರೋಯಿನ್ ಆಗ್ಬೇಕಾ? ಚಾನ್ಸ್ ಸಿಕ್ಬಿಟ್ರೆ ಒಂದೇ ಸಲ ಚಕ್ ಅಂತ ಹಾತ್ ಬಿಡ್ತೀನಿ. ಹಾಗಾದ್ರೆ ನಮ್ ಪಾರ್ಟಿಗೆ ಬಂದ್ಬಿಡು. ಒಂದು ಸಾರಿ ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ. ನೋಡಮ್ಮ, ನನ್ಗೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಬರ್ತೇ ಇದಾರೆ. ಅವ್ರ ಹತ್ರ ಕಳಿಸ್ಕೊಳ್ತೀನಿ. ದಮ್ ಹೀರೋಯಿನ್ ಪಾತ್ರನೇ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲ ಮಾಡಲ್ಲ. ಈ ಹೀರೋಯಿನ್ ಇಲ್ಲಿರುವಾಗ ಅವಳ ಹೆಂಗ್ ಹೀರೋಯಿನ್ ಮಾಡ್ತೀವ ನಾನು ನೋಡ್ತೀನಿ. ಬಾರೋ ಬಾ, ನಿನ್ನ ಝೀರೋ ಮಾಡ್ಬಿಡ್ತೀನಿ. ಬಂತು ಬಂತು ಬಿಜಿಲಿ ಬಿಜಿಲಿ ಕಣ್ಣು ಕುಕ್ಕೋ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳೆ. ಬಂತು ಬಂತು ಬಿಜಿಲಿ ಬಿಜಿಲಿ ಕಣ್ಣು ಕುಕ್ಕೋ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳೆ. ಗುರು ಗುರು ನೋಡು ಗುರು ಮಾಡು ಗುರು ಸೂಪರು ನಾವು ಡಮಾರು ಸೂಪರು ನಾವು ಡಮಾರು. ಬಂತು ಬಂತು ಬಿಜಿಲಿ ಬಿಜಿಲಿ ಕಣ್ಣು ಕುಕ್ಕೋ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳೆ. ಬಂತು ಬಂತು ಬಿಜಿಲಿ ಬಿಜಿಲಿ ಕಣ್ಣು ಕುಕ್ಕೋ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳೆ. ಪ್ಯಾಂಟಿನಲ್ಲಿ ಬಂತು ಕೊಕ್ಕರೆ ಕೋಳಿ. ನಮಗೆ ಇನ್ನು ಡೇ ಅಂಡ್ ನೈಟ್ ಜಾಲಿಯ ಜಾಲಿ. ಇವಳ ಕಣ್ಣು ಎಂಜಿರೋಡ್ ಮತ್ತುರುಳಾಯ್ತು, ಇವಳ ನಗು ಬೆಳದಿಂಗಳ ಆ ಮೂಲೈತು. ಬೆಕ್ಕಿಗಿಂತ ಕಿಕ್ಕು ಇವಳ ಓರೆ ನೋಟವು, ಅಯ್ಯೋ ರಬ್ಬೆಗಿಂತ ಸೂಪರ್ ಇವಳ ಬಳುಕು ಮಾಟವು. ಸೂಪರು ನಾವು ಡಮಾರು, ಸೂಪರು ನಾವು ಡಮಾರು. ಬಂತು ಬಂತು ಬಿಜಲಿ ಬಿಜಲಿ ಕಣ್ಣು ಕುಕ್ಕ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳು. ಬಂತು ಬಂತು ಬಿಜಲಿ ಬಿಜಲಿ ಕಣ್ಣು ಕುಕ್ಕ ಬ್ಯೂಟಿ ಮಚಲಿ ಜಾಲಿ ಜಗಡ ಕೊಳ್ಳೆ. ಡ್ರೆಸ್ ನೋಡು ಫುಲ್ ಸಿಂಪಲ್, ಕೆಂಪಾದ ಆ ಕೆನ್ನೆ ಸ್ವೀಟಾ ಪಲ್ಲು. ಸನ್ನೆಯಲ್ಲೇ ಕೊಡ್ತಾಳೆ ಗ್ರೀನ್ ಸಿಗ್ನಲ್, ನಮ್ಮ ಹಾಟಿನಲ್ಲಿ ಶುರು ಟಿಂಗ್ ಟಾಂಗ್ ಬೆಲ್. ಹಣ್ಣು ಹಣ್ಣು ನಿಂಬೆ ಹಣ್ಣು ಚಂದದ ಹೆಣ್ಣು, ಇವಳ ಮೇಲೆ ಹಾಕವನಿ ಸೂರ್ಯನ ಕಣ್ಣು. ಸೂಪರು ನಾವು ಡಮಾರು, ಸೂಪರು ನಾವು ಡಮಾರು. ಈ ಬಲೆ ಕ್ಯಾಶಿನ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಲ್ಲಪ್ಪ. ನಾವು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ. ಯಾಕೆ ಹೋಗ್ತಿದ್ದೀರಾ ಮನೆ ಬಿಟ್ಟು? ಏನಾಯ್ತು ಅಂತ ತೊಂದರೆ? ನಾವೇ ನಿಮ್ ಮಕ್ಕಳು ಹೆಣ್ತೀರಾ ಅಥವಾ ಗಂಡ ಬಿಟ್ಟವ್ರಾ? ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ನಮ್ ಕಣ್ಣ ಎದುರಿಗೆ ನಿಮ್ ಮಕ್ಕಳು ಚಕ್ಕಂದ ಆಡ್ತಿದ್ರೆ ನಾವ್ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅಂತ ತಪ್ಪು ಏನಮ್ಮ ಮಾಡಿದ್ದಾರೆ ನನ್ ಮಕ್ಕಳು? ಅವರು ಚಪ್ಪರ್ಗಳು. ನಮ್ ಭವಾನಿ ಅಮ್ಮನವ್ರ ಮಕ್ಕಳು ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರನ್ ಮನೆ ಪಕ್ಕದವ್ರು. ಅವ್ರಂಗಲ್ವಲ್ಲ? ಇದಕ್ಕೂ ವ್ರತ ಬೇರೆ ಕೇಡು. ಏನಾಯ್ತು ಅಂತ ಬಿಡಿಸಿ ಹೇಳಿದ್ರೆ ತನಮ ಗೊತ್ತಾಗೋದು. ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವ್ ವ್ರತ ಮಾಡ್ತಿದ್ರೆ ನಮ್ ವ್ರತನ ಭಂಗ ಮಾಡಕ್ಕೆ ನಿಮ್ ಮಕ್ಕಳು ಚಕ್ಕಂದ ಆಡ್ತಿದ್ದಾರೆ. ನೀವ್ ಹೇಳ್ತಾ ಇರೋದು ಒಂದು ಅರ್ಥವಾಗ್ತಿಲ್ವಲ್ಲ? ಏನಾದ್ರೂ ಉಳಿದಿದ್ರೆ ತಾನೇ ಅರ್ಥ ಆಗೋದಿಕ್ಕೆ. ಹೋಗೋದು ಹೋಗ್ತಿದ್ದೀರಾ, ಅದು ಏನು ಅಂತ ಅರ್ಥ ಆಗಂಗೆ ಹೇಳ್ಬಿಟ್ಟು ಹೋಗಿ. ಅಲ್ಲಿ ನಿಂತಿದಳಲ್ಲ ಸನ್ಯಾಸಿ ಶಿಷ್ಯಳು, ಅವಳನ್ನ ಕೇಳಿ. ಅವಳ ಬಾಯಲ್ಲಿ ಹೂರ್ಣ ಉದುರುತ್ತೆ. ನಡೀರೆ. ನನ್ನ ಟಿಕೆಟ್ ಹೋಗಿ ಬಿಡ್ತಲ್ಲಪ್ಪ. ಅಯ್ಯೋ ನನ್ನ ಕರ್ಮವೇ. ಅಯ್ಯೋ ಅಂತೆ ಐಡಿಯಾ ಕೊಡುವಾಗ ಅವನು ಹೇಳಿದ್ದು ಕಿತ್ತೋದ್ರೆ ಐಡಿಯಾ ಕೊಡ್ತಾ. ಕಿತ್ತೋದ್ ನನ್ನ ಮಗನೇ. ಇನ್ಮೇಲೆ ನಮ್ಮ ಅಮ್ಮನಡೆಗೂ ಇಂತ ಐಡಿಯಾ ಕೊಡಲ್ಲ. ಬ್ರದರ್ಸ್, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ್ರು. ನೀನ್ ಮಾಡ್ಬೇಕಾಗಿರೋ ಕೆಲಸ ಮುಗಿದೋಯ್ತು, ಇನ್ನು ಹೊರಟೋಗು. ನೀವ್ ಒಪ್ಕೊಂಡ್ರೆ ಕ್ಲೈಮ್ಯಾಕ್ಸ್ ವರ್ಗೂ ಇದ್ಬಿಡ್ತೀನಿ. ಶೂಟಿಂಗ್ ಅವ್ರಿಗಿಂತ ಜಾಸ್ತಿ ಹಣ ಕೊಡ್ತೀರಾ? ಇಲ್ಲೇ ಆಕ್ಟಿಂಗ್ ಮಾಡ್ಕೊಂಡು ಇದ್ಬಿಡ್ಲ? ನನ್ ಡ್ರಾಮಾ ಕ್ಲೈಮ್ಯಾಕ್ಸ್ ಮುಗಿದೋಯ್ತು, ಹೊರಡು. ಅಕೌಂಟ್ ಗೊತ್ತಾಯ್ತು. ನೆಕ್ಸ್ಟ್ ಯಾವ್ದಾದ್ರು ಡ್ರಾಮಾ ಇದ್ರೆ ಹೇಳ್ ಕಳಿಸ್ತೀವಿ, ಬಂದ್ಬಿಡು. ಏಯ್, ತುಂಬಾ ಬುದ್ಧಿವಂತನ ತರ ತುಂಬಿದ ಫಂಕ್ಷನ್ ನಲ್ಲಿ ನನ್ನ ಮಕ್ಕಳನ್ನ ಅವಮಾನ ಪಡಿಸಿ ಮಾರಿದ್ರೆ 3 ಕಾಸಕ್ಕೆ ಬೆಲೆ ಇಲ್ದಿರೋ ಈ ಫುಟ್ಪಾತ್ ಕೇಸ್ಗಳನ್ನ ಆ ಗರ್ಭ ಶ್ರೀಮಂತಿ ಈ ಭವಾನಿ ಅವರ ಸೊಸೆಯಂದ್ರ ಅಂತ ಕೂಗಾಡ್ಬಿಟ್ಟೆ. ಕಲ್ತಿರೋ ವಿದ್ಯೆ ಖರ್ಚು ಮಾಡಿದ್ದ ನಿನ್ನ ಶ್ರಮ ಹೊಳೆಯಲ್ಲಿ ಹುಣಸೆ ಹಣ್ಣು ತೆಗೆದಂಗಾಯ್ತು. ಹಾಗೆ ಒಂದೇ ಒಂದು ಚೂರು ಆಯಾಸ ಆಗದಂಗೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಫುಟ್ಪಾತ್ನವ್ರನ್ನ ಫುಟ್ಪಾತ್ಗೆ ಹಾಕ್ಬಿಟ್ಟೆ. ತುಂಬಾ ಪ್ಲಾನ್ ಮಾಡಿ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿದೆ ನೀನು. ಆದರೆ ನಾನು ಲೋ ಲೆವೆಲಲ್ಲಿ ನೀನು ಮಾಡಿದ ಮದುವೆನ ಮುರಿದಾಕ್ಬಿಟ್ಟೆ. ಮೇಲ್ ಹತ್ತಬೇಕು ಅಂತ ಆಕಾಶಕ್ಕೆ ಏಣಿ ಹಾಕಿದೆ. ಈಗ ಏಣಿ ನನ್ನ ಕೈಯಲ್ಲಿದೆ. ಮೇಲೆ ಕತ್ತಿಸ್ಲಾ, ಕೆಳಕ್ಕೆ ಇಳಿಸ್ಲಾ? ತುಂಬಾ ಶ್ರಮ ತಗೊಂಡೆ ಅಂತ ಕಾಣುತ್ತೆ. ನಿನಗೊಂದು ವಿಷಯ ಗೊತ್ತಾ? ಇದುವರೆಗೂ ನನ್ನ ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೆ ಯಾರ ಏಣಿ ಸಹಾಯನೂ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಆಗ ಒಂದ್ ವೇಳೆ ಇಳಿಬೇಕಾದ್ರೆ ಅದು ಈ ಭವಾನಿಂದ ಸಾಧ್ಯ ಇಲ್ಲ, ಆ ಭಗವಂತನಿಂದ ಸಾಧ್ಯ. ನಿನ್ನ ಹೆಂಡತಿ ನಿನ್ನ ಜೊತೆ ಬದುಕಲ್ಲ ಅಲ್ಲ, ಅಥವಾ ನಿನ್ನ ಸ್ಟೇಟಸ್ಗೆ ನಿನ್ನ ಹೆಂಡತಿ ಸರಿಯಾದ ಜೋಡಿ ಅಲ್ವಾ? ರಮೇಶ್, ಈಗಲೂ ನಾನು ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ಮನೆತನದ ಮಾನ ಮರ್ಯಾದೆನೇ ಮುಖ್ಯ. ನಿಮ್ಮ ತಾಯಿ, ನಿಮ್ಮ ಸಿರಿತನ, ಇದೇ ಜೀವನ, ಇದಕ್ಕಿಂತ ಬೇರೆ ಭಾಗ್ಯ ಇಲ್ಲ ಅನ್ಕೊಂಡು ನಿಮ್ಗೆ ಇಷ್ಟ ಬಂದ ರೀತಿಲಿ ಮೋಜು ಮಾಡ್ತಾ ಕಾಲ ಕಳೀತಾ ಬಂದ್ರಿ. ಕೋತಿ ಗೆಂಡ ಕುಡಿಸ್ದಂಗೆ ನಿಮ್ಮ ಮಾತು ಕಟ್ಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡ್ದನಲ್ಲ, ತಪ್ಪು ನಂದೆ. ನೋಡು, ಮೊದಲು ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡ್ಬಂದು ಮನೆಗೆ ಸೇರಿಸು, ಆಮೇಲೆ ನಿನ್ನ ಕಣ್ಸು ತಕ್ಕೋತೀನಿ. ಏನ್ರೋ ಇದಲ್ಲ, ಯಾಕ್ರೋ ಏನಾಯ್ತು? ಈ ಮನೆ ಬೆಳಗೋ ಸೊಸೇರೆ ಇಲ್ಲಿಲ್ಲ ಅಂದ್ಮೇಲೆ ಇನ್ ನಾವಿಲ್ಲಿದ್ ಏನಮ್ಮ ಪ್ರಯೋಜನ? ಈ ಫುಟ್ಪಾತ್ ಹುಡುಗಿರು ನಮ್ಮ ಅಂತಸ್ತಿಗೆ ಸರಿಸಮಾನ ಅಲ್ಲ ಅಂತ ನಾನೇ ಹೊರಗಾಗ್ತೆ. ನಮ್ಮ ಮದುವೆನ ಮುರಿದು ಬಿಟ್ಟೆ, ಸಂಬಂಧನ ಕಿತ್ತಾಕ್ಬಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಿಯಮ್ಮ. ನಾವು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿಲ್ದೇ ಇರ್ಬೋದು, ಆದ್ರೆ ಅಲ್ಲಿದ್ದ ನೂರಾರು ತಾಯಿಯಂದ್ರಲ್ಲಿ ಯಾರಾದ್ರೂ ಒಬ್ರು ನಮ್ಮನ್ನ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿರ್ಬಹುದಲ್ಲ. ನಮ್ಮ ನಿನ್ನ ಮನೆಗೆ ಸೊಸೆಯರ್ ಬಂದ್ಮೇಲೆ ಅವ್ರನ್ನ ನಿನ್ ಮಕ್ಕಳ ತರ ನೋಡ್ಕೋಬೇಕ್ತಾನೆ. ನಿನ್ನ ಮಕ್ಕಳು ಬಡ ಹುಡುಗಿರ ಮದುವೆ ಮಾಡ್ಕೊಂಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀನ್ ಇಷ್ಟೊಂದು ನಾಟಕ ಆಡ್ದಿಯಾ? ಇದರಿಂದ ನೀನ್ ಗಿಟ್ಟಿಸ್ಕೊಂಡಿದ್ದಾದ್ರೆ ಏನನ್ನ? ಅಪಾರವಾದ ಶ್ರೀಮಂತಕ್ಕೆ 100 kg ಬಂಗಾರ ಹಸಲಗಸಲೆ ಕಿತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಡ್ಡಿ ಕಟ್ಕೊಂಡು ಏನಮ್ಮ ಮಾಡ್ತೀನಿ ನೀನು? ಎಲ್ಲಾ ತಂದೆ ತಾಯಂದ್ರು ಮೊಮ್ಮಕ್ಕಳನ್ನ ಸೊಸೆದಿರನ್ನ ನೋಡಿ ಸಂತೋಷ ಪಡ್ತಾರೆ, ಆದ್ರೆ ನಿನಗ ಸಂತೋಷನೇ ಬೇಕಿಲ್ವಲ್ಲಮ್ಮ. ಮಕ್ಕಳ ಹೆಂಡತಿಯರ ಮೇಲೆ ರಾಜಕೀಯ ಮಾಡ್ತಾ ಇರೋ ತಾಯಿನ ನಾನಿದೇ ಮೊದಲನೇ ಸರಿ ನೋಡ್ತಾ ಇರೋದು. ಎಲ್ರನ್ನು ಹೊರಗೆ ಕಳಿಸಿ ಇದು ಮನೇನ ಮಸಾಣ ನಾನು ಹಾಗೆ ಮಾಡ್ಬಿಟ್ಟಿಯಲ್ಲಮ್ಮ. ಇದು ಒಂದು ಸಂಸಾರನ, ಇದು ಒಂದು ಬದುಕ, ಎಲ್ಲಾ ಸಂಬಂಧನ ಮುರಿದು ಬಿಟ್ಟು ಖುಷಿ ಪಡ್ತಾ ಇದೆಯಲ್ಲಮ್ಮ. ಲೇ, ನಿಮ್ಮಪ್ಪ ನಿಮ್ಮನ್ನ ಅನಾಥ ಮಕ್ಕಳಾಗಿ ಬಿಟ್ಟು ಹೋದ ಮೇಲೆ ಶ್ರೀಮಂತರ ಮಕ್ಕಳಾಗಿ ಬೆಳೆಸಿ ನಿಮ್ಮೊಬ್ಬೊಬ್ಬರನ್ನ ಈ ಮನೆಗೆ ಒಂದೊಂದು ಸ್ತಂಭವಾಗಿ ನಿಲ್ಸಿದ್ದೀನಿ. ಆದರೆ ನಿನ್ನೆ ಮೊನ್ನೆ ಬಂದಿದ್ದ ಹೆಂಡತಿಯರ್ ಮಾತು ಕಟ್ಕೊಂಡು ನನ್ನನ್ನ ಒಂಟಿ ಮಾಡ್ತಿರೇನೋ? ಬೆಳಗ್ಗೆ ಎದ್ದು ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದೆ ನೀವು ಇವತ್ತು ಹೆಂಡತಿಯರ್ ಕಡೆ ಸೇರಿದ್ದೀರಾ? ಇವತ್ತು ನಾನು ನಿಮಗ್ ಬೇಡದವಳಾಗ್ಬಿಟ್ಟಿದ್ದೀನಲ್ಲ. ಕಷ್ಟ ಕಾಲದಲ್ಲಿ ನೆರಳು ಕೊಟ್ಟಿದ್ದ ತಾಯಿ ಇವತ್ತು ಅಮ್ಮನ್ ಋಣ ಕಳ್ಕೊಂಡಿರೋ ನೀವು ಮಕ್ಕಳಲ್ಲ ನನ್ನ ಶತ್ರುಗಳು. ಹೋಗ್ರೋ ಹೋಗ್ರೋ. ನೋಡ್ದತ್ತೆ, ನೀನ್ ಹಾಕಿದ್ಗೆರೆ ದಾಟಲ್ಲ ಅಂತಿದ್ ನಿನ್ನ ಮಕ್ಕಳು ಚಾಟಿ ಎಟ್ಟಿನ ತರ ಹೇಗೆ ಉತ್ತರ ಕೊಟ್ಟು ಹೊಟ್ಟೋದ್ರು. ಅವತ್ತೇನಂದ ನೀನು? ಏಣಿ ನಿನ್ನ ಕೈಲಿದೆ ಅಂತಲ್ಲ? ಆಗಿದೆ, ಔಷಧದಲ್ಲಿ ಏಣಿ ಹತ್ತಕ್ಕೋಗಿ ಜಾರೋ ಪರಿಸ್ಥಿತಿ ಬಂದಾಗ ಹಿಡ್ಕೊಳಕ್ ನಿನ್ನ ಮಕ್ಕಳು ಗತಿ ಇಲ್ಲ. ಈಗ ಹೇಳು, ಏಣಿ ಹತ್ತಿಯ ಇಳಿತೀಯ? ಅಮ್ಮೋರೆ, ಏನ್ ಪುಟ್ಟ ಓನ್ಕಂದ ಅಮ್ಮ ಇಲ್ಲಿ? ಇನ್ನೆಲ್ಲೋಗಿರ್ತಾಳೆ, ಯಾವ್ದೋ ಮನೆಗೆ ಕಸ ಮುಸ್ರೆ ತಿಕ್ಕಕ್ ಹೋಗಿರ್ತಾಳೆ. ಅಕೌಂಟ್ ಅಮ್ಮವ್ರೆ, ಮಗು ಏನಾದ್ರೂ ತಂದ್ಕೊಡಿ. ನೀವು ಹೂ ಅನ್ನಿ, ಮಾರ್ಕೆಟ್ ನಿಮ್ ಮುಂದಿರುತ್ತೆ. ಬರೀ ಬಿಸ್ಕೆಟ್ ತಗೊಂಡ್ ಬಾ. ಬಿಸ್ಕೆಟ್ ಲೂಸ್ ತರ್ಲೋ ಇಲ್ಲ ಪ್ಯಾಕೆಟ್ ತರ್ಲೋ? ಅರ್ಥ ಆಯ್ತು. ಅಮ್ಮ ಯಾವಾಗ ಬಂದ್ಯಮ್ಮ? ಅಮ್ಮ ಸಾತ್ರಿ ಹೇಗಿದ್ಯಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ಬಾಮ್ಮ ಒಳಗಡೆ ಬಾಮ್ಮ. ಯಾವ ಮುಖ ಇಟ್ಕೊಂಡು ಮನೆ ಒಳಗ್ ಬರ್ಲಿಮ್ಮ? ತವ್ರ ಮನೆ ಬಾಗಿಲಿಗೆ ಬಂದ ನಿನ್ನ ತಾಯಿಯಾದ ನಾನು ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಯಾಕಮ್ಮ ಹಾಗೆ ಹೇಳ್ತೀಯ? ನಾನಿದ್ದೀನಲ್ಲಮ್ಮ ನಿಂಗೆ. ಸಾವಿತ್ರಿ, ನೀನ್ ಎಷ್ಟು ಒಳ್ಳೆವಳಮ್ಮ. ಹಣ ಆಸ್ತಿ ಗಂಡ್ಮಕ್ಳೇ ನನ್ ಸರ್ವಸ್ವ ಅಂದ್ಕೊಂಡೆ, ಅವರೇ ನನ್ನನ್ನ ಕೈ ಬಿಟ್ಟು ಹೊರಟೋದ್ರು. ಸಾವಿತ್ರಿ, ಅದ್ರ ಬಗ್ಗೆಲ್ಲ ನೀನ್ ಯೋಚನೆ ಮಾಡ್ಬೇಡಮ್ಮ. ನಾನ್ ನಿನ್ನ ಕೈ ಬಿಡಲ್ಲ. ಒಂದು ಒಳ್ಳೆ ದಿನ ನೋಡಿ ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಅದ್ ಸರಿ, ಅಳಿಯಂದಿರ ಇಲ್ಲಮ್ಮ? ಹೊರಗ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ನೀನ್ ಒಳಗ್ ಬಾಮ್ಮ. ಇಲ್ಲಮ್ಮ, ನನಗ್ ಬಹಳ ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದ್ ದಿವಸ ಬರ್ತೀನಿ. ಬರ್ಲಾ ಪುಟ್ಟ? ದರಿದ್ರದ ವಟಾರ, ಒಂದೇ ಕೆಟ್ಟ ವಾಸನೆ. ಇಲ್ಲಿ ಮನುಷ್ಯರು ಹೇಗೆ ವಾಸ ಮಾಡ್ತಾರೋ ಏನೋ. ಬಿಸ್ಕತ್ತು ನಾಯಿಗಾಕು. ಅಕೌಂಟು ಈ ಮನೆ ಓನರ್ ಯಾರು? ಈ ಮನೆನ ಸಾವಿತ್ರಮ್ಮನವ್ರು ಕೊಡಿಸ್ತೀರಾ? ಹೇಳಿದಷ್ಟು ಮಾಡು ಡ್ರೈವರ್. ಮಹಾತಾಯಿ ಏನು ಉಟ್ಬಿಟೋ, ನಾವು ಮಾಡಿದ ಕರ್ಮನ ನಾವೇ ಅನುಭವಿಸ್ಬೇಕೇ ಹೊರತು ಬೇರೆಯವ್ರು ಅನುಭವಿಸಕ್ಕಾಗತ್ತಾ? ನಿನಗ್ ಮನೆ ಓನರ್ ತಾನೇ ಬೇಕು. ಅಮ್ಮೋರೆ ಹೇಳ್ ಕಳ್ಸಿದ್ರಂತೆ, ತಗೋ ಬ್ಲಾಂಕ್ ಚೆಕ್. ಇವತ್ತೇ ಆ ಮನೆ ನನ್ ಸ್ವಾಧೀನಕ್ಕೆ ಬರಬೇಕು. ಏನಪ್ಪ ಇದಲ್ಲ, ಇದ್ದಕ್ಕಿದ್ದ ಹಾಗೆ ನೀವು ಮನೆ ಖಾಲಿ ಮಾಡುತ್ತಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಬೀದಿಗೆ ಬಿಡ್ಬೇಕಷ್ಟೇ. ಬೀದಿಗಾದ್ರೂ ಬಿಡು, ಬಾವಿಗಾದ್ರೂ ಬಿಡು. ಏನ್ ಮಾಡ್ತೀನಾ? ಏನೋ ನೋಡ್ತಾ ಇದ್ದೀರಾ? ಬಿಸಾಕಿ ಬಿಸಾಕ್ರೋ, ಬಿಸಾಕಿ. ಏನ್ರೋ ಏನೋ ಏನ್ ಮಾಡ್ತಾ ಇರೋದು? ಏನೋ ಬೀಗ ಹಾಕಿ ಭವಾನಿ ಅಮ್ಮನ್ಗೆ ಈ ಬೀಗದ ಕೀನ ಈಗಲೇ ತಲುಪಿಸ್ಬಿಡು. ನಿನ್ನ ಮನೆಗೆ ತುಂಬಿಸ್ಕೊತಾಳೆ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯ. ನನಗ್ ಚೆನ್ನಾಗ್ ಗೊತ್ತು ಸಾವಿತ್ರಿ, ನಿಮ್ಮಮ್ಮ ಬಂದಿದ್ದು ಮನೆ ತುಂಬಿಸ್ಕೊಳಕಲ್ಲ, ಮನೆ ಖಾಲಿ ಮಾಡ್ಸಕ್ಕೆ ಅಂತ. ನಿನ್ನ ಪ್ರೀತಿ ಮದುವೆ ಆದ ಅನ್ನೋ ಒಂದೇ ಕಾರಣಕ್ಕೋಸ್ಕರ 10 ಮಗಳು ನಮ್ಮ ಮಮಕಾರವನ್ನು ನೋಡ್ದೆ ನಮ್ಮನ್ನ ಬೀದಿಲಿ ನಿಲ್ಲಿಸಿ ಗೇಲಿ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ತಿಳ್ಕೊ ನಿನ್ ಮೇಲೆ ನಿಮ್ಮ ಅಮ್ಮನಿಗೆ ಎಷ್ಟೊಂದು ಅಕ್ರ ಇದೆ ಅಂತ. ಸಾವಿತ್ರಿ, ನಮ್ಮಮ್ಮ ಈ ತರ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅಳ್ಬೇಡ ಕಣೆ, ಹುಟ್ಸಿದ್ದವ್ರು ಹುಲ್ ಬಯಸಲ್ಲ. ಈ ಮನೆಯಲ್ದಾದ್ರೆ ಇನ್ನೊಂದ್ ಮನೆ. ಅಮ್ಮವ್ರೆ ನನ್ ಮಗಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಹಾಸ್ಪಿಟಲ್ ಸೇರಿಸ್ಬೇಕು, ಸ್ವಲ್ಪ ದುಡ್ಡು ಕೊಡಿ ಅಮ್ಮವ್ರೆ. ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೆ ದುಡ್ಡು ಬೇಕಾ? ಭವಾನಿ, 25 ವರ್ಷದಿಂದ ಈ ಮನೇಲಿ ನಿಯತ್ತಿನ ನಾಯಾಗಿ ದುಡ್ತಿದ್ದಕ್ಕೆ ಇದೇ ನೀನ್ ನನಗೆ ಕೊಟ್ಟ ಪ್ರತಿಫಲ. ನಿನ್ನ ನಾನು ನಡುಬೀದಿ ನಿಲ್ಲಿಸ್ಲಿಲ್ಲ. ನೋಡಿ, ನನ್ಗೆ ಏನೇನ್ ದಕ್ಕಿಸ್ಕೋಬೇಕು ಅದನ್ನೆಲ್ಲ ನಾನು ತಗೊಂಡಿದ್ದೀನಿ. ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ತಗೊಳ್ಳಿ. ಬೇಕು ಅಂದ್ರೆ ಈ ಮನೆನೇ ಟ್ಯಾಲೆ ಕಳ್ಕೊಂಡು ಹೋಗ್ಬಿಡಿ. ಬೀದಿಗ್ ಬಿದ್ದೆ ಅಂತ ಕಿರಿಚ್ಕೊಳ್ತಾ ಇದೀಯಾ? ನನ್ ತಪ್ಪಾಯ್ತು, ಚಾಲೆಂಜ್ ಅಲ್ಲಿ ಸೋತೋದೆ ಅಂತ. ನನ್ ಕಾಲ್ ಹಿಡ್ಕೋ, ಈಗ್ಲೇ ನಿನ್ ಮನೇನ ವಾಪಸ್ ಕೊಡ್ತೀನಿ. ಇವತ್ತು ನಾನು ಬೀದಿಲ್ ಬಿದ್ದಿದ್ದೀನಿ ನಿಜ, ಆದ್ರೆ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ. ನಾನ್ ಹಸ್ಕೊಂಡಿದ್ರು ಯಾರತ್ರ ಭಿಕ್ಷೆ ಅಂತ ಕೇಳೋದಿಲ್ಲ. ಮನೆ ಕಿತ್ ಹಾಕಿದಾಗೆ ನಿನ್ ಡ್ರೈವರ್ ಪೋಸ್ಟನ್ನು ಕಿತ್ ಹಾಕ್ತೀನಿ ಅಂತ ಅಂದ್ಕೋಬೇಡ. ಬೇಕಾದ್ರೆ ಸಂಬಳ ಜಾಸ್ತಿ ಮಾಡ್ತೀನಿ. ಯಾಕೆ ಗೊತ್ತಾ? ಅನಾಥಾಳಿಯ ಅಂತ. ಹಗಲಲ್ಲಿ ಡ್ರೈವರ್ ಕೆಲಸ ಮಾಡು, ರಾತ್ರಿಯಲ್ಲಿ ನಾಯಿ ತರ ನನ್ ಮನೆ ಗೇಟ್ ಕಾಯಿ. ಜೀವನದಲ್ಲಿ ನೀನ್ ಮಾಡಿರೋ ತಪ್ಪುಗಳನ್ನ ತಿದ್ಕೊಂಡು ಇವತ್ತು ಒಳ್ಳೆವಳಾಗ್ತೀಯ, ನಾಳೆ ಒಳ್ಳೆವಳಾಗ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಶ್ರೀಮತಿಗೆ ಹುಚ್ಚು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ನೀನಂತ ಹುಚ್ಚಿ ಎದುರುಗಡೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಲ್ಲ, ನನಗೆ ಹೆಸಕೆ ಆಗುತ್ತೆ. भवानी देवी की जय। भवानी देवी की जय। अकोटो अकोटो ಆತ್ರೇನು ಇಲ್ವಾ ಒಂದಲ್ಲ ಒಂದಿನ ಸಂದರ್ಭ ನಿನ್ನ ಕಾಲ್ ಕಡೆ ಹಾಕೊಂಡು ತುಳಿತಾರೆ ಅವಾಗ ನಿನ್ನ ಮಕ್ಕಳು ನಿನ್ನ ಸೊಸೆಯರು ಅಷ್ಟೇ ಯಾಕೆ ನೀನ್ ಸಾಕೊಂಡಿದ್ದಿಲ್ಲ ಆಳು ಕಾಳುಗಳದ್ದು ಎಷ್ಟೋ ಜನ ದಂಡು ಬಿಟ್ಟಿರಲಿಲ್ಲ ಅವ್ರಲ್ಲಿ ಒಬ್ರು ನಿನ್ನ ಹತ್ರ ಇರೋದಿಲ್ಲ ಒಂದ್ ಗ್ಲಾಸ್ ನೀರು ಕೊಡೋದಿಲ್ಲ ಅಂತ ಕತಿ ಪಂದ್ಯ ಬರುತ್ತೆ ಮನೇನ ಸ್ಮಶಾನ ಮಾಡ್ಬಿಟ್ರಲ್ಲೋ ಅನ್ನ ನೀರು ನೀರು ಅಂತ ಬಾಯಿ ಬಿಡ್ತಿದ್ಯಲ್ಲ ಈಗ ನಿನ್ನ ಹತ್ರದೇನು ಈ ಚಿನ್ನ ವಜ್ರ ವೈಡೂರ್ಯ ಈ ಆಸ್ತಿ ಅಂತಸ್ತು ಈ ದುಡ್ಡು ಇದಕ್ಕೆ ತಾನೇ ಆಸೆ ಪಡ್ತಾ ಇರೋದು ತಿಂದು ತೃಪ್ತಿ ಬಿಡು ನೀ ಯಾವುದಕ್ಕೆ ಬೆಲೆ ಕೊಟ್ಟೆ ಹಣಕ್ಕೆ ಬೆಲೆ ಕೊಟ್ಟೆ ಗುಣಕ್ಕೆ ಬೆಲೆ ಕೊಡ್ಲಿಲ್ಲ ಅಪಾರವಾದ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆ ಬೆಲೆ ಕೊಟ್ಟೆ ಸಂಪ್ರದಾಯದ ಮರ್ಯಾದೆಗೋಸ್ಕರ ಆ ತಾಳಿಗೆ ಬೆಲೆ ಕೊಟ್ಟೆ ಆ ತಾಳಿ ಕಟ್ಟಿದ ಗಂಡನಾದ ನನಗೆ ಕಿಂಚಿತ್ತೂ ಬೆಲೆ ಕೊಡ್ಲಿಲ್ಲ ನೋಡ್ದ್ಯಾ ಭವಾನಿ ಮನುಷ್ಯನ ಕರ್ಮನ ಬದುಕಿರುವಾಗ ಅಧಿಕಾರ ಅಧಿಕಾರ ಅಂತ ಸಾಯ್ತಾನೆ ಅದನ್ನೇ ಜಂಬ ಪ್ರೆಸ್ಟೀಜ್ ಅಂತ ಕೊಚ್ಕೋತಾನೆ ಆ ಪ್ರೆಸ್ಟೀಜ್ ಕೊನೆಗಾಲಕ್ಕೆ ಸಹಾಯಕ್ಕೆ ಬಂತ ಇಲ್ಲ ನೀನು ನಂಬದವರು ನಿನ್ನನ್ನು ಬಿಟ್ಟು ಹೊಟ್ಟು ಹೋದ್ರು ತುಂಬಿದ ಗರ್ಭಿಣಿ ಅಂತ ತವ್ರ ಮನೆಗೆ ಬಂದೆ ನನಗೆ ಅರಿಶಿನ ಕುಂಕುಮ ಕೊಡ್ಲಿಲ್ಲ ಮಡ್ಲಿಗೆ ಮಡ್ಲಕ್ಕೆ ತುಂಬಲಿಲ್ಲ ನಾನು ಜೀವಂತ ಇರುವಾಗ್ಲೆ ಪಿಂಡ ಇಡ್ಸ್ಬಿಟ್ಟಿಯಲ್ಲಮ್ಮ ನಾನು ನಿನ್ನ ಐಶ್ವರ್ಯ ಕೇಳಿದ್ನ ಆಸ್ತಿ ಕೇಳಿದ್ನ ಅಥವಾ ಬಾಯ್ ಕೇಳಿದ್ನ ಹೇಳಮ್ಮ ಹೇಳ ನಿನ್ನ ಮಗಳು ಅಂತ ನಾನು ಇಲ್ಲಿಗೆ ಬಂದೆ ಆದ್ರೆ ನೀನು ನಿನ್ನ ಕೊನೆ ಉಸಿರಿರೋವರೆಗೂ ಮುಖ ತೋರಿಸ್ಬೇಡ ಅಂದೆ ಆದ್ರೆ ಇವತ್ತು ನಿನಗೆ ಮುಖ ಇದ್ರು ತೋರಿಸ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ ಈಗ ನೋಡಿದ್ರೆ ನಿನ್ನ ಪಿಂಡನ ನೀನೇ ಇಡಿಸ್ಕೊಳಕ್ ರೆಡಿ ಆಗ್ತಿದ್ಯಲ್ಲಮ್ಮ ಸಾಲದಕ್ಕೆ ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗಳನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟಿಲ್ಲಮ್ಮ ನೀನು ಜೀವ ಕೊಟ್ಟು ಬೆಳೆಸಿರೋ ಈ ಉಸಿರಿಗೆ ಬದುಕಿರುವಾಗ್ಲೇ ಸಾಯಿಸ್ಬಿಟ್ಟಿಲ್ಲಮ್ಮ ಪ್ರತಿಯೊಬ್ಬ ತಾಯಂದ್ರಿಗೂ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಕನ್ನಡಿ ತರ ಸಂಬಂಧ ಇರುತ್ತಮ್ಮ ಅಂತ ಕನ್ನಡಿ ನೀನ್ ಬಡ್ದಾಕ್ಬಿಟ್ಟು ಸತ್ತು ಬದುಕಿರೋ ತರ ನಿಂತಿದ್ಯಲ್ಲಮ್ಮ ನಿನ್ನ ಮಗಳಿಗೆ ಅವಮಾನ ಮಾಡಿ ಕಣ್ಣೀರಿನ ಕಾಣಿಕೆ ಕೊಟ್ಟು ಆಚೆ ಕಳಿಸ್ದೆ ನೋಡ್ದ ದೇವರೇಶ್ ದೊಡ್ಡವರು ಇವತ್ತು ಅದೇ ಕಣ್ಣೀರಿಂದ ನೀನ್ ಗೋಳಾಡ್ತಾ ಇದೀಯಾ. ಅವ್ರವ್ರು ಮಾಡಿದ ಕರ್ಮಗಳನ್ನ ಅವ್ರವ್ರು ಅನುಭವಿಸ್ಲೇಬೇಕು. ಸತ್ತಾಗ ನಾಲ್ಕು ಜನ ನೀನ್ ಹಿಂದೆ ಬರಬೇಕು ಅಂದ್ರೆ ಬದುಕಿರೋವಾಗ ನೀನೇನಾದ್ರೂ ಒಳ್ಳೇದು ಮಾಡಿದ್ರೆ ಮಾತ್ರ. ನೀನ್ ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಲಿ, ನೀನು ಸ್ವಂತ ಕುಟುಂಬಕ್ಕೆ ನೀನು ಸಹಾಯ ಮಾಡಲಿಲ್ಲ. ನೀನ್ ಸತ್ರೆ ಈ ಚಿಲ್ಗರಿಲಿ ಚಾಪೆ ಕಟ್ಟಕ್ಕೆ ನಾಲ್ಕು ಜನ ಬರಲ್ಲ, ರಾಮ್ ರಾಮ್ ಅಂತ ಹೇಳೋದಕ್ಕೆ ಇಬ್ಬರು ಬ್ರಾಹ್ಮಣರು ಸಿಗೋದಿಲ್ಲ. ಹೋದ್ರೆ ಹೋಗ್ಲಿ ಯಾವ್ದೋ ಬೇವರ್ಸಿ ಹೆಡ ಅಂತ ಬೀದಿಲ್ ಬಿಸಾಕಿದ್ರೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಕಾರ್ಪೊರೇಷನ್ ವ್ಯಾನು ಬರಲ್ಲ. ಶ್ರೀಮಂತಿಗೆ ಅನ್ನೋ ದುರಾಂಕಾರದಿಂದ ಮರಿತಾ ಇದ್ದಿಲ್ಲ ನೀನ್ ಸತ್ರ, ಆ ಶ್ರೀಮಂತಿಗೆನೋ ನೀನ್ ಹಿಂದೆ ಬರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ತಾನ್ ಮಾಡಿರೋ ಪಾಪ ಕರ್ಮಗಳನ್ನ ಕಳ್ಕೊಂಡು ಮುಂದಿನ ಜನ್ಮದಲ್ಲಿ ಒಳ್ಳೆ ಭವಿಷ್ಯ ರೂಪಿಸ್ಕೊಡಪ್ಪ ಅಂತ ಭಗವಂತನ ಹತ್ರ ಕೇಳ್ಕೊತಾನೆ. ನೀನ್ ಮಾಡಿರೋ ಎಲ್ಲಾ ಕರ್ಮಗಳನ್ನು ಮೂಟೆಗಳ ತರ ಕಟ್ಕೊಂಡು ಏಳೇಳು ಜನ್ಮಕ್ಕೂ ಅದನ್ನ ಹಂಚ್ಕೊಳಕ್ ಹೊಟ್ರೆ ನಿನ್ನಂತ ಹೆಣ್ಣು ಈ ಭೂಮಿ ಮೇಲೆ ಹುಟ್ಟಲೇಬಾರ್ದು. ಅಮ್ಮ, ಹೆತ್ತ ತಂದೆ ಮುಖಾನೇ ತೋರಿಸ್ದೆ, ಒಡ ಹುಟ್ಟಿದ ಅಕ್ಕ ಯಾವತ್ತೋ ಸತ್ತೋದ್ಲು ಅಂತ ಸುಳ್ಳು ಹೇಳಿ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದಿದೆಯಲ್ಲ, ನೀನ್ ಮಾಡಿದ್ ಸರಿಯೇನಮ್ಮ? ಸಾವಿತ್ರಿ, ಅಣ್ಣದಿರ್ ನೋಡ್ಬೇಕು, ನನ್ನ ಅಣ್ಣದಿರ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟಿರ್ಬೇಕು, ಈ ಅಣ್ಣ ತಮ್ಮಂದಿರ ಜೊತೆ ಒಂದಾಗಿ ಇರೋಗ್ ಮಾಡ್ಬಿಟ್ಟಿಯಲ್ಲಮ್ಮ. ಅಣ್ಣ ತಂಗಿ ಒಂದಾದ ಸಂಸಾರದಲ್ಲಿ ಬದುಕೋದೇ ಒಂದ್ ನೀತಿ ಅಲ್ವೇನಮ್ಮ? ನೀತಿ ಅಲ್ವಾ? ನೀವು ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಿದ್ರೆ ನಿಮಗಿವತ್ತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾಯಿ ಮನೆಗೆ ನೀತಿ ಹೇಳೋ ಗುರು ಅಂತಾರೆ, ಆದ್ರೆ ನೀವು ಜೀವನ ಪೂರ್ತಿ ಅಹಂಕಾರದಲ್ಲಿ ಮೆರೆದು ಇವತ್ತು ಅನಾಥರಾಗಿ ನಿಂತಿದ್ರಲ್ಲಮ್ಮ. ಒಂದೇ ಸಂಸಾರದಲ್ಲಿ ಅಪ್ಪಂಗೊಂದು ಪಾಠ, ಮಗಳಿಗೊಂದು ಪಾಠ, ನಮ್ಮನ್ನ ಪಾಠದ ಅವಶ್ಯಕತೆನೇ ಇಲ್ಲ ಅಂತ ಬೆಳೆಸ್ದೆ. ಪಾಠ ಹೇಳಿಸ್ಕೊಳ್ಳೋದಿಕ್ಕೆ ಸಮಯ ಮೀರೋಗಿದೆ, ಪಾಠ ಕಲಿಯೋದಿಕ್ಕೆ ಬುದ್ಧಿ ಮುಗ್ದೋಗಿದೆ. ಗುರು ಸ್ಥಾನದಲ್ಲಿ ನಿಂತಿರೋ ನಿನ್ನಲ್ಲೇ ಇಷ್ಟೊಂದು ಮೋಸ ವಂಚನೆ ತುಂಬಿಕೊಂಡಿರೋ ನಿನ್ ಜೊತೆ ನಾನು ನನ್ನ ಹೆಂಡತಿ ಹೇಗ್ ಬದುಕ್ಬೇಕಮ್ಮ? ಹೇಗ್ ಬದುಕ್ಬೇಕು ಹೇಳಮ್ಮ, ಹೇಳು. ಅತ್ತೆ, ನಿಮ್ ಹುಡುಗರಿಗೆ ಹುಡುಗಿರ್ನ ಅಮೇರಿಕಾಯಿಂದ ತಂದು ಮದುವೆ ಮಾಡ್ಬೇಕು ಅಂತಿದ್ರಿ. ಇಲ್ಲಿನ ಹೆಣ್ಮಕ್ಳಿಗಿಂತಲೂ ಅಮೇರಿಕಾ ಹೆಣ್ಮಕ್ಳು ಸದ್ಗುಣಶೀಲ ಸಂಪನ್ನರು. ಕರ್ನಾಟಕದ ಸಂಸ್ಕೃತಿಯಲ್ಲಿ ಹುಟ್ಟು ಬೆಳೆದ ಹೆಣ್ಣಿನ ಸಂಪ್ರದಾಯದ ಬಗ್ಗೆ ಪ್ರಪಂಚದಲ್ಲೇ ಅಪಾರವಾದ ಗೌರವ ಇದೆ. ಇಂಥ ಹೆಣ್ಮಕ್ಳಿಗೆ ನೀವು ನಿಮ್ಮ ಅಂತಸ್ಗೆ ಸರಿ ಸಮಾನಾನೇ ಇಲ್ಲ ಅಂತ ನಮ್ಮನ್ನೆಲ್ಲ ಎಷ್ಟು ಕೀಳಾಗಿ ನೋಡ್ಬಿಟ್ರಲ್ಲ. ನಾವೆಲ್ಲ ಬಡವರಾಗಿ ಹುಟ್ಟಿದೆ ದೊಡ್ಡ ತಪ್ಪ ಅತ್ತೆ. ಜೀವನದಲ್ಲಿ ನೊಂದು ಬೆಂದು ಒಂದು ವ್ಯಾಪಾರ ಅಂತ ಇಟ್ಕೊಂಡು ಜೀವನ ಮಾಡ್ತಿದ್ವಿ, ಅಷ್ಟಕ್ಕೆ ನಿಮ್ಮ ಅಂತಸ್ತಿಗೆ ಸಮ ಇಲ್ಲ ಅಂತ ಹೇಳಿ ನಮ್ಮನ್ನ ಕೆಟ್ಟ ದೃಷ್ಟಿಲಿ ನೋಡೋದು ತಪ್ಪಲ್ವಾ ಅತ್ತೆ? ನೀವು ಹೆಣ್ಣು, ನಾವು ಹೆಣ್ಣು ಅನ್ನೋ ಒಂದೇ ಒಂದು ದೃಷ್ಟಿಲಿ ಯಾವತ್ತಾದ್ರೂ ನೀವು ನಮ್ಮನ್ನ ನೋಡಿದಿರಾ? ಇಲ್ಲ. ಯಾಕೆ? ಶ್ರೀಮಂತಿಕೆ ಇರೋರೆಲ್ಲ ಮನುಷ್ಯರು, ಬಡವರೆಲ್ಲ ಮನುಷ್ಯರೇ ಅಲ್ಲ ಅನ್ನೋದೇ ನಿಮ್ ತೀರ್ಮಾನನಾ? ನಾವೀಗ ಬಡವ್ರ ಜೊತೆ ಮದ್ವೆ ಆಗ್ಬಿಟ್ಟಿದೀವಿ, ಇವ್ರ ಜೊತೆ ನಾನು ವಾಸ ಮಾಡಿದ್ರೆ ನಾನು ಎಲ್ಲಿ ಬಡವಳಾಗ್ಬಿಡ್ತೀನೋ ಅಂತ ಯೋಚನೆ ಮಾಡ್ತಿದ್ಯಮ್ಮ. ಯಾವಾಗ್ಲೂ ನಿಮ್ಮನ್ನ ನಾವು ನಮ್ಮ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ವಿ, ಆದ್ರೆ ನೀವು ನಿಮ್ಮ ಮೂರು ಮಕ್ಕಳ ತರನೇ ಈ ಸೊಸೆದರು ಕೂಡ ಅಂತ ಒಂದು ದಿನ ಆದ್ರೂ ಪ್ರೀತಿಸಿದ್ರೆ ಅತ್ತೆ? ಒಂದು ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಒಂದೊಂದು ಮನೇನು ಬೆಳಗೋ ಜ್ಯೋತಿಗಳು ಅನ್ನೋದು ನಿಮ್ಗೆ ಯಾಕೆ ಅರ್ಥ ಆಗ್ಲಿಲ್ಲ ಅತ್ತೆ? ನಮ್ಮಂತೆ ನೀವು ಕೂಡ ಹೆಣ್ತಾನೆ. ನಮ್ಮನ್ನ ಕೀಳ್ ದೃಷ್ಟಿಲಿ ನೋಡಿ ನೀವು ಸಾಧಿಸಿದಾದ್ರೂ ಏನು? ದುಃಖ ತಾನೆ. ಮನುಷ್ಯನಾಗ ಹುಟ್ಟಿದ್ಮೇಲೆ ಬೇವು ಬೆಲ್ದಾಗ ಬದುಕ್ಬೇಕು ಅಲ್ವಾ ಅತ್ತೆ? ಮೇಲು ಕೀಳು ಅನ್ನೋ ತರ ಬದುಕ್ಬಾರ್ದು. ನೀವ್ ನಮ್ಗಿಂತ ದೊಡ್ಡೋರತ್ತೆ. ನಿನಗ್ ಜೀವನ ಪರ್ಯಂತ ಮಕ್ಕಳಿಗಿಂತ ಹಣನೇ ಹೆಚ್ಚಾಯ್ತು, ಆದ್ರೆ ಇವತ್ತು ನಿನ್ ಹತ್ರ ಯಾರೂ ಇಲ್ಲ. ಯಾಕೆ? ಆ ಶ್ರೀಮಂತಿಗೆ ನಿನ್ನ ಸಹಾಯಕ್ಕೆ ಬರ್ಲಿಲ್ವಮ್ಮ. ಆದ್ರೆ ನೀವು ನಮ್ ಗಂಡಂದ್ರು ನಮ್ಮನ್ನ ಬಿಟ್ಟು ಹೋಗ್ಲಿ ಅಂತ ನಾಟಕ ಆಡಿದ್ರಿ. ನಿಮ್ಮಿಂದ ನಿಮ್ ಮಕ್ಕಳನ್ನ ಕಿತ್ಕೊಂಡು ನಿಮ್ಮನ್ನ ಒಬ್ಬಂಟಿಯಾಗ್ಬಿಟ್ಟು ಈ ಮನೇನ ಹಾಳು ಮಾಡ್ಬೇಕು ಅಂತ ನಾವು ಹೀಗ್ ಮಾಡ್ಲಿಲ್ಲ ಅತ್ತೆ. ಎಲ್ಲರೂ ನಗ್ನಗ್ತಾ ಇರ್ಬೇಕು ಅಂತಲೇ ನಾವು ಹೀಗ್ ಮಾಡಿದ್ದು. ತಾಲಿ ಕಟ್ಟಿದ ಗಂಡನ್ನ ಪತಿಯಾಗಿ ಸ್ವೀಕರಿಸದೆ ಅವಮಾನ ಮಾಡಿದೆ. ಜೀವನ ಪೂರ್ತಿ ಯಾರು ಕ್ಷಮಿಸಕ್ಕೆ ಆಗದಿರೋಂತ ತಪ್ಪುಗಳನ್ನ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ನೋಯಿಸಿದೆ. ನಾನು ಪಾಪಿ, ಅಹಂಕಾರದಲ್ಲಿ ಮೆರೆದಿದ್ದ ಭವಾನಿ ಸತ್ತೋದ್ಲು. ಈಗ ನಿಮ್ ಭವಾನಿ ರೀ. ನನ್ನನ್ನು ಕ್ಷಮಿಸ್ತೀರಾ? ನನಗೂ ಹೊಸ ಬಾಳು ಕೊಡ್ತೀರಾ? ಹೇಳ್ರಿ ಹೇಳ್ರಿ ಹೇಳ್ರಿ. ಭವಾನಿ, ಸಮಾಧಾನ ಮಾಡ್ಕೊ. ಕೊಟ್ಟೆ ಹೆಣ್ಣು ಕುಲುಕೊರಗೆ ಅಂತಾರೆ. ನಾವು ಬಂದ್ ಕೆಲಸ ಮುಗಿತು, ನಾವು ಬರ್ತೀವಿ. ಶಂಕರ್ ಬೇಡಪ್ಪ, ಹೋಗ್ಬೇಡ. ಅಹಂಕಾರದಲ್ಲಿ ನಾನು ಕಾಲಿಡಿಸ್ತೀನಿ ಅಂತ ನಿನಗೆ ಸವಾಲ್ ಹಾಕಿದೆ. ಆದರೆ ಇವತ್ತು ನನ್ನ ಸಂಸಾರನ್ನೇ ಒಂದು ಮಾಡಿದ್ಯಾ? ತಪ್ಪಾಯ್ತು ಅಂತ ಶಂಕರ್, ನಾನು ನಿನ್ ಕಾಲಿಡಕ್ಕೆ ಸಿದ್ಧ ಆಗಿದ್ದೀನಿ. ಎಂತ ಕೆಲಸ ಮಾಡ್ತಾ ಇದ್ದೀರಾ ನೀವ್? ನನ್ ಕಾಲಿಡಿಯದ ತಪ್ಪುತ್ತೆ. ನೀವ್ ಹಿರಿಯರು, ನಮ್ಗೆ ಆಶೀರ್ವಾದ ಮಾಡ್ಬೇಕು. ನಾನು ನಿಮ್ಮ ಹತ್ರ ಒಂದು ಸವಾಲ್ ಹಾಕಿದ್ದೆ. ನನ್ನ ಮಗುನ ನಿಮ್ಮ ಮಡ್ಲಲ್ಲಿ ಕೂರಿಸಿ, ಮುಡಿ ತೆಗ್ಸಿ, ಕಿವಿ ಚುಸ್ಸಿ ನಾಮಕರಣ ಮಾಡಿಸ್ತೀನಿ ಅಂತ. ಅದನ್ನ ನೆರವೇರಿಸ್ಕೊಡ್ತೀರತ್ತೆ? ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಮಂದಾರ, ಮನೆಯಲ್ಲಿ ಇರಲೆಂದು ನಗೆಯ ಸಂಚಾರ. ಒಂದಾಗಿ ಬೆರೆತಿರುವ ಬಾಳು ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ನಮ್ಮ ಸಂಸಾರ ಆನಂದ ಸಾಗರ, ಈ ನಮ್ಮ ಮನಸ್ಸೆಲ್ಲ ಪ್ರೀತಿ ಮಂದಾರ. ಮನೆಯ